ओम अग्निये स्वाहा, ओम अग्निये स्वाहा, ओम धूमाये स्वाहा, ओम धूमाये स्वाहा, ओम निररुतये स्वाहा, ओम निर येनदा ओम निररुतये स्वाहा, ओम नीव हेळिद्दे स्वाहा, ओम प्रजापतये स्वाहा, ओम प्रजापतये स्वाहा, ತುಪ್ಪದ ಬಟ್ಲು ಕೆಳಗಡೆ, ತುಪ್ಪದ ಬಟ್ಲು ಕೆಳಗಡೆ, ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡೆ, ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡೆ, ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಕೆಳಗಡೆ ಎಂದೆ, ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಅಂತ ಕೇಳಿದೆ, ಈ ತುಪ್ಪದ ಬಟ್ಲ ಯಾವುದು, ಇನ್ಸ್ಟ್ರಕ್ಷನ್ ಯಾವುದು, ಮಂತ್ರ ಏನು ಗೊತ್ತಾಗಲ್ಲ, ಸರಿ ಸರಿ ಮೊದಲು ತಾಳಿ ಕಟ್ಟಿಸಿ, ಗಟ್ಟಿಮಳ ಗಟ್ಟಿಮಳ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ನಾಂ ಗಂಟೆ ಬದ್ನಾನು ಶುಭಕೆ ಸಂಜೀವ ಜರ ಜಾತ್ಯತಂ ಮಾಂಗಲ್ಯ ಧಾರಣ ಮಹೋರ್ತೋ ಸುಮಹೋರ್ತೋ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕ ಏನಮ್ಮ ನೀನು ಒಳ್ಳೆ ಕನಸು ಕಾಣ್ತಿದ್ದೆ ಡಿಸ್ಟರ್ಬ್ ಮಾಡ್ಬಿಟ್ಟೆ ಏನ್ ಕನಸು ಕಾಣ್ತಿದ್ಯಪ್ಪ ನನಗೆ ಮದುವೆ ಆಗೋ ತರ ಕನಸು ಬಿತ್ತಮ್ಮ ಏನು ಯಾವ ಲೋಕದಲ್ಲಿ ಇದೀಯಾ ಅಲ್ಲ ಕಣೋ ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ನನ್ನ ಸೊಸೆಯಾಗಿ ನನ್ನ ಕಣ್ಣ ಮುಂದೆ ಯಾವಾಗ ಬಂದು ನಿಲ್ತಾಳೋ ಏನೋ ಅದಿರ್ಲಿ ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ಯಾರೋ ಅದೇಮ್ಮ ಮೊನ್ನೆ ನೀನು ಒಂದು ಹುಡುಗಿ ಫೋಟೋ ತೋರಿಸಿದ್ಯಲ್ಲ ಯಾರದು ರೇಖಾನಾ ರೇಖಾನಾ ಆ ಹುಡುಗಿ ಹೌಸ್ ಸರ್ಜನ್ ಕೋರ್ಸ್ ಮುಗಿಯೋ ತನಕ ಮದುವೆನೇ ಮಾಡ್ಕೊಳ್ಳಲ್ಲ ಅನ್ಬಿಟ್ಲಲ್ಲೋ ಬಿಟ್ಟಕಮ್ಮ ನನಗೆ ಅಂತ ಯಾವುದೋ ಒಂದು ದೇವತೆ ಎಲ್ಲೋ ಒಂದು ಕಡೆ ಹುಟ್ಟೆ ಹುಟ್ಟಿರ್ತಾಳೆ ನನಗೇನ್ ಕಾಯ್ತಿರ್ತಾಳೆ ನನಗೂ ಆ ದೇವತೆನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಬೇಗ ಬಾ ಅಂತ ಕರೆಯೋ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಹೃದಯವಾಡು ಗುಸು ಗುಸು ಮಾತು ಕೇಳುವಾಸೆಗೆ ಅಂದವಾದವು ಹಾಲೋಕ ಅಳೆಯುವಾಸೆಗೆ ಚಂದ್ರನಂತೆ ಮುಗುಳು ನಗುತ್ತಾ ಹೆಜ್ಜೆ ಹೆಜ್ಜೆಗೆ ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಕೈಗೆ ಸಿಕ್ಕದ ಚೆಲುವೆಯ ನಾನೋಡಲು ಕಲ್ಪನೆಯೊಳಗು ಭಾವನೆಯೊಳಗು ಅವಳಲೆ ಒಂದಾಗಲು ಪ್ರತಿ ಸರತಿಯು ನಾ ಕೇಳುವುದೊಂದೇ ಗೆಳತಿಯ ಹೆಸರೇನು ಆ ಗೆಳತಿಯ ಹೃದಯಕ್ಕೆ ಲಗ್ಗೆಯ ಇಡಲು ದಾರಿಯು ಗೊತ್ತೇನು ನನ್ನೋಳ ಕರೆಯೋ ಜೀವವ ಬೆರೆಯೋ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಪದಗಳ ಮೀರಿದ ಸ್ವರಗಳ ದಾಟಿದ ಪ್ರೀತಿಯೇ ನನ್ನ ಹಾಡು ಆಸೆಯ ಕಣ್ಗಳ ರೆಪ್ಪೆಯ ನಡುವಲಿ ಕಟ್ಟಿದೆ ಎದೆಗೂಡು ಓಡುವ ಮೋಡವ ಕರೆದು ಹೇಳಲೆ ಹಾಡುವ ನನ್ನ ಪ್ರೀತಿ ಇಬ್ಬನಿ ಎದೆಯಲು ಗಾಳಿಯ ಗುರುತಿಸು ಪ್ರೀತಿಯ ಹೊಸ ರೀತಿ
ಪ್ರತಿಭಾವದನು ತನ್ನ ಪ್ರಭಾವ ಬೀರೋ ಪ್ರೀತಿಗೆ ಸ್ವಾಗತ. ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ, ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ. ಹೃದಯವಾಡ ಗುಸುಗುಸು ಮಾತು ಕೇಳುವಾಸೆಗೆ, ಅಂದವಾದವು ಹಾಲೋ ಕಾಳೆಯುವಾಸೆಗೆ, ಚಂದ್ರನಂತೆ ಮುಗುಳು ನಗುತ್ತ ಹೆಜ್ಜೆ ಹೆಜ್ಜೆಗೆ, ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ. ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ, ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ. ಗುಲ್ಬರ್ಗ, ಬಿಜಾಪುರ, ಬೆಳ್ಳಾರಿ, ಹುಣಸೂರು, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಹಿರಿಯೂರು, ರಾಣೇಬೆನ್ನೂರು. ಆ ಹಾಲ್ ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ. ಅಂದ್ರೆ ನಾನ್ ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯಾ ನೀನು? ನಿನ್ ಡ್ಯಾಡಿ ಅಂತ ಕರೀಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಅಲ್ಲ ಕಣೋ, ಮಾರ್ವೇಶ್ ದ ವಿಲನ್ ಬಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ, ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ, ಏನ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ. ನಾನು ಇದೇ ಬೇಡ ಅನ್ನೋದು, ಹೆತ್ತು ತಂದೆನ ಹೆಸರಿಟ್ಟು ಶಂಕರ ಅಂತ ಕರಿತೀಯ, ಓಕೆ, ಬಿಲನ್ನಗೆ ಹೋಲಿಸ್ತೀಯ, ಓಕೆ, ಈಗ ಬೆಕ್ಕಿನ ಮರಿ, ಮೂಗಿಲಿ, ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನಾ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ತಿನ್ನ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನ ಮದುವೆ ಆಗೈತೆ ನೀನು? ಅದು ಬಿಡ, ಕೇಳಿದ ಕೂತ್ರ ಹೇಳು. ಅದು ಲವ್ ಕಣ. ಲವ್ ಮಾಡ, ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ಲರೂ ನನ್ನ ರೂಪೇಶ್ ಕುಮಾರ್ ಅಂತ ಕರಿತಿದ್ರು, ಗೊತ್ತಾ? ರೂಪೇಶ್ ಕುಮಾರ್ ಅಂತ ಕರೆದಿರ್ತಾರೆ, ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ ಅಪ್ಪನ ಕೆಪ್ಪ ಅಂತ್ಯೋ, ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನೋ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ, ಈ ಬ್ರಾಹ್ಮಣ ದುಡಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದ್ವೆಗೆ. ಏನಾಯ್ತು? ಅಮ್ಮನ ಕಡೆ ಹತ್ರ ಹೋಗಿ ಹೆಣ್ಣು ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡ ತಿನ್ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮಮ್ಮ ಬ್ರಾಹ್ಮಣ ಅಲ್ವಾ, ಬ್ರಾಹ್ಮಣ ಹೆಣ್ಣೈಕ್ಳು ಚಂದವಾಗಿ ಐತಾರೆ, ಬ್ರಾಹ್ಮಣರೇ ಮದ್ವೆ ಆಗ್ಬಿಡ್ಲಾ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು, ಫುಟ್ಬಾಲ್ ಆಗೋದ್ ನಾನಾ? ದಿಸ್ ಬ್ಲಡಿ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್. ಅಮ್ಮ ಶಂಕರ್ ಸುಮ್ಮನೆ ಕೇಳಮ್ಮ. ಸಾಕು, ನಿಲ್ಲಿಸ್ರಿ ಮಗು, ನಿನಗೆ ಆಫೀಸ್ ಟೈಮ್ ಆಯ್ತು ಕಣೋ, ಕಾಫಿ ತಗೋ. ಅಲ್ಲ, ಆಫೀಸ್ ಹೋಗ್ಬೇಕಾದ್ರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸ್ ಅಲ್ಲಿ ಏನಾದ್ರು ಎಡವಟ್ ಆಗ್ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಟ್ಟ ನೇತಾಕ್ ಬಿಡ್ತೀನಿ. ಎಂಟೆ ಗೊದ್ದ ಹೆಂಟೆ ಗೊತ್ತಾನ? ಲೇ ನೋಡೆ, ನಿನ್ನ ಮಗ ಅಪ್ಪನ್ನ ಹೆಂಟೆ ಗೊತ್ತ ಅಂತ ಕರಿತಾನಲ್ಲ. ಬರ್ತೀನಮ್ಮ, ಬರ್ತೀನ. ಓತಿಗೆತ ಅಂತೂ ನಿಮ್ಮಪ್ಪ ಗೋಡೆ ಮೇಲೆ ಗೆರೆಗಳನ್ನ ಹಾಕ್ತಾನೆ ಇದಾರೆ ಅನ್ನು. ಹೌದ್ ಸರ್, ಹುಡುಗಿ ಇಡ್ಸಿದ್ರೆ ಜಾತಕ ಹೊಂದಲ್ಲ, ಜಾತಕ ಓಕೆ ಆದ್ರೆ ಹುಡುಗಿ ಇಡ್ಸಲ್ಲ. ಹೌದು ಕಲ್ಯಾಣ್, ಒಂದೊಂದ್ ಸಲ ಹೀಗೆ ಆಗೋದು. ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎದುರು ಮನೇಲಿ ಕೂತು ಇಡ್ಲಿ ತಿಂತಾ ಇರಬಹುದು, ಇಲ್ಲ ಪಕ್ಕದ ಮನೇಲಿ ಕೂತು ಸಿಡಿ ಕೇಳ್ತಾ ಇರಬಹುದು. ಅದು ಇಲ್ದೆ ಹೋದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಸಾಮಾನು ಕೊಂಡ್ಕೋತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ನಮ್ ಜೊತೆನೆ ಬಂದು ಸಕ್ಕರೆ ಕೊಂಡ್ಕೋತಾ ಇರಬಹುದು. ಬೈದ ಬೈ, ಕಂಗ್ರಾಚ್ಯುಲೇಷನ್ಸ್. ಆ ಕೈನು ಕೊಡಯ್ಯ. ಏನಕ್ಕೆ ಸರ್? ನಿನ್ನ ಈ ಬ್ಯಾಂಕ್ ಇಂದ ಹೊರಗೆ ಹಾಕ್ತಾ ಇದೀವಿ. ಯಾಕೆ ಸರ್? ಡೋಂಟ್ ವರಿ, ಡೋಂಟ್ ವರಿ, ಪ್ರಮೋಷನ್ ವಿತ್ ಟ್ರಾನ್ಸ್ಫರ್. ಪ್ರಮೋಷನ್? ನೋಡಯ್ಯ, ನಾನು ಈ ಸೀಟನ್ನ ಗಿಟ್ಸ್ಕೊಳ್ಳೋದಿಕ್ಕೆ 15 ವರ್ಷ ಕಷ್ಟಪಟ್ಟೆ, ನೀನು ಕೇವಲ 5 ವರ್ಷದಲ್ಲಿ ಗಿಟ್ಸ್ಬಿಟ್ಟಲ್ಲಯ್ಯ. ಎಲ್ಲಿಗೆ ಸರ್? ಎನಿ ಹೌ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್, ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೋಲದೇವನಹಳ್ಳಿಗೆ. ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ, ಇನ್ ಸ್ವಲ್ಪ ಮೇಲಕ್ಕೆ ಬಾ. ಏನ್ ಓದ್ತಿದ್ರಿ?
ಓದಿದೆಲ್ಲ ಮುಗೀತು, ಕೆಲಸ ಮಾಡ್ತಿದ್ದೀನಿ. ಆ ಓದಲ್ರಿ, ನಿಮ್ ಕೈಯಾಗಿರೋದ್ ಏನ್ ಓದ್ತಿದ್ದೀರಿ ಅಂದೆ. ಪ್ರೇಮ ವಿವಾಹ ಆಗೋದು ಹೇಗೆ? ಆ ಸಾಹಿತಿ ಹೆಸರು ಒಂದಪ್ಪ ಓದ್ರಿ. ಯಾರೋ ಪ್ರೇಮದಾಸ ಅಂತ. ಅವ್ರ ಊರ್ ಯಾವ್ದು ಹೇಳ್ರಿ? ನನಗೇನ್ರಿ ಗೊತ್ತೋ? ಬಿಜಾಪುರ ಐತಲ್ರಿ, ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ. ನಿಮ್ಗೆ ಗೊತ್ತೋ? ಅದು ಬರ್ದವ ನಾನಾರಿ, ನಮ್ಮ ಅತ್ತಿ ಮಗಳು ದ್ಯಾಸ್ ಇಟ್ಕೊಂಡು ಬರ್ದೇನ್ರಿ. ಕೊನೆಗೆ ಅದೇ ಹುಡುಗಿ ಮದುವೆ ಆದ್ರ? ಇಲ್ರಿ, ನಾನು ಕೂಡ ಪ್ರೀತಿ ಮಾಡ್ಲೇನ್ರಿ, ಓಡೋಗಿದ್ ಬೇರೆವನ್ ಕೂಡ ರೀ. ಯಾಕ್ರಿ ಸರ ಹಂಗ ಯಾಕೆ ಬಿಸಾಕಿದ್ರಿ? ಬರ್ದವನ್ ಹುಡುಗಿನ ಓಡೋದ್ಲೋದ್ಮೇಲೆ ಅದು ನಾನು ಯಾಕೆ ಓದ್ಲಿ? ಪ್ರೇಮ ವಿವಾಹ ಆಗೋದು ಹೇಗೆ ಅಂತೆ? ಕೂತ್ರೆ ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಮ್ಯಾನೇಜರ್ ಬಂದ್ಬಿಟ್ರು. ಸರ್ ನಂದು, ಸರ್ ನಂದು. ನೀ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ರು ನನ್ನ ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ, ನೋ 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 ನೋ, ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವಂತವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್, ಇಟ್ಸ್ ಓಕೆ ಸರ್, ಸೇಫ್ ಆಗಿ ಕರ್ಕೊಂಡ್ಬಂದ್ರಿ. ನಮಸ್ಕಾರ ಸಾಹೇಬ್. ಏ ಸ್ವಾಮಿ, ಆ ಹಾರ ಕೊಡ್ತೀರಾ ಸಾಹೇಬರ್ಗೆ ಹಾಕ್ಬೇಕು? ಅದೆಲ್ಲ ಏನು ಬೇಡಿ, ನಿಮ್ ಅಭಿಮಾನನೇ ಸಾಕು. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ಏ, ನಿನ್ ಮುಖಕ್ಕೆ ಕನ್ನಡಕ ಬೇರೆ ಕೇಳು, ಬಾ ಈಚ ಕಡೆಗೆ. ನೀನು 100 ವರ್ಷ ಚೆಂದಾಗಿರ್ಬೇಕಪ್ಪ. ನಮಸ್ಕಾರ. ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಂಗ್ ಸಂತೋಷ ಪಡ್ತಾ ಇದಾರೆ. ಸಾರ್, ನೀ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್, ಪಾಕಡ ನನ್ನ ಮಕ್ಕಳು. ಹಿಂದೆ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು 1 ಪೈಸಾನು ವಾಪಸ್ ಕೊಡ್ತಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್, ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು, ನೀನು ನಮ್ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರು ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಹೌದಾ? ಈ ಊರಲ್ಲಿರೋರು ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ಇಪ್ಪುಡು ಚೂಡು ಮುಂದ್ರುಂದಿ ಮುಸ್ಲಮ್ಮ ಪಂಡ್ಗ. ಜನ್
ನಿಮ್ದ ಕಡೆ ಇದು ಅವ್ರದ್ದು ಅಲ್ವೋ ಅಂತ ಹೇಳದೆ ಆದ್ಮೇಲೆ ಯಾಕೆ ವಾಪಸ್ ಕೊಡ್ಬೇಕು? ಇವತ್ತು ಶುಕ್ರವಾರ, ಶುಕ್ರವಾರ ಕೈಗೆ ಬಂದ ಕರೆನ್ಸಿನೇ ಆದ್ರೂ ಕಾಗದನೇ ಆದ್ರೂ ವಾಪಸ್ ಕೊಡಬಾರ್ದಂತೆ. ತಗೊಂಡೆ ಪಾಪ, ಗಾಳಿಪಟಕ್ಕೋಸ್ಕರ ನಮ್ಮ ಹಿಂದೆನೆ ಬಿದ್ದಿದ್ದಾರೆ ಅನ್ಸುತ್ತೆ. ಕೊಡ್ಬೇಡ, ಇದನ್ನ ನಾವೇನ ಮಾಡೋದು? ನಾಳೆ ನಿನಗೆ ಮದುವೆ ಆಗಿ ಮಕ್ಕಳು ಆಗ್ತಾರಲ್ಲ, ಅವ್ರಗಳಿಗೆ ಆಟ ಆಡ್ಕೊಳಕಾಗತ್ತೆ. ಮುಚ್ಚಬಾಯ್. ಇದರಿಂದ ಅಲ್ರಿ, ನಿಮ್ ವಸ್ತು ವಾಪಸ್ ಕಳಕ್ ನೀವ್ಯಾಗಿ ನಚ್ಕೆ ಬಿಡ್ತಾ ಇದೀರಾ? ಧೈರ್ಯವಾಗಿ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಕೇಳ್ಬೋದಲ್ಲ. ಗಟ್ಟಿಯಾಗಿಲ್ದಿದ್ರೆ ಸನ್ನೆ ಮಾಡಾದ್ರೂ ಕೇಳ್ಬೋದಲ್ಲ. ಸನ್ನೆ ಮಾಡಿ ಕೇಳ್ಕವ್ರೆ ಮೂಗಿನ. ನಿಜ ಕಣೋ, ಪಾಪ ಮೂಗಿನೇ. ಸಾರಿ, ನಿಮ್ಗೆ ಮಾತು ಬರಲ್ಲ ಅಂತ ಗೊತ್ತಿರಲಿಲ್ಲ. ತಗೊಳ್ಳಿ. ಗಾಳಿಪಟನ ಕೊಟ್ಟಾಯ್ತಲ್ಲ, ಇನ್ಯಾಕೆ ನಮ್ಮಿಂದ ಬರ್ತಿದ್ದಾರೆ? ಈ ಮುಖದ ಸ್ಪೆಷಾಲಿಟಿನೇ ಅಂತದ್ ಕಣ, ಎಲ್ಲಿ ಹೋದ್ರೂ ಹುಡುಗಿ ಮತ್ತೆ ಮತ್ತೆ ಬರ್ತಾರೆ. ನೀವು ನನ್ನ ಆಟೋಗ್ರಾಫ್ ತಗೊಳತಾನೆ ಬಂದಿರೋದು? ಸುಮ್ನಿರೋ ಕಾಕಾಕ, ನಡಿ ನಡಿ ಅಂದ. ಓಕೆ ಓಕೆ ಓಕೆ. ಬಂದ್ಬಿಡ್ತೀವಿ ಸರ್. ಬನ್ನಿ ಬನ್ನಿ ಸರ್, ಬನ್ನಿ ಅಳಗ್ ಬನ್ನಿ. ಬರಲಿ, ಈ ಊರಲ್ಲಿರೋ ದೇವಗಳ ಕೊಂಪೆ ತೋರಿಸೋ ಪ್ರೋಗ್ರಾಮ್ ನ ಆಮೇಲೆ ಇಟ್ಕೋ. ಮೊದ್ಲು ನಾವ್ ಇರೋದಕ್ಕೆ ಒಂದು ಬಂಗ್ಲೆ ಅರೇಂಜ್ ಮಾಡಿದೀನಿ ಅಂದ್ಯಲ್ಲ, ಅದನ್ ತೋರ್ಸು. ಅದೇ ಬಂಗ್ಲೆ ಸರ್? ಅದೇ ಇದ ಯಾ ಲೇ, ನಾಲ್ಕು ಗೋಡೆ ಎರಡು ಜಂತಿರೋ ಇದೇ ನಿನಗೆ ಬಂಗ್ಲೆ? ಆದ್ರೆ ಇನ್ ಎ ಸಿ ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು ಮೊಸಾಯಿಕ್ ಫ್ಲೋರಿಂಗ್ ಇರೋದಕ್ಕೆ ಇನ್ನೇನ್ ಅಂತಿರೋಪ್ಪ? ಸರ್ ಅನಿಸ್ಬೇಡಿ ಸರ್, ಏನು ಹೊಸ ಮ್ಯಾನೇಜರ್ ಅಂತ ಹೇಳಿ ಈ ಬಂಗ್ಲೆ ಬೀಗ ತೆಗೆದು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಈ ಬಂಗ್ಲೆ ಕಿಟಕಿ ಬಾಗ್ಲು ಕೂಡ ತೆಗಿತಿರ್ಲ ಗೊತ್ತಾ? ಅಷ್ಟಕ್ಕೂ ಈ ಬಂಗ್ಲೆ ಬಂಗ್ಲೆ ಗಿಂಗ್ಲೆ ಅಂತ ನನಗೆ ಟೆನ್ಷನ್ ಕೊಡ್ಬೇಡ. ಇನ್ನೊಂದ್ಸಲ ಇದನ್ನ ಬಂಗ್ಲೆ ಅಂದ್ರೆ ನನ್ನ ಮಗಳಿನ ಹೊಡೆದಿಲ್ಲ ಕಣ. ಬಾವಾ ಬಾವಾ. ಈ ಮನೆ ನೋಡಿದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಬೆಳಕ್ ಬರುತ್ತೆ, ಏನ್ ಗಾಳಿ ಬರುತ್ತೆ. ಹೊರಗಡೆ ಮರದ ಕೆಳಗೆ ಗಾಳಿ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀ ಅಲ್ಲೇ ಹೋಗಿ ಮಲ್ಕೋ. ಅಯ್ಯೋ ಬಾವಾ, ನಾನು ಹಂಗೆಲ್ಲ ಹೇಳಿದ್ದು ಅಲ್ಲ. ಈ ಮನೇಲಿ ನಿನಗೇನು ಇಷ್ಟ ಆಯ್ತು? ಇವತ್ತು ನಾಳೆ ಬಿದ್ದೋಗಂಗಿರೋ ಆ ಜಂತ, ಅಥವಾ ತುಕ್ಕಿಡಿದ್ರು ಆ ಕಿಟಕಿನ, ಇಲ್ಲ ಈಗ ತಾನೇ ಲಗೇಜ್ ತಂದಿಟ್ನಲ್ಲ ಆ ಕವಂಗಿನ? ರೀ ಸ್ವಾಮಿ, ನಾನು ಇಲ್ಲೇ ಇದ್ದೀನಿ. ಅದು ನಿಮ್ಮ ಹೆಸರು ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಗುರ್ತಿಗಿರ್ಲಿ ಅಂತ ಕಮಂಗಿ ಅಂತ. ರೀ ಮಿಸ್ಟರ್, ನನ್ನ ಹೆಸರು ಮಿಸ್ಟರ್ ಥಿಮ್ಸ್ ರೈಸ್. ಐಶ್ವರ್ಯ ರೈ, ರೋಲ್ಸ್ ರೈಸ್ ತರ. ಸರ್ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಬಿಡ್ಲಾ ಸರ್? ಒಂದ್ ದಿನದಲ್ಲಿ ಕ್ಲೀನ್ ಮಾಡೋ ಗಲೀಜ ಅದು. ಒಂದ್ ರೂಮ್ ಕ್ಲೀನ್ ಮಾಡಿ, ಆಮೇಲೆ ಊರೆಲ್ಲ ಸುತ್ತಕೊಂಬರೋಣ. ಓಕೆ ಸರ್. ಏನ್ ಚೆನ್ನಾಗಿದೆ, ಬನ್ನಿ ಬನ್ನಿ ಸರ್. ಸರ್ ಇದೇ ನಮ್ಮ ಮೂರ್ ಕೆರೆ, ಹೇಗಿದೆ ಸರ್? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಎಲ್ಲ ನೀವ್ ಹೇಳ್ಬಿಟ್ರೆ ನಾವೇನ್ ಹೇಳದ್ ಬೇಡವಾ? ಮುಂದೆ ಬಾ. ಯಾಕೆ ಆಕಡೆ ನೋಡು, ಇದಕ್ಕಿನ ಸೂಪರ್ ಸೀನ್ ಇದೆಯಾ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಫ್ಯಾಬ್ಯುಲಸ್. ಆ ಮೇಕ್ ಅರ್ಧ ಹೋಗುತ್ತೆ. ಕಳ್ಮುಂಡೆ ಮಗನೇ, ಹೆಂಗಸು ಸ್ನಾನ ಮಾಡೋದನ್ನ ಕದ್ದೋಡ್ತಾ ಇದ್ದೀನೋ? ಕಣ್ಣು ಹಿಂಗೋಗ ತಲ್ಗೋ. ಯಾರು ನೋಡ್ಲಿಲ್ಲ? ನಾನು ನೋಡಿದೆ. ಬಾವಾ, ಕಾವೇರಿ ಇಲ್ಲಿಂದ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಅದಕ್ಕಿಂತ ಅಲ್ಲಿಂದ ಒಂದು ಡೈಲಾಗ್ ಬಂತಲ್ಲ, ಅದು ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಅದೇ ಮೆಟ್ ಹರಿದೋಗುತ್ತೆ ಅನ್ನೋ ಡೈಲಾಗು ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್, ಫ್ಯಾಬ್ಯುಲಸ್. ಬಾವಾ, ಯಾಕೋ ಈ ಜಾಗ ರಾಶಿ ಇಲ್ಲ, ನಾ ಮುಂದೆ ಹೋಗ್ತೇನೆ. ನಡೀಸ. ಹೇ ಛಿ, ಹತ್ ಹಳಾದಿ ಬೆಕ್ಕಗೆ ಕಟ್ಟಬೇಡ. ಏ ಸ್ವಾಮಿ,
ನೀವು ನನಗೇನಾದ್ರೂ ಅನ್ನಿ, ಇಲ್ಲ ಈ ಮನೆಗೇನಾದ್ರೂ ಅನ್ನಿ, ನಾನು ಸಹಿಸ್ಕೊಂತೀನಿ. ಆದ್ರೆ ಆ ಬೆಕ್ಕು ಮಾತ್ರ ಏನು ಅನ್ನೋಕೆ ಹೋಗ್ಬೇಡಿ. ಯಾಕಂದ್ರೆ ಈ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋದು ಬಿಟ್ಟಮೇಲೆ ಈ ಮನೆಯನ್ನ ಕಾಯ್ತಾ ಇರೋದೇ ಆ ಬೆಕ್ಕುಗಳು. ಹೌದು, ಈ ಮನೇಲಿ ಇಷ್ಟು ವರ್ಷದ ಜನ ಯಾಕೆ ವಾಸ ಮಾಡ್ತಿಲ್ಲ? ಅದು ಮೆಗಾ ಸೀರಿಯಲ್ ಏನ್ ಬೇಡ, ಅದನ್ನ ಚಿಕ್ಕದ ಮಾಡಿ ಹೇಳು. 6 ವರ್ಷದ ಹಿಂದೆ ಒಬ್ಬ ಸುಂದರವಾದ ಹುಡುಗಿ, ಸುಂದರವಾದ ಹುಡುಗಿ ಇದೇ ತೊಲೆಗೆ ಉಯ್ಯಾಲೆ ಕಟ್ಕೊಂಡು ತೂಗಾಡ್ತಾ ಇದ್ಲ. ತೂಗಾಡ್ತಿದ್ದೇನು ನಿಜ, ಆದ್ರೆ ಉಯ್ಯಾಲೆ ಕಟ್ಕೊಂಡಲ್ಲ, ಮತ್ತೆ ಊರ್ಲ ಹಾಕೊಂಡು. ಅದು ರೇಷ್ಮೆ ಸೀರೆಯಲ್ಲಿ, ಅವಳು ರೇಷ್ಮೆ ಸೀರೆಯಲ್ಲಿ ಸತ್ಲೋ ಕಾಟನ್ ಸೀರೆಯಲ್ಲಿ ಸತ್ಲೋ ಅದಕ್ಕೆ ಹೀಗೆ ಹೇಳ್ತಾ ಇದ್ಯಾ? ಆ ಹುಡುಗಿ ಯಾಕೆ ಸತ್ಲೋ? ಯಾವನೋ ಪಾಪ ನನ್ನ ಮಗ, ಆ ಹುಡುಗಿಗೆ ಹೊಟ್ಟೆ ಬಸ್ ಹೋಗ್ಬಿಟ್ಟ ಸರ್. ಯಾರದು? ಅವನ ಹೆಚ್ಚು ಕಡಿಮೆ ಅವನ ಹೈಟ್ ವೆಯ್ಟ್ ಪರ್ಸನಾಲಿಟಿ ನೋಡ್ತಾ ಇದ್ರೆ ಸರ್ ಹೀಗೆ ಇದ್ದ ಸರ್ ಅವನು. ಹೌದಾ? ಅಯ್ಯೋ, ಅದ ಅರ್ಧ ರಾತ್ರಿ ಅವನು ಅನ್ಕೊಂಡು ನನಗೇನಾದ್ರು ಮಾಡ್ಬಿಟ್ರೆ? ನೀನ್ ಯಾಕೆ ಅವ್ರಿಗೆ ಮಾಡ್ತೀಯ? ನಾನು ಇದೀನಲ್ವಾ? ನೀನ್ ಇರ್ತೀಯಪ್ಪ, ಆದ್ರೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ನಾನು ಇರ್ಬೇಕಲ್ಲ. ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಈ ಊರ್ನವರು ಲೋನ್ ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ, ಭಿಕ್ಷಕದವ್ರು ಭಿಕ್ಷ ಯಾವಾಗ ಬಿಡ್ಬೇಕು ಅಂತ ಗೊತ್ತಿಲ್ಲ. ಯೋ ಸರಿ ಅಯ್ಯ ಬರ್ತೇನೆ. ಕಂಚಿ ಕಾಮಾಕ್ಷಿ ಮದರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಕೊಲ್ಲೂರು ಮೂಕಮ್ಮ ನಿಮ್ಮ ಮನೆ ಬಾಗಿಲು ಬಂದು ನಿಂತವಳೆ ಸ್ವಾಮಿ, ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ನಾಲಿಗೆ ಮೇಲೆ ನಿಂತು ನುಡಿಯುತ್ತಿದ್ದಾಳೆ ಸ್ವಾಮಿ. ಶುಭ ಕಾಲ ಬರುತ್ತೈತೆ, ಶುಭ ಯೋಗ ಬರುತ್ತೈತೆ, ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರಲೋ ಬೇಡವೋ ಅಂತ ಕಾಯುತ್ತಿದ್ದಾಳೆ ಸ್ವಾಮಿ. ನಿಮ್ಮ ಲಕ್ಷ್ಮೀ ದೇವಿ ಒಳಗಡೆ ಹೋಗೋದಕ್ಕೆ ನಾಚಿಕೆನಾ? ಹಾಗಲ್ಲ ಸ್ವಾಮಿ, ನಿಮ್ಮ ಮನೆಯೊಳಗೆ ಒಂದು ದುಷ್ಟಶಕ್ತಿ ಐತೆ ಸ್ವಾಮಿ, ಅದು ಇರೋವರೆಗೂ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರುವುದಿಲ್ಲ ಸ್ವಾಮಿ. ನನ್ನ ಮಗನೇ, ಇಷ್ಟೊತ್ತು ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ನಾನು ಒಪ್ಪಿಸಿ ಈಗ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ನಾನು ಹೆದರ್ಸ್ತೀಯಾ? ಈಗ ನಿನಗೆ ಧರ್ಮದ ಏಟು ಬೀಳುತ್ತೆ ಅಂತ ನಿಮ್ಮ ಲಕ್ಷ್ಮೀ ದೇವಿಯನ್ನು ಹೇಳಿಲ್ವಾ? ಆ ತಾಯಿ ಹಾಗೆಲ್ಲ ನುಡಿಯುವುದಿಲ್ಲ ಸ್ವಾಮಿ. ಈಗ ನುಡಿತಾಳೆ ಸ್ವಾಮಿ. ಇನ್ನೊಂದ್ಸಲ ಅಮ್ಮನ ಮಾತು ಮೂಗಮ್ಮನ ಮಾತು ಅನ್ಕೊಂಡೇನಾರು ಈ ಬೀದಿಯಲ್ಲಿ ಕಾಣಿಸ್ಕೊಂಡೆ ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ನನ್ನ ಮಗನೇ, ನನ್ನ ಹೆಸರೇನು ಗೊತ್ತಾ? ರಾಜೇಶ್. ನಾನು ಒಂದ್ಸಲ ಹೇಳಿದ್ರೆ ಒಂದೇ ಸಲ ಹೇಳ್ದಂಗೆ. ನಮ್ಮ ಅಮ್ಮ ಹೇಳಿದಾಗ? ಇಲ್ಲ, ನಿಮ್ಮ ಅಪ್ಪ ಹೇಳ್ದಂಗೆ. ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗ್ಲೂ ಲೈಟ್ ಉರಿತಾನೆ ಇರಬೇಕು. ಸರಿ, ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹಂಗೆ ಮಾಡ. ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಏಯ್, ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ, ನಿನ್ನ ಬಾಬಾ ನಾಳೆಯಿಂದ ನನ್ನ ಮಗನ ಅವ್ನ ಮನೇಲಿ ಮಲಗಿಕೊಳ್ಳು. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣಾಕೊಂಡ್ಲು ಅಂತ ಹೇಳಿದೆ? ಈ ತೊಲೆ ಅದು ಬಾಬಾ ಅರ್ಧ ರಾತ್ರಿ ಕೇಳೋ ಪ್ರಶ್ನೆನ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ ನಾಲ್ಕು ಗುಡ್ ನೈಟ್ ಯಾವುದು? ನಾನೇ ಎರಡನೇ ಸಲ ಹೇಳಿದೆ ಕಣ. ಬಾಬಾ ಈ ಅರ್ಧ ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಏಯ್, ಲೈಟ್ ಆಫ್ ಮಾಡಬೇಡ ಅಂತ ಎಷ್ಟು ಸಾವು ಸಲ ಹೇಳಿದ್ರು ನಿನಗೆ? ಸರ್ ನಾನೆಲ್ಲ ಆಫ್ ಮಾಡಿದೆ ಸರ್, ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರ ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧ ರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನಾರ್ ಅನ್ಸತ್ತಿಮ್ಮ. ಸರಿ ಸರ್. ರೇಡಿಯೋ ಹಾಕ್ಬೇಡ ಅಂತ ಸಾವಿರ ಸಲ ಬಡ್ಕೊಂಡು ಸತ್ತಲ್ಲ ಸರ್. ಕರೆಂಟ್ ಇಲ್ಲಿದ್ಮೇಲೆ ರೇಡಿಯೋ ಎಲ್ಲಿಂದ ಬರುತ್ತೆ ಸರ್? ಹೌದಲ್ಲ ಬಾಬಾ, ಈ ತರ ಹಾಡ್ತಾ ಇರೋದು ಯಾವ್ದು ಬಾಬಾ? ಹಾಡು ಇಲ್ಲ ಗೀಡು ಇಲ್ಲ, ಎಲ್ಲ ನಿನ್ ಭ್ರಮೆ, ಮಲ್ಕೊಳ. ಓ ಚಂದ
ಮುಗಿಲೆ ಹಾಡು ಬಲು ಚೆಂದ ತೊಂದೆಯ ಸಿರಿ ಬಲು ಚೆಂದ ಹುಣ್ಣಿಮೆ ತೋಟ ಬಲು ಚೆಂದ ಬೆಳಕಿನ ಗರಿ ಬಲು ಚೆಂದ ಅಂದವಾದ ಅರಳು ಮಲ್ಲೆಯು ಚೆಂದ ಅರಳು ಮರಳು ಮೇಘಮಾಲೆಯು ಚೆಂದ ತಂಗಾಳಿನು ಚೆಂದ ಗಿರಿಗಿಟ್ಟೇನು ಚೆಂದ ಕೋಗಿಲೆ ಹಾಡು ಬಲು ಚೆಂದ ಕೊಂಬೆಯ ಸಿರಿ ಬಲು ಚೆಂದ ಹುಣ್ಣಿಮೆ ತೋಟ ಬಲು ಚೆಂದ ಬೆಳಕಿನ ಗರಿ ಬಲು ಚೆಂದ ಮಿಸ್ ಗಾಳಿಪಟ ನೀವೇನು ಹಾಡಿದ್ದು ನೀವು ಅಲ್ವಾ ಈಗ ತನ ಹಾಡಿದ್ ಕೇಳಿವನ ಹಾಡು ಕೇಳಿದೆ ಆದ್ರೆ ಮಾತು ಕೇಳಲಿಲ್ವೇ ಸುಮ್ಮನಿರೋ ಕಾಕಾಕ ಮಿಸ್ ನಿಮ್ ಹಾಡು ಸೂಪರ್ ಎಕ್ಸಲೆಂಟ್ ಫ್ಯಾಬ್ಯುಲಸ್ ಆಪ್ಕ ಗಾನ ಬಹುತ್ ಅಚ್ಚಾ ಎಲ್ಲ ನೀವೇ ಹೇಳ್ಬಿಟ್ರೆ ನಾನು ಹೇಳಬೇಡವಾ ಹಲೋ ಗಾಳಿಪಟ ನಿಮ್ ಹಾಡು ಈ ಸಿನಿಮಾದಲ್ಲಿ ಬರೋ ದೇವದ ಹಾಡು ತರ ಭಯಂಕರವಾಗಿತ್ತು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಅರ್ಧ ರಾತ್ರಿ ಇಂಥ ಹಾಡುಗಳನ್ನ ಹಾಡಬೇಡಿ ಅವ್ರ ನಕ್ಕಿದ್ದಕ್ಕೆ ನಿನ್ನಂತವ್ರ ಮೇಲೆ ಕರುಣೆ ತೋರಿಸೋದು ಬೇಸ್ಟ್ ಅಂತ ನಮಸ್ಕಾರ ನಾನು ಚೆನ್ನಣ್ಣ ಅಂತ ಸರ್ ಅದೇ ಸರ್ ಬೆಂಕಿ ನೋಡ್ಕೊಂಡ್ಬಿಡಿ ನೋಡಿ ಸರ್ ಇದೆ ನಮ್ಮ ಬ್ಯಾಂಕ್ ಏನೋ ಇದು ಅದೇ ರೇಡಿಯೋದಲ್ಲಿ ಅವಾಗವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬಳಸ್ಕೊಂತ ಇದಾರೆ ಯಾರ್ರೀ ಅದು ಅವರೆಲ್ಲ ರೈತರು ಸರ್ ಎಲ್ಲಿ ಹೋಗ್ತಿದಾರೆ ಬ್ಯಾಂಕ್ ಒಳಗಡೆ ಏನಕ್ಕೆ ಯಾಕಂದ್ರೆ ದವಸ ಧಾನ್ಯ ಒಣಗ ಹಾಕೋದಿಕ್ಕೆ ಅಲ್ರಿ ಒಂದ್ ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು ಸರ್ ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್ ಏನ್ರಿ ಸರ್ ಅದು ಲೋನು ಸ್ವಲ್ಪ ಇರ್ರಿ ಎಲ್ರು ಕರೀರಿ ಬನ್ರಪ್ಪ ಎಲ್ರು ಬನ್ನಿ ಸಾಹೇಬರು ಬಂದಿದ್ದಾರೆ ಬನ್ನಿ ಬನ್ನಿ ಬರ್ರಪ್ಪ ಲೋನ್ ಕೊಡ್ತಿರ್ತೇವೆ ಬರ್ರಿ ಲೋನ್ ಕೊಡ್ತಾರಂತ ಮೂಕಣ್ಣ ಬುದ್ಧಿ ಇದೆಯೇನ್ರಿ ನಿಮ್ಗೆಲ್ಲ ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದಿರಲ್ಲ ಇದು ನಮ್ ಸ್ವಂತ ಮನೆ ಇದ್ರೆ ಹೀಗೆ ಮಾಡ್ತಿದ್ರಾ ನಮ್ದಲ್ವಲ್ಲ ಬುಡಿ ಬುದ್ಧಿ ಸರ್ಕಾರ ತಾನೆ ಹ್ಮ್ ವೆರಿ ಗುಡ್ ಈ ಉದಾಸೀನದಿಂದಲೇ ನಮ್ ಜನ ನಮ್ ದೇಶ ಉದ್ಧಾರ ಆಗದೆ ಇರೋದು ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು ಆ ಕೋಟೆಲಿ ಒಂದೊಂದು ಇಟ್ಕೆ ಒಂದೊಂದು ಕಲ್ಲು ಗಾರೇನು ನಮ್ದೇ ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ತಿರಲ್ಲ ಟ್ಯಾಕ್ಸ್ ಅದರಿಂದ ನೀವು ಹೀಗ್ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಡ್ ಹಾಕಲ್ಲ ಅರ್ಥ ಮಾಡ್ಕೊಳ್ಳಿ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮ ಮನೇನು ಸುಟ್ಟಾಕುತ್ತೆ ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮ್ಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ ಇಷ್ಟ್ ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ ಹಾಗೆ ಒಂದು ಬಿಲ್ಡಿಂಗ್ ಆಗ್ಲಿ ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ ಹೋಗಿ ಹೋಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ
ಫೈಲ್ಗೆಲ್ಲ ಸೈನ್ ಮಾಡು. ಏನು ಇದಲ್ಲ ಲೋನ್ ಅಪ್ಲಿಕೇಶನ್ಸ್ 1750 ಇದೆ, ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ ಐಡಾಕ್ಸ್ ಕಳಿಸ್ತೇನೆ. ಹಿಮಾ ಈಗ ಹೇಗಿದೆ? ತಪ್ಪಿಸ್ಕೊಂಡ್ಬಿಟ್ಟಲ್ರೋಗ್ಲಿ ಬಿಡಾಕ. ಇಲ್ಲ ಕಣ್ರು, ಇದನ್ನ ಸಾಯಿಸ್ಲಿಲ್ಲ ಅಂದ್ರೆ ಹಾಳಾದ್ದು ಅವ್ರ ಬಟ್ಟೆ ಬರೆನೆಲ್ಲ ಕಚ್ಚ ಹಾಕ್ಬಿಡುತ್ತೆ. ಹಾಗಾದ್ರೆ ಪಾಷಾಣ ಹಾಕಣ? ಈಗ ನಮ್ಮ ಹತ್ರ ಎಲ್ಲಿದ್ಯೆ? ಇದಕ್ಕೆಲ್ಲ ಇರೋದು ಇದೊಂದೇ ಮದ್ದು. ತಂದ್ಯೋ ಸಮೀಕೆ ಎಲ್ಲ ಬೇಕಾಗತ್ತಕ್ಕ. ಇದನ್ನ ಬಿಲ್ದತ್ರ ಹಚ್ಚಿಟ್ರೆ ಶಬ್ದಿ ಕಿಲಿ ಆಚೆ ಬರುತ್ತೆ, ಆಗ ನಾವ್ ಅದನ್ನ ಹೊಡೆದು ಸಾಯಿಸ್ಬಿಡ್ಬೋದು. ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ ಬಿಡಕ್ಕ. ಏಯ್ ಹುಷಾರೋ, ಅದು ಹೊಡೆಯೋದಿಲ್ಲ, ನೀನ್ ಬಿಡೋದಿಲ್ಲ. ಬಂದ್ರು ಬೇಗ ಬಂದ್ರು ನಡೆಯೋ. ಬ್ಯಾಂಕು ಶುದ್ಧವಾಯ್ತು, ಈ ಊರು ಶುದ್ಧವಾಯ್ತು. ನೀನ್ ಯಾವಾಗ ಆಗೋದು? ಅದೆಂಗ ಸಾಧ್ಯ? ಅದು ಜನ್ಮ ಜನ್ಮಾಂತರದ ಕೊಲೆ. ಈ ಜನ್ಮದಲ್ಲಿ ಕಳೆಯ ಕಾಯ್ತದ? ಏನದು ಒದ್ರತಾ ಇದೆಯಾ? ಅದು ಅದು ರಂಗೋಲಿ ಸಾರ್, ರಂಗೋಲಿ. ವಾವ್ ಸೂಪರ್ ನೋಡಿದೆ ಬಾಬಾ. ಇದನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನ? ಬೆಳಿಗ್ಗೆಯಿಂದ ನಾನು ನಿಮ್ ಜೊತೆ ಇದ್ದೀನಿ. ಬೇರೆ ಯಾರೋ ಕೆಲಸ ತುಳ್ಬೋದಿಲ್ಲ. ಹೆಂಗ್ ಸಾಧ್ಯ ಸರ್? ಇರೋದು ಒಂದೇ ಒಂದ್ ಬೀದ್ ಕೈ, ಅದನ್ನ ತಾನ ಇದೆ. ಹಾಕಿದ್ ಬೀಗ ಹಾಗೆ ಇದೆ. ಮತ್ತಾರು ಮನೆ ಗುಡ್ಸಿದ್ರು? ಯಾರಾದ್ರೂ ಕಳ್ಳಾಗಿರ್ಬೋದಾ? ಕಳ್ಳಾಗಿದ್ರೆ ಮನೇನ್ ಗುಡ್ಸಿ ದೋಚ್ಕೊಂಡು ಹೋಗ್ತಿದ್ದ, ಈ ತರ ಗುಡ್ಸಿ ಸ್ವಚ್ಛ ಮಾಡ್ತಿರ್ಲಿಲ್ಲ. ಹೌದಲ್ವಾ? ಸರ್, ಮನೆ ನೋಡಿದ್ರೆ ಹೇಗೆ ಫಳಫಳ ಫಳಫಳ ಅಂತ ಹೊಳಿತಾ ಇದೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಬರಲಿ. ಆ ಹುಡುಗಿ ವಿಷಯ ಹೇಳಿದ್ಯಲ್ಲ. ಯಾವ ಹುಡುಗಿ ವಿಷಯ ಸರ್? ಅದೇ ಕಣೋ, ನಡು ಮನೇಲಿ ನೇಣಾಕೊಂಡು ಸತ್ತೋದ್ಲು ಅಂತಂದಿದ್ಯಲ್ಲ, ಆ ಹುಡುಗಿ ಡೀಟೇಲ್ಸ್ ಹೇಳ. ನೆನ್ನೆ ಹೇಳಿದ್ನಲ್ಲ ಸರ್. ಲವ್ ಅವತ್ತು ಕೇಳಿದ್ರು ಅರ್ಧ ರಾತ್ರಿ ಹೇಳಿದ್ಯ, ಈಗ ಕೇಳಿದ್ರು ಹೇಳಲ್ವೇನ? ಲವ್ ಇದರ ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣ. ಕೇಳ ಪ್ಲೀಸ್, ಹೇಳ ಕೇಳಣ. ಆ ಹುಡುಗಿ ಹೆಸರು ರಂಗಿ ಅಂತ, ಇದೇ ಮನೇಲಿ ಕೆಲಸ ಮಾಡ್ತಿದ್ಲು. ದಿನ ಬೆಳಿಗ್ಗೆ ಎದ್ದು ಮನೇನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡ್ತಾ ಇದ್ಲು. ಅಂಥ ಒಳ್ಳೆ ಹುಡುಗಿ ಇದೇ ತೊಲೆಗೆ ನೇಣ ಹಾಕೊಂಡು. ಈ ಮನೆಗಳಿಗೆ ಯಾಕಾದ್ರೂ ತೊಲೆಗಳಿರ್ತಾರೋ? ತೊಲೆಗಳಿಲ್ದೆ ಮನೆಗಳೇ ಕಟ್ಟಕ್ಕಾಗಲ್ವಾ? ಬಾಬಾ ಬಾಬಾ, ಅರ್ಜೆಂಟಾಗಿ ಒಂದು 500 ರೂಪಾಯಿ ದಾನ ಮಾಡ್ತೀಯ? ಯಾಕೆ? ಮನೆಗಳಿಗೆ ಗಂಟು ಮೂಟೆ ಕಟ್ಕೊಂಡು ನಾನು ತವ್ರ ಮನೆಗೆ ಹೋಗ್ಬೇಕು. ಏನಾಯ್ತು ಅಂತ ಈಗ? ಒಂದು ಹೆಣ್ಣು ದೇವ ಹಿಂಗೆ ಲೈವ್ ಶೋ ಕೊಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಂಡಿರೋಕ್ಕಾಗಲ್ಲ. ಅಲ್ಲ, ಅದು ಸತ್ತು 6 ವರ್ಷಗಳಾದರೂ ಈ ಮನೆ ಮೇಲಿನ ಮಮಕಾರ ಇನ್ನೂ ಬಿಡಲಾರ್ದೆ ಮನೆನೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದೆ, ಹೊರಗಡೆ ಅಂಗಳದಲ್ಲಿ ರಂಗೋಲಿ ಇಡ್ತಾ ಇದೆ. ಅಂಗಳದಲ್ಲಿ ರಂಗೋಲಿ ಇಟ್ಟಿದ್ದು ಯಾರು ನಂಗೆ ಗೊತ್ತು. ಅದೇ ಒಂದೇ ತಾನೆ. ಗಾಳಿಪಟನ? ಬರೀ ಗಾಳಿಪಟ ಅಲ್ಲ, ಮಿಸ್ ಗಾಳಿಪಟ. ಮಿಸ್ ಗಾಳಿಪಟ, ನಮ್ಮನೆ ನೀವೇ ತಾನೆ ಕ್ಲೀನ್ ಮಾಡಿದ್ದು? ನನಗೆ ಗೊತ್ತು ಬಿಡಿ, ನೀವೇ ಮಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅಲಾಟ್. ಎಲ್ಲ ನೀನು ಹೇಳ್ಬಿಟ್ರೆ ನಾನು ಹೇಳ್ಬಾರ್ದಾ? ಹಲೋ ಗಾಳಿಪಟ, ನಿಮ್ ರಂಗೋಲೆ ಸೂಪರ್. ಥ್ಯಾಂಕ್ ಯು. ಹ್ಮ್ ಓಕೆ, ಆಲ್ ರೈಟ್. ಏನದು ಕಕ್ಕ? ನಿದ್ರೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡಕ್ ಬಿಡಲ್ಲ. ಏನಿಲ್ಲ ಬಾಬಾ, ಆ ಎದುರು ಮನೆ ಮಿಸ್ ಕಾಲಿಪಟ್ಟನೆ ಮನೆ ಕ್ಲೀನ್ ಮಾಡಿದ್ದು ಅಂದೆ. ಹೌದು ಓಕೆ, ಆದ್ರೆ
ಮನೆ ಲಾಕ್ ಆಗಿತ್ತಲ್ವಾ? ಹೌದು. ಅಂದಮೇಲೆ ಆ ಗಾಳಿಪಟ ಒಳಗಡೆ ಹೆಂಗ್ ಬಂತು ಅಂತ? ಅದು ಇಲ್ಲೊಂದು ಹುಡುಗಿ ನೇಣ ಹಾಕೊಂಡು ಕೊಟ್ಟಕ್ಕಂದಲ್ಲ, ಆ ಗಾಳಿಪಟ ಈ ದೆವದ್ದು ಕಸಿನೋ ಸಿಸ್ಟರೋ ಇರ್ಬೇಕು. ಬಾಯಿ ಮುಚ್ಕೊಂಡು ಮಲ್ಕೊಳ. ಓಕೆ, ಗುಡ್ ನೈಟ್. ನೋಡ, 8 ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಬೇಡ. ಸರಿಯಾಗಿ 6 ಗಂಟೆ ನಾನು ಎಬ್ಬಿಸ್ಬೇಕು, ನನ್ನ ಮುಖ್ಯವಾದ ಕೆಲಸ ಇದೆ. 6 ಗಂಟೆಗೆ ತಾನೆ? ಓಕೆ, ಯು ಡೋಂಟ್ ವರಿ. ಆದ್ರೆ ಒಂದ್ ಚಿಕ್ಕ ಕಂಡೀಷನ್. ಏನು? 5:45 ಗಂಟೆಗೆ ನಾನು ಎಬ್ಬಿಸ್ಬಿಡ. ಚುಪ್. ಗುಡ್ ನೈಟ್. ಗುಡ್ ನೈಟ್. ನಿಮ್ದು ಹೇಗೆ ಮಲ್ಕೊಳಕ್ಕೆ ಆಗಲ್ಲ ಅಂತಲ್ಲ ಈ ಮನೇಲಿ? ಎಲ್ಲಿ ನೆಮ್ಮದಿ, ಎಲ್ಲಿ ನನ್ನ ಬದುಕು ಬಾಳ್ವೆಯ ಬೆಳಗೋ? ಶಬ್ದ ಎಂತ ವಿಚಿತ್ರ ವಿಚಿತ್ರವಾದ ಗೊರ್ಕೆಗಳು ಬಿಡ್ತೀಯೋ. ಹಳ್ಳಿ ಗಾಡಿ ರಸ್ತೆಯಲ್ಲಿ ಆಟೋ ರಿಕ್ಷಾ ಓಡಾಡ್ದಂಗ ಒಂದ್ಸಲ ದಿಢೀರಂತ ಫ್ಯಾಕ್ಟ್ರಿ ಸೈರನ್ ತರ ಕೂ ಅಂತ ಜೋರಾಗಿ ಕೂಗ್ತೀಯ. ಮತ್ತೆ ಮೆತ್ತಿಗೆ ಕೆಟ್ಟೋಗಿರೋ ಕಾಲಿಂಗ್ ಬೆಲ್ ತರ ಅಂತೀಯ. ಇದ್ದಕ್ಕಿದ್ದಾಗೆ ಕರಡಿ ಉಸಿರಾಡ್ದಂಗೆ ಅಂತೀಯ. ಅಲ್ಲ ಮಾರಾಯ, ಒಂದು 2-3 ಇಂಚ್ ಸುತ್ತಳತೆ ಇರೋ ಮೂಗು ಒಳಗಿಂದ ಇಷ್ಟೊಂದು ಶಬ್ದ ವಿಲಾಸನ ಹೇಗೂ ಹೊರಗಾಕ್ತೀಯಾ? ಬಾಬಾ, ಇವತ್ತೇನಾಗಿದೆ ನಿನ್ನ ಗಂಟ್ಲಿಗೆ? ಅಲ್ಲ, ಬರೀ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ಆಡಿಯೋನೇ ಹೊರಗಡೆ ಬರ್ತಾ ಇಲ್ಲ. ಓಹೋ, ನಿನ್ನೆ ಪಟಾಕಿ ಸೌಂಡ್ಗೆ ಮೈಕ್ ಡಮಾರ? ಡಮಾರ್ ಆಗಿರೋದು ನನ್ನ ಮೈಕ್ ಅಲ್ಲಪ್ಪ, ನಿನ್ನ 2 ಸ್ಪೀಕರ್. ಬಾಬಾ, ಗುಡ್ ಮಾರ್ನಿಂಗ್ ಹೇಳಿದ್ರೆ ವಾಪಸ್ ಗುಡ್ ಮಾರ್ನಿಂಗ್ ಹೇಳೋ ಪದ್ಧತಿ ನಿಮ್ಮ ಊರಲ್ಲಿ ಇಲ್ವಾ? ಏನ್ರಿ, ಬಾಯಿ ತೆಗೆದ್ರೆ ಬರೀ ಹಾಡು, ಮಾತಲ್ಲ ಇಲ್ಲ ಅನ್ನೋ ಪ್ರತಿಜ್ಞೆ ಏನಾರು ಮಾಡಿದೀರಾ? ಆಹಾ, ಆ ಒಂದು ನಗುವೆ ಸಾಕು ಮಾತು ಬಿಸಾಕಿ. ಅವನ್ ವಾಯ್ಸ್ ಎಲ್ಲೋ ಡಾಲ್ಬಿ ಎಫೆಕ್ಟ್ ಅಲ್ಲಿ ಕೇಳಿಸ್ತಾ ಇದೆಯಲ್ಲ. ಹಾಡು ಹೇಳಿದಂತೆ ಸ್ವಾಮಿ. ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ. ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ 2 ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು, ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ, ಕಾಫಿ ಮಾಡು. ಓಕೆ. ಬೆಳಗ್ಗೆದ್ರೆ ಶುರು ಆದ ನಿನ್ ತಲಾಟೆ. ಕಾಫಿ ರೆಡಿ ವಿತ್ ಇನ್ 5 ಮಿನಿಟ್ಸ್. ಏನಿದು? ಬಿಸಿನೀರು, ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮ್ಮ ಕಷ್ಟ ಅಂತ. ಮಿಸ್ ಮಿಸ್ ಗಳ್ಬೇಡ. ಅಲ್ಲ, ಮನೆ ಗುಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ. ಅದೆಲ್ಲ ಸರಿ, ಇನ್ನೊಂದು ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ರ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನು ಹೇಳ್ತೇನೆ, ನೀವು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಆಮ್ ಐ ರೈಟ್? ಸರ್ಫೇಸ್ ನಾಲೆಜ್ ಸರ್ವಜ್ಞ, ನೀವು ಮಾತ್ರ ಇಂಥ 6th sense ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ. ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ, ಚಿಕ್ಕ ವಯಸ್ಸಿಂದಾನೆ ನಿಮ್ಮ ಓವರ್ ಹೆಡ್ ಟ್ಯಾಂಕ್ ಖಾಲಿನ? ಸ್ಟೂಪಿಡ್ ಫೆಲೋ. ಯಾಕೆ ನೀರು ಬಿಸಿಲ್ವಾ? ನೀರ್ ಬಿಸಿಲ್ಲ ಅದೇನು ಇದೆ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ? ಗೆಟ್ಔಟ್. ಬಹಳ ಕೆಟ್ಟ ಬಾವ ಇವನು. ಗುಡ್ ಮಾರ್ನಿಂಗ್.
ಬಾಯಾ ನನ್ ಮಗನೇ ಇದು ಬೆಂಗಳೂರಲ್ಲ ಹಳ್ಳಿ ಕೊಂಪೆ ಹೆಚ್ಚು ಕಡಿಮೆ ಆದ್ರೆ ಕೈನೇ ಕತ್ತರಿಸಾಕ್ಬಿಡ್ತಾರೆ ಆಮೇಲೆ ಮುಂಡಿ ಕೈಲಿ ಬಾಯಾರ್ ಅನ್ಬೇಕು ಏನ್ ನೋಡ್ತಾ ಅಂತಿದ್ಯಾ ನಡಿ ಏನಿ ಪ್ರಕೃತಿ ಸೌಂದರ್ಯ ಬಾವಾ ನೋಡು ಈ ನೀರು ಆ ನೀಲಿ ಆಕಾಶ ಈ ಹಸಿರು ಪ್ರಕೃತಿಯ ಲಿಸ್ಟಲ್ಲಿ ಕೆಸರು ಇದೆ ಕಣೋ ನಾನು ಯಾಕೆ ಕೊಡ್ಲಿ ಸರಿ ಬಾ ಮೈ ಕೆಸರಾದ್ರೆ ಬಾಯಿಗೆ ಮೊಸರು ಲೋ ನಾರಾಯಣ ಬ್ಯಾಂಕ್ ನವ್ರು ಬರ್ತಾವ್ರೆ ನಾವು ತಗೊಂಡಿರೋ ಸಾಲ ಎಲ್ಲ ಮೂರೆಲೆ ಆಡಿ ಕಳೆದ್ಬಿಟ್ವಿ ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು ಬರ್ಲಿ ಬಿಡ ನಾನು ಕಳಿಬೇಕು ಅಂತ ಆಡಿದ್ವಿ ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ ಸೋತ್ ಬಿಟ್ವಿ ಏನ್ ಮಾಡಕ್ಕಾಯ್ತದೆ ಇರ್ಲಿ ಹುಷಾರ ಮತ್ತೆ ಜಾರ್ಬಿಟ್ಯಾ ಯಾರ್ದಿದಲ್ಲ ಇದೆಲ್ಲ ನಮ್ದೇ ಸಮಯ ಎಷ್ಟು ಬೆಳಿತೀರ ಒಂದ್ ವರ್ಷಕ್ಕೆ ನೀರು ನಿಡಿ ಚಂದ ಹಾಕಿದ್ರೆ 30-40 ಫಲ ಬೆಳಿತೀವಿ ಆದ್ರೆ ನೀರೇ ಇಲ್ವಲ್ಲ 3-4 ಫಲ ಬರ್ತದೆ ನೀರಿಲ್ವಾ ನೀ ಸಾಲ ಕೆಲಸ ಸಮಯ ಹೋದ ವರ್ಷ ತಾನೇ ಮೋಟರ್ಗೆ ಏನ್ ಸಾಲ ತಗೊಂಡಿದ್ರಲ್ರಿ ಅದು ಮೋಟರ್ ಕೆಲಸ ಹಾಕಾಯ್ತು ಸ್ವಾಮಿ ಮೂರೆಲೆಗೆ ಮುಕ್ತಾಯ ಅದು 3 ಪೈಪ್ ಗಂಗ್ ಅಂತವನ ಸಮಯ ಸರಿ ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ ತಕ್ಷಣ ತೀರಿಸ್ಬಿಡ್ತೀವಿ ಸ್ವಾಮಿ ನೀವ್ ಇನ್ನೊಂದ್ ಲೋನ್ ಕೊಟ್ಬಿಡಿ ಸರಿ ಹಿಂದೆ ತಗೊಂಡಿದ್ ಲೋನ್ ಏನಕ್ಕೆ ಹಿಂದಿನ ಲೋನ್ ತೀರ್ಸಕ್ಕೆ ಈ ಊರಲ್ಲಿರೋ ಒಬ್ಬೊಬ್ರು ವೀರಪ್ಪನ್ಗಳೇ ಬಡ್ಡೆ ತವಕ್ ಮೀಸೆ ಗನ್ ಎರಡಿಲ್ಲ ಬೆಣ್ಣೆ ಐತಲ್ಲ ಸ್ವಾಮಿ ನೋಡಿ ಆದಷ್ಟು ಬೇಗ ತಗೊಂಡ್ರೆ ಲೋನ್ ತೀರ್ಸ್ಕೊಂಡ್ಬಿಡಿ ಎಲ್ಲ ನಿಮ್ ಅನುಕೂಲಕ್ಕೆ ಓಕೆ ಆಯ್ತು ಸ್ವಾಮಿ ಬರ್ಲಾ ಆಯ್ತು ಸ್ವಾಮಿ ಸ್ವಾಮಿ ನಾಳೆ ಬ್ಯಾಂಕಿಗೆ ಬರೋದಾ ಏನಕ್ಕೆ ಇನ್ನೊಂದ್ ಲೋನ್ಗೆ ನಡಿಯೋ ಏಯ್ ಮನೆ ತಂದ್ಬಿಡ್ರ ಎಲ್ಲ ತಗೊಂಡೋಗಿ ಕೊಟ್ ಬನ್ನಿ ಅಯ್ಯೋ ಮತ್ತೆ ಬನ್ನಿ ಇನ್ನು ಕೊಡ್ತೀನಿ ಹೋಗಿ ಹೋಗಿ ಬನ್ನಿ ಇದೆಲ್ಲ ಯಾಕೆ ಇರ್ಲಿ ಬಿಡಿ ಇದೆಲ್ಲ ಲಂಚ ರಾಜೇಶ್ ಅವರೇ ತಾವು ಸ್ವಲ್ಪ ಅರ್ಥ ಆಯ್ತು ಈ ಕೂಲಿಂಗ್ ಗ್ಲಾಸ್ ನಾನ್ ತಗೊಳ್ಳ ಇದು ಗಂಡಸರ ಹಾಕೊಳ್ಳೋದು ನಿಮ್ಮೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಹ್ಮ್ ಬಾಬಾ ಚೆನ್ನಾಗಿರೋರು ಏನ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಕೊಡಿಲಿ ನೀವು ತಗೊಳ್ಳಿ ಹಾ ಹಾಕೊಳ್ಳಿ ಹಾಕೊಳ್ಳಿ ಇದು ವಾವ್ ಸೂಪರ್ ಫ್ಯಾಂಟಾಸ್ಟಿಕ್ ಚೆನ್ನಾಗಿದೆ ಅಂತ ನಿಮ್ಮ ಫ್ರೆಂಡ್ ಹೇಳ್ತಿದ್ದಾರೆ ತಗೊಳ್ಳ ಅಯ್ಯೋ ನೀವು ಬೇರೆ ಈಗ ತಾನೆ ಅವ್ನು ನಿಮಗೆ ಹೇಳಿಲ್ವಾ ನೀವು ನಮ್ಮ ಮನೇಲಿ ಒಬ್ರು ಅಂತ ಹಂಗನ್ ಮೇಲೆ ಸಂಕೋಚ ಯಾಕೆ ಟೇಕಿಟ್ ಟೇಕಿಟ್ ಥ್ಯಾಂಕ್ ಯು ಆಯ್ತು ಓಕೆ ಬಾಯ್ ಹಂಗೆ ಮೇಲೆ ನೋಡು ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ ಏಯ್ ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ ನಿನ್ ಬ್ರಷ್ ಅಲ್ಲಿ ಕಾಕಾಕಾ ನಾನ್ ನಿನ್ ಬಹಳ ದಿವಸದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ ಏನಿಲ್ಲ ನಾನು ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕಾ ಕಾಕಾಕಾ ಅಂತ ಕರಿತಿಯಲ್ಲ ಹಂಗಂದ್ರೆ ಏನ್ ಬಾವಾ ಅದು ಕಾಕಾಕಾ ಅಲ್ಲ ಮರಿ ಖ ಖ ಖ ಒಂದು ಖ ಎರಡು ಖ ಮೂರ್ಖ ಮೂರ್ಖ ದಿಸ್ ಇಸ್ ಟೂ ಬ್ಯಾಡ್ ಬಾವಾ ಟೂ ಬ್ಯಾಡ್ ಎಣ್ಣೆ ಕಡಲೆ ಹಿಟ್ಟು ನಿಮಗೋಸ್ಕರ ಬಾವಾ ಅಲ್ಲೋ ಜದು ಇದರಲ್ಲಿ ಸಾರಿ ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ ಬರ್ತಾ ಇದೆ ಏನ್ ಬರ್ತಾ ಇದೆ ಬರ್ತಾ ಇದೆ ಒಂದು ಸ್ಪೆಷಲ್ ಐಟಮ್ ಬರ್ತಾ ಇದೆ ನಾವು ಎಲ್ಲಿಂದ ಬರ್ಬೇಕು ಎದುರು ಮನೆ ಹುಡುಗಿ ತರ್ತಾ ಇದೆ ಜೈ ಪಾತಾಳ ಬೈರಿವಿ ಜೈ ಪಾತಾಳ ಬೈರಿವಿ ಆಹಾ ಬಂದೇ ಬಿಡ್ತು ಹಲೋ ಏನಿದು ಹನ್ಗನೆ ಸೊಪ್ಪಿನ ಪಲ್ಯ ವಾವ್ ಟ್ರೈ ನಿಮಗಲ್ಲ ನನ್ನ ಫೇವರೇಟ್ ಫಸ್ಟ್ ಕ್ಲಾಸ್ ನೀರು ಕುಡಿರಿ ಥ್ಯಾಂಕ್ ಯು ಯಾರೋ ಬೈತಿರ್ಬೇಕು ಇನ್ಯಾರು ನಾನೇ ಯಾಕಪ್ಪ ತಂದಿರ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ ಹ್ಮ್ 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 ಹ್ಮ್
ಈಗ ನನ್ನ ಯಾರು ಬೈಕೊಂತ ಇದಾರಲ್ಲ ನಾನಲ್ಲಪ್ಪ ಇವ್ರಿರ್ಬೇಕು ನೀವಾ ನನಗೇಂತ ಸ್ಪೆಷಲ್ ಪಲ್ಯ ಮಾಡಿ ತಂದಿದ್ದಾರೆ ನೀನೇ ಬೈದ್ಬಿಟ್ರೆ ಬೈದು ಮುದ್ದಾಡ್ತಾರ ಬಾವಾ ಗಾಳಿಪಟ ಕಮಿಂಗ್ಸ್ ಬೆಳಗ್ಗೆ ಪೋಸ್ಟ್ ಮ್ಯಾನ್ ಕೊಟ್ಟು ಹೋದ ನೀವಾಗ್ಲೇ ಬ್ಯಾಂಕ್ ಹೊರಟೋಗಿದ್ರಿ ಥ್ಯಾಂಕ್ಸ್ ಕವರ್ ಮೇಲೆ ಫೋಟೋಸ್ ಅಂತ ಬರ್ತಿದೆ ಅಬ್ಬೋ ಬ್ಯಾಂಕ್ ಬಿಲ್ಡಿಂಗ್ ಫೋಟೋಸ್ ಏನೋ ಬಿಲ್ಡಿಂಗ್ ಎಲ್ಲ ಎಂತದೇ ಇಲ್ಲ ಎಲ್ಲ ಹುಡುಗಿರ್ ಫೋಟೋಸ್ ನೋಡಿ ಇವ್ರ ಅಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ದಿವಸ ದೇವಸ್ಥಾನದ ಹತ್ರ ಮಾರ್ಕೆಟ್ ಹತ್ರ ಎಲ್ಲೆಲ್ಲಿ ಹುಡುಗಿರ್ ಇರ್ತಾರೋ ಅಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಆಮೇಲೆ ಅವ್ರ ಹತ್ರ ಫೋಟೋಸ್ ಇಸ್ಕೊಂಡು ಇವನ ಕಳಿಸ್ತಾರೆ ಪಾಪ ಇವನಿಗೆ ಮಾತ್ರ ಇದುವರೆಗೂ ಯಾವ ಹುಡುಗಿನೂ ಇಷ್ಟ ಆಗಿಲ್ಲ ತಮಾಷೆ ಮಾಡ್ತಿದ್ದಾನೆ ಬಾವಾ ಆತರ ಫೋಟೋಸ್ ಇದ್ರಲ್ಲಿ ಯಾವ್ದಿಲ್ಲ ಯಾಕೋ ಇಲ್ಲ ನೋಡಿ ಇದ್ರಲ್ಲಿರೋದೆಲ್ಲ ಬರೀ ಹುಡುಗಿರ್ ಫೋಟೋಸ್ ಯಾಕೋ ಕಾಲು ತುಳಿತಾ ಇದೆಯಾ ಅವ್ರಿಗೆ ಗೊತ್ತಾಗಬಾರ್ದು ಅಂತಾನೆ ನೋಡಿ ನೀವೇ ಇದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿ ಬೇಗ ಇವನಿಗೊಂದು ಮದುವೆ ಮಾಡ್ಬಿಡೋಣ ನಾಳೆಯಿಂದ ನಿಮ್ಗೆ ರಂಗೋಲಿ ಹಾಕೋ ಕಷ್ಟನೂ ತಪ್ಪುತ್ತೆ ಬರ್ತೀನಿ ಬಾಯ ಬಾಯ್ ಬಾಯ್ ಅವ್ರು ಫೋಟೋ ತೋರಿಸೋದು ಅಗತ್ಯ ಏನಿತ್ತು ನಿನ್ಗೆ ಹೇಯ್ ತೋರಿಸಿದ್ರೆ ಏನ ತಪ್ಪು ಅಷ್ಟಕ್ಕೂ ಮೇಘಮಾಲೆಯನ್ನು ಹೊರಗನವಳ ಹಲೋ ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೀಯ ಫೋಟೋಸ್ ನೋಡು ಇದು ಯಾವುದು ನನಗೆ ಇಷ್ಟ ಇಲ್ಲ ಮೊದಲು ಫೋಟೋಸ್ ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ ಈಗ ನೋಡೋದೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯ ಅಂದ್ರೆ ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಬೇರೆ ಏನೋ ಇದೆ ಅಂತ ಆಯ್ತು ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಏನೋ ತಾನೇ ಇಲ್ಲ ಗೋಡೆ ಮೇಲಿರೋ ಗಾಳಿಪಟ ಹೃದಯದೊಳಗೂ ಇದೆ ಇನ್ನು ಯಾಕೆ ಯೋಚನೆ ಮಾಡ್ತೀಯ ಇಷ್ಟು ದಿನಕ್ಕೆ ನೀನು ಇಷ್ಟಪಟ್ಟು ಹುಡುಗಿ ಸಿಕ್ಕಾಯ್ತು ತಕ್ಷಣನೇ ಅಪ್ಪ ಅಮ್ಮನಿಗೊಂದು ಲೆಟರ್ ಬರೆದ್ಬಿಡೋಣ ಅಮ್ಮನ ಏನು ಬರೆಯೋದು ಕುಲ ಗೋತ್ರ ಜಾತಿ ಏನು ಗೊತ್ತಿಲ್ಲ ಮೇಘಮಾಲ ನಿನಗೆ ಹಿಡಿಸಿದಾಳಲ್ವಾ ಮ್ಯಾಟ್ರಿಂದ ನನಗೆ ಬಿಡು ಬೆಳಗ್ಗೆ ಆಗ್ತಿದ್ದಂಗೆ ಅವಳು ಕುಲ ಗೋತ್ರ ಅವಳ ತಾತ ಮುತ್ತಾತನ ಚರಿತ್ರನೇ ಎತ್ಕೊಂಡ್ಬಿಡ್ತೀನಿ ಎಲ್ಲ ಡೀಟೇಲ್ಸು ಬೇಕು ಕಳ್ಳನು ಹೆಂಗ ನಡೆಯೋದು ಯಾರು ಪ್ಲಾನ್ ಮಾಡ್ಬೇಕು ಏ ಹುಡುಗಿ ಬೈಲಿ ಬಾ ಏನ್ ಪಟ್ಟಿ ನಿನ್ನ ಹೆಸರು ಸರಸ್ವತಿ ಸರಸ್ವತಿ ವೆರಿ ಗುಡ್ ನೇಮ್ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ಎಂಟನೇ ಕ್ಲಾಸ್ ಓಹೋ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು ಎಂಟನೇ ಕ್ಲಾಸ್ ಓದ್ತಾ ಇದೀಯಾ ಅಂದ್ಮೇಲೆ ನೀನು ಬಾಲ ಪ್ರತಿಭೆನೇ ಆಗಿರ್ಬೇಕು ಸರಿ ಪಟ್ಟಿ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ನನಗೆ ಉತ್ತರ ಹೇಳ್ತೀಯಾ ಕೇಳಿ ಅಲ್ಲಿ ಎದ್ರ ಮನೇಲಿ ಒಂದು ಅಕ್ಕ ಇದಾರಲ್ಲ ಮೇಘಮಾಲಕ್ಕ ನನ್ನ ಫ್ರೆಂಡೇ ಇನ್ನು ಒಳ್ಳೇದಾಯ್ತು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು ಅಂದ್ರೆ ಜಾತಿ ಯಾವ ಜಾತಿ ಒಂದ್ ನಿಮಿಷ ಹಿಡ್ಕೊಳ್ಳಿ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಜಾತಿ ವಿಜಾತಿ ಏನ ಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಸ್ಕೂಲ್ ಟೈಮ್ ಆಗ್ಲಿಲ್ವಾ ಟೈಮ್ ಆಯ್ತು ಮತ್ತೆ ಹರಕತೆ ಹೊಡಿತಾ ಇದೆಯಾ ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ ಚಿಕ್ಕ ಹುಡುಗರು ಸರಿ ಇಲ್ಲ ಈ ಊರಲ್ಲಿ ಯಾರಾದ್ರೂ ಬುದ್ಧಿವಂತ ನಡೀಬೇಕಲ್ಲ ಲೋ ನಾರಾಯಣ ಏನ್ಲ ಎರಡು ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ ಎಲ್ಲ ಉಂಟಾಗಿದ್ದು ಅದು ನಮ್ಮ ಹೆಂಗಸರನ್ನ ಅವ್ರ ತವ್ರ ಮನೆಗೆ ಬಿಟ್ಟು ಬರಕ್ ಹೋಗಿದೆ ಕಣ್ಲ ಸರಿ ಹೋಗೋದೋಗಿದ್ದೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದ ಅದು ಹಂಗಲ್ಲ ಅಲ್ಲ ಏನ್ ಬಂತು ಬೆಲ್ಲ ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು ಒಬ್ಬಿಟ್ಟು ವಡೆ ಎಲ್ಲ ಕಳ್ಸಿಕೊಟ್ಟಿದ್ರು ಒಂದ್ ತುತ್ತು ಬಾಯಿಗಳಿಲ್ಲ ಕಣ್ಲ ಯಾಕೋ ಯಾಕೆ ಅಂತ ಕೇಳ್ತೀಯಲ್ಲ ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನಾ ಗೋವಿಂದ ದೇವ್ರ ಸತ್ವಾಲು ಹೇಳ್ತೀನಿ ನಿನ್ನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರ್ ಮಾಡಿದ್ರು ಒಬ್ಬಟ್ಟು ಒಡ ಮಾಡಿದ್ರು ನಂಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ ಲೋ ನಾರಾಯಣ ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲ ಗೋವಿಂದ ನಾವ್ ಯಾವತ್ತೂ ಹಿಂಗೆ ಇದ್ಬಿಡೋವಾಗಲ್ಲ ವೆರಿ ಗುಡ್ ಈ ಪೆಕ್ಕರ್ ನನ್ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ ಯಾ ಎಲ್ಲ ಅದದಿಯ ಎಷ್ಟ್ ಹೇಳಿದ್ರು ಅಷ್ಟಿಯ ನಮಸ್ಕಾರ ನಮಸ್ಕಾರ ಸ್ವಾಮಿ ಏನಿಲ್ಲ ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ ಅದೇ ನಿಮ್ಮನೆ ಎದುರುಗಡೆ ಅವರಲ್ಲ ಅವರೇ ತಾನೆ ಕರೆಕ್ಟ್ ಕರೆಕ್ಟ್ ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರ ಹೌದು ಅವ್ರದ್ದು ಯಾವ ಜಾತಿ ನಮ್ ಜಾತಿ ಈ ಊರಲ್ಲಿ ನಮ್ ಜಾತಿ ಅವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿ ಅವ್ರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸ್ವಾಮಿ ಅಯ್ಯೋ ದೊರಿದ್ರು ಅವನ ಬೇರೆಯವ್ರ ಎದುರುಗಡೆ ನಮ್ ಜಾತಿಯವ್ರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ಸ್ವಾಮಿ ಈ ಊರಲ್ಲಿ ನಮ್ ಜಾತಿಯವರು ದೊಡ್ಡ ದೊಡ್ಡ ಜನ ಅವ್ರೆ ಈ ಊರ ಮೇಲೆ
ನಮ್ ಜಾತಿಯವನು. ಹೌದು ಸ್ವಾಮಿ, ಈ ಊರ ಎಮ್ಮೆಲೆ ಇವ್ರ ಜಾತಿಯವನೇ. ಆದ್ರೆ ಆ ಎಮ್ಮೆಲೆ ಗೆಲ್ಲಿಸಿದವ್ರು ಯಾರು? ನಮ್ ಜಾತಿಯವ್ರ ಸ್ವಾಮಿ, ನಮ್ ಜಾತಿಯವರು. ನಿಮ್ ಜಾತಿಯವ್ರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಗುರ್ತು ಗುರ್ತು ಮಧ್ಯೆ ಓದ್ಬಿಟ್ಟು ಎಲ್ಲ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೆ ಬರದೇ ಇರೋ ಏಟ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಟ್ಲಾಂಡಿಗಳು ಅಂತ ಬೈತೇನೆ? ಅಲ್ಲಪ್ಪ ನನ್ ಮಾತಾಡಕ್ಕೆ. ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವ್ನೆ. ಬಾಯಿಗೆ ಬಂದ ಬೈದಿದ್ಕಲ್ಲ ಎಲ್ಲ ಕಿತ್ಕತಿಯ? ನಾನ ನಿನ್ನ ಕತ್ತರ್ ಸಾಕ್ಬಿಟ್ಟಿ ನನ್ ಮಗನೇ. ಕತ್ತರ್ ಸಾಕ್ಬಿಟ್ಟಿಯ? ಕತ್ತರ್ ಸಾಕ್ಬಿಟ್ಟ ಸುಮ್ಮನೆ ಕುತ್ಕೊಳ್ಳಕ್ಕೆ ನಮ್ ಜಾತಿಯವ್ರನ್ ಕೈಯಲ್ಲಿ ಬಳೆ ತೊಳ್ಕೊಂಡಿದ್ದಾರ? ಜಾತಿಯವ್ರನ್ನ ಬಂಡ್ರಲ್ಲ, ನನ್ ಮಗನ ಕತ್ತರ್ ಸಾಕ್ಬಿಡ ಬಂಡ್ರಲ್ಲ. ನಮ್ ಜಾತಿಯವ್ರು ಎಲ್ಲ ಬಂಡ್ರಲ್ಲ, ಈ ನನ್ ಮಗನ ಕೊಚ್ಚ. ಅರೇ ಸ್ವಾಮಿ, ನನ್ನ ಮಾತಲ್ಲ ಇದೆ. ಏನು ಮುಖ ಬೇಕಾದ್ರೆ ಅಯ್ಯೋ ಏ ಮಾ. ಅರೇ ಸ್ವಾಮಿ ಇರ್ರಿ ಸಾಕು. ಓ ಅರೇ ಕರ್ಮ ಕಾದಾ ಹೋಗಲ್ರೇ ಅದು. ಅರೇ ಸಾಕು, ಜಾತಿ ಮನೆ ಹಾಳು ಕೊಡ್ರಿ. ಕರುಣಾ ಧರಿತ್ರಿ ಅಂತಾರೆ, ಆದ್ರೆ ಇಲ್ಲಿರೋರಿಗೆ ಕರುಣೆ ಅನ್ನೋದೇ ಇಲ್ಲ. ಇವ್ರನ್ನೆಲ್ಲ ತಾಲಿಬಾನ್ ಕಳಿಸ್ಬಿಡ್ಬೇಕು. ಇವನ್ ಮಕ ನೋಡು, ಒಳ್ಳೆ ಸತ್ ಕೋಳಿದಂಗ ಅವನೇ. ಛೇ, ಕರ್ನಾಟಕದಲ್ಲಿ ಅಣ್ಣವ್ರ ಮಕ ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕನೇ ಚೆನ್ನಾಗಿರೋದು. ಯಾಕೆ ನನ್ನ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆಲ್ ಅನ್ಎಜುಕೇಟೆಡ್ ಫೆಲೋಸ್. ಸದ್ದು ಸದ್ದು ನೋಡ್ರಪ್ಪ, ತಲಾತಲಾಂತರದಿಂದ ಒಗ್ಗಟ್ಟಾಗಿ ಒಂದ್ ತಾಯಿ ಮಕ್ಕಳಂಗ್ ಬಾಳ್ತಿದ್ದ ನಮ್ಮ ಊರ್ನಾಗೆ ಜಾತಿ ದ್ವೇಷ ತಂದ್ ಮಡ್ಗವನೇ ಈ ಪಾಪಿಷ್ಟ. ಕೊನೆಗೆ ನಮ್ ಬ್ಯಾಂಕ್ ಮ್ಯಾನೇಜರ್ನ ಪಂಚಾಯತಿಗೆ ತಂದು ನಿಲ್ಸ್ಬಿಟ್ಟ. ನಿಂತಿರೋದ್ ನಮ್ ಭಾವ ತಾನೆ, ಈ ನನ್ ಮಕ್ಳು ಗಂಟೆ ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ವಾಂತಿ ಬರೋ ತರ ಇದೆ, ಒಂದ್ ಸೋಡಾ ಸಿಗುತ್ತಾ? ಓ, ಇದಕ್ಕೆ ನಾದೇ ವಾಸಿ ಮೇಲೆತ್ತಿ ನೋಡಿ. ಏನೋ ತಿಳಿದೆ ತಪ್ಪ ಮಾಡ್ಬಿಟ್ಟ, ಇದೊಂದ್ಸಲ ಕ್ಷಮಿಸ್ಬಿಡಿ. ನಮ್ ಬ್ಯಾಂಕ್ ಮ್ಯಾನೇಜರು ತುಂಬಾ ಒಳ್ಳೆ ಮನ್ಸ, ನಮ್ಮೂರ್ಗು ಬೇಕಾದಂಗ್ ಸಹಾಯ ಮಾಡವ್ರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡವ. ನೀವೆಲ್ಲ ಏನಂತೀರಪ್ಪ? ಕೆಳಗಿಳಿಸಿ ಅವನ್ನ, ಕೆಳಗಿಳಿಸಿ, ಕೆಳಗಿಳಿಸಿ, ಮೆಲಗಿಳಿಸ್ರಪ್ಪ. ಈ ತಲೆಯಿಂದ ಇನ್ನು ಏನನ್ನು ಕಂಡಿಡಬೇಕಾಗಿದೆ. ಮೆತ್ತಿ ಮೆತ್ತಿ ತಲೆ ಜೋಪಣ. ತುಂಬಾ ಥ್ಯಾಂಕ್ಸ್. ನಮ್ಮ ಊರವರು ತುಂಬಾ ವರ್ಲ್ಡ್ ಜನ, ದಯವಿಟ್ಟು ತಪ್ಪು ತಿಳಿದ ಬರ್ತೀವಿ. ನನ್ನ ಮಕ್ಕಳ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಸ್ಕೋಡಕ್ಕೆ ಬರ್ತಾ ಇದ್ದೀರಾ? ನನ್ನ ಮೈ ಮುಟ್ಟ ಯೋಗ್ಯತೆ ನಿಮಗಿಲ್ಲ. ಔಟ್ ಔಟ್. ಬಾವಾ, ಈ ಘೋರ ಘಟನೆ ಹಿಂದಿನ ಸೂತ್ರಧಾರ ನೀನೇ ಅಂತ ಗೊತ್ತಾದ್ರೆ ಏನಾಗುತ್ತೆ ಬಾವಾ? ನೋಡಿ, ಮತ್ತೆ ಒಂದ್ ಜಾತಿ ಬಗ್ಗೆ ಮಾತಾಡ್ತೀನಿ. ನನ್ನ ಮಕ್ಕಳು ಕೊಚ್ಚಾಕ್ ಬಿಡ್ತಾರೆ. ಏನ್ ಬಾವಾ, ನೀನು ತಮಾಷೆ ಮಾಡಕ್ ಟೈಮ್ ಇಲ್ವಾ? ಬಾವಾ, ಇದೇನ್ ಮನೆ ಮುಂದೆ ಇಷ್ಟೊಂದು ದೀಪಗಳು ಉರಿತಾ ಇದಾವೆ? ನೀನ್ ಕಟ್ಟಾಕಿ ಹೊಡೆದ ಶುಭ ಸಂದರ್ಭನ ಊರವರೆಲ್ಲ ದೀಪಾವಳಿಯಾಗಿ ಆಚರಿಸ್ತಿದಾರೋ ಏನೋ. ಹಂಗಂತೀಯ? ಓಹೋ, ಈಗ ಗೊತ್ತಾಯ್ತು, ಇದು ಕಾರ್ತಿಕ ದೀಪದ ವಿಶೇಷ ಕಾರ್ಯಕ್ರಮ. ಯಾಕೆ ನೋಡ್ತಿದ್ದೀರಾ? ದೀಪ ಹಚ್ಚೋದು ಯಾವತ್ತೂ ನೋಡೇ ಇಲ್ವಾ? ಹಚ್ಚೋದೆಲ್ಲ ನೋಡಿದೀವಿ, ಆದ್ರೆ ಬೀಗ ಹಾಕಿರೋ ಮನೆಯೊಳಗೆ ಬಂದು ಇದೆಲ್ಲ ಮಾಡ್ತಾ ಇರ್ತೀರಲ್ಲ, ಅದು ಯಾಕೆ ಅಂತ ಯೋಚನೆ ಮಾಡ್ತಿದೀವಿ. ನೋಡ್ರೆ, ನನಗೆ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಂದ್ರೆ ಭಯ, ಇನ್ನು ನಿಜ ಜೀವನದಲ್ಲಿ ಸಸ್ಪೆನ್ಸ್ ಮಾಡಬೇಡಿ. ನಿಮ್ಮ ಹತ್ರ ಮಾಸ್ಟರ್ ಕೀ ಏನಾರ ಇದೆಯಾ? ಆತರ ಏನಾರು ಇದ್ರೆ ದಯವಿಟ್ಟು ಕೊಟ್ಬಿಡಿ, ಅವನು ಟೆನ್ಷನ್ ಹೆಚ್ಚಿಗೆ ಆದ್ರೆ ಪಕ್ಕದಲ್ಲಿರೋರನ್ನ ಕಚ್ಚಿಬಿಡ್ತಾನೆ. ಇಂಥ ಮಾಸ್ಟರ್ ಕೀಗಳು ನಮ್ಮ ಅಕ್ಕನ ಹತ್ರ ಎಷ್ಟೊಂದಿದೆ. ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಪಾಯಸ ಕುಡಿತೀರಾ? ಏನ್ ಪಾಯಸ? ಪಾಯಸ ಬಾವಾ, ಅದೇ ಹಾಲು ಸಕ್ಕರೆ ಉಪ್ಪು ಹುಣಸೆಣ್ಣು ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದು. ಅದು ಪಾಯಸ ಆಗಲ್ಲ, ಪಾಯ್ಸನ್ ಆಗುತ್ತೆ. ನೀವು ತಗೊಂಡು. ಓ ಛೇ, ನಾನೊಬ್ಬ ಮುಟ್ಟಾಳ. ಇದ್ದಕ್ಕಿದ್ದಂಗ ಜ್ಞಾನೋದಯ ಆಗೋಯ್ತಲ್ಲ ನಿಮ್ಗೆ. ಬಾವಾ ಸಾಕು ಚೋಕು. ಸರಿ, ಈಗ ನಾವು ತಿಳ್ಕೋಬೇಕಾದನ್ನ ಆ ಮೇಘಮಾನನ ಕೇಳಿ ತಿಳ್ಕೊಬಿಡ್ಬೋದಲ್ಲ. ಏನು, ಅವ್ರು ಯಾವ ಕ್ಯಾಸ್ಟು ಅಂತಾನ? ಅಯ್ಯೋ ಬಾವಾ, ದಯವಿಟ್ಟು ಆ ಕ್ಯಾಸ್ಟ್ ವಿಷಯ ಮಾತ್ರ ಎತ್ಬೇಡ, ನನಗೆ ಚೆಸ್ಟ್ ಪೇನ್ ಬರುತ್ತೆ. ನೋಡು, ಆ ವಿಷಯ ಬಿಟ್ಬಿಡೋಣ. ಈಗ ಮೇಘಮಾಲ ಪಾಯಸ ತಗೊಂಡು ಬರ್ತಾಳೆ. ನೀನು, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ ಅಂತ ಹೇಳು. ಏನು? ಕರೆಕ್ಟ್, ಇದನ್ನೇ ಇದನ್ನೇ ಅವ್ರಿಗೆ ಕೇಳ್ತಾಳೆ. ಅದಕ್ಕೆ ನೀನು ಏನಿಲ್ಲ,
ನಿಮ್ದೊಂದು ಫೋಟೋ ಇದ್ರೆ ಕೊಡ್ತೀರಾ ಅಂತ ಕೇಳು. ಯಾಕೆ? ಕರೆಕ್ಟ್ ಇದನ್ನೇ ಇದನ್ನೇ ಆ ಹುಡುಗಿ ಕೇಳ್ತಾಳೆ. ಯಾಕೂ ಇಲ್ಲ ಸುಮ್ಮನೆ ನೋಡ್ಬಿಟ್ಟು ಕೊಟ್ಬಿಡ್ತೀನಿ ಅಂತ ಹೇಳು. ಕೇಳಿದ್ರೆ ಹ್ಮ್ ಹಲೋ ಬ್ರದರ್, ಒಂದು ಹುಡುಗಿ ಒಂದು ಹುಡುಗನ ಜೊತೆಲಿ ಎಷ್ಟೇ ದಿವಸ ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಫೋಟೋಸ್ ಅವನು ಕೊಡೋದಿಲ್ಲ. ಹಂಗೂ ಒಂದು ವೇಳೆ ಅವನು ಫೋಟೋಸ್ ಕೊಟ್ಲು ಅಂದ್ರೆ ಅವಳ ಹೃದಯದಲ್ಲಿ ಅವನಿದಾನೆ ಅಂತ ಅರ್ಥ. ಈಗ ಮೇಘಮಾಲಾ ನಿನಗೆ ಫೋಟೋಸ್ ಕೊಟ್ಲು ಅನ್ಕೋ ಅಂತೆ, ಈ ಜಾತಿ ಪಾತಿ ಕ್ಯಾಸ್ಟ್ ಗೀಸ್ಟ್ ಎಲ್ಲ ಸೈಡ್ಗೆ ಬಿಸಾಕಿ ಒಂದೇ ಸಲ ಡೈರೆಕ್ಟ್ ಆಗಿ ಮ್ಯಾರೇಜು ಪಿ 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 ಡುಮ್ 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 ಫಸ್ಟ್ ನೈಟ್ ಆನಿ ಮೂನು. ಅಯ್ಯೋ ಅಯ್ಯೋ ಬಾವಾ 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 ಮದುವೆ ಆಯ್ತು. ಕಮೆಂಟ್ಸ್ ಕಮೆಂಟ್ಸ್ ಇದೆ ಒಳ್ಳೆ ಚಾನ್ಸು, ಸುಮ್ಮನೆ ಹಾಕೊಂಡು ಕೊಡು. ಕೆಲ 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 ಯಾವ ಕ್ಯಾಸ್ಟ್ ಅಂತ? ಅಯ್ಯೋ ಫೋಟೋ ಫೋಟೋ. ನಿಮ್ಮನ್ನ ಏನು ಕೇಳಬೇಕಿತ್ತು? ಕೇಳಿ. ನಿಮ್ದೊಂದು ಫೋಟೋ ಇದ್ರೆ ಕೊಡ್ತೀರಾ? ಯಾಕೆ? ಸುಮ್ಮನೆ ನೋಡೋದಕ್ಕೆ. ಯಾಕೆ ಫೋಟೋ ಇಲ್ವಾ? ಇಲ್ಲ, ಬೇಕಾದ್ರೆ ತೆಗೆಸ್ಕೊಡ್ತೇನೆ. ಕೊಡ್ತಾನೆ ನೇ. ತಗೊಳ್ಳಿ, ಬರ್ತೀನಿ. ಥ್ಯಾಂಕ್ಸ್. ಟಾಟಾ. ನೋಡಿದೆ ಬಾವಾ, ಹುಡುಗಿರು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತ. ನಾವು ಕೇಳಬೇಕಾಗಿರೋದನ್ನ ಅವರೇ ಕೇಳ್ಬಿಟ್ರು. ಅವ್ರು ರೆಡಿ? ಓಕೆ, ಆಕ್ಷನ್. ಸುಮ್ಮನೆ ಕ್ಲಿಕ್ ಮಾಡ. ಸ್ಮೈಲ್ ಸ್ಮೈಲ್ ಸ್ಮೈಲ್. ನೋ 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 ನೋ, ಏನು ಮಿಸ್ ಆಗ್ತಿದ್ದೀರಾ? ಆ ಬಾವಾ, ಟೇಕ್ ದಿಸ್. ಆಕ್ಷನ್ ಬಾವಾ, ರೈಟ್ಗೆ. ಓಕೆ ಆಕ್ಷನ್ ಬಾವಾ, ಟೆನ್ಷನ್ ಆಗ್ಬೇಡ ಬಾವಾ. ಇಲ್ಲಡ ಏತರ. ಓಕೆ ಆಕ್ಷನ್. ಹಲೋ ಮಿಸ್ಟರ್. ಏಯ್ ಇಷ್ಟ ಪಡಬೇಡ, ಫುಲ್ ಮೂಡಲ್ಲಿ ಇದ್ದೀನಿ. ಇದಕ್ಕೆ ಒಂದು ಕ್ರೇನ್ ಇದ್ದಿದ್ದು ಚೆನ್ನಾಗಿರ್ತಿತ್ತು. ಓಕೆ ಒಂದು ಮಿನಿಟ್ ಬಾವಾ, ಈಗ ಆಕ್ಷನ್. ಹಲೋ, ಅದ್ರಲ್ಲಿ ಫಿಲ್ಮ್ ಇಲ್ಲ. ಅಯ್ಯೋ ಏನೇ, ನಿನ್ನ ಕರ್ಮದ ಕಾಂಡ. ಅದ್ರಲ್ಲಿ ಫಿಲ್ಮ್ ಇಲ್ಲ ರೀ. ಅವಾಗಲೇನು ಹಾಕ್ದಲ್ಲಯ್ಯಾ? ಅವಾಗ ಹಾಕಿ ಶೆಲ್ಲು, ಫಿಲ್ಮ್ ಇಲ್ಲ ನೋಡಿ. ಶೆಲ್ ಹಾಕಿದ್ದು ಕೊಡಿಲಿ. ನನ್ನ ಮಗನೇ, ಸೆಲ್ಗೂ ಫಿಲ್ಮ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ, ನೀನ್ ನನಗೆ ಆಕ್ಷನ್ ಹೇಳ್ತೀಯಾ? ಹವಾ, ಹೂವಿನ ಕೆಳಗಡೆ ಬಿಸಾಕ್ತಿ ಬಾವಾ, ನೀನ್ ತಗೊಳ್ಳಿ ಅಂತ. ಓಕೆ ಓಕೆ. ಹಲೋ ಮಿಸ್ ರಂಗೋಲಿ. ನೆನ್ನೆ ದೀಪ, ಇವತ್ತು ರಂಗೋಲಿನಾ? ಇದೇನಿದು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ರಂಗೋಲಿ ಬಿಡ್ತಾ ಇದ್ದೀರಾ? ಏನ್ ಕಾಪಿ ಚಟ? ತಾವ್ ಸ್ವಲ್ಪ ಇಷ್ಟ ಬೇಗನ? ನೆನ್ನೆ ನೀವು ನನ್ನ ಫೋಟೋಸ್ ಕೇಳಿದ್ರಲ್ಲ, ತಗೊಳ್ಳಿ. ಅಯ್ಯೋ, ಕೈಯಲ್ಲಿ ಬುಕ್ ಇಟ್ಕೊಂಡು ಹೇಗೆ ನೋಡ್ತೀರಾ ನೋಡಿ. ಫೋಟೋಗಳು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಫೋಟೋ ನಂದು, ಐಡಿಯಾ ನಂದು. ಸರಿ ಬಿಡು, ಬೆಟ್. ನಾನು ಇದರಿಂದ ಒಂದು ಫೋಟೋ ತಗೋಬಹುದಾ? ಚಚಾ, ಎಲ್ಲರೂ ಉಂಟಾ? ಸಾಧ್ಯನೇ ಇಲ್ಲ. ಏನ್ರಿ ನೀವು, ಒಂದೇನೋ ಎಲ್ಲ ನಿಮಗೆ ಅಂತ ತಂದ್ರು, ತಗೊಳ್ಳಿ. ಹೌದು, ಟೋಟಲ್ ವರ್ಲ್ಡ್ ನೆಗೆಟಿವ್ ರೈಟ್ಸ್ ನಿಮ್ದು. ಥ್ಯಾಂಕ್ ಯು ಅಕ್ಕ. ಅಕ್ಕ, ರಂಗೋಲಿ ಎಲ್ಲ ಹಾಕಾಯ್ತು. ಆಯ್ತಾ, ಬರ್ತೀನಿ. ಹೋಗಿ ಬನ್ನಿ ಬನ್ನಿ. ನೋಡಿದೆ ಬಾಬಾ, ಬರೀ ನಿನ್ ಫೋಟೋ ನೋಡಿದಕ್ಕೆ ಇಷ್ಟೊಂದು ಸಂತೋಷ ಪಟ್ಲು, ಈ ನೀನೇನಾದ್ರೂ ಮದುಮಗನಾಗಿ ಅವ್ಳ ಪಕ್ಕದಲ್ಲಿ ಇರೋದನ್ನ ನೋಡಿದ್ಲು ಅಂದ್ರೆ ಆ ಸಂತೋಷ ತಡಿಲಾರದ ಇನ್ನೇನಾಗೋಗ್ತಾಳೋ ಏನು. ಮೇಘಮಾಲಾ, ಇದೇನು ರಾಮ್ ಕೋಟಿ ಬರ್ದಂಗೆ ಐ ಲವ್ ಯು ಅಂತ ಪ್ರೇಮ್ ಕೋಟಿ ಬರ್ದಿಯಾಳೆ? ನೋಡಿದ್ಯಾ, ನನ್ನ ಮಾತು ನೀನು ನಂಬಲಿಲ್ಲ. ಮೇಘಮಾಲಾ ನೀನು ಲವ್ ಮಾಡ್ತಾರೆ ಗ್ಯಾರಂಟಿ ಕಣ. ಬಾಬಾ, ನನಗೋಸ್ಕರ ಯಾವುದೋ ದೇವತೆ ಎಲ್ಲ ಹುಟ್ಟಿರ್ತಾಳೆ ಅಂತ ಹೇಳಿದೆ ಅಲ್ಲ, ಆ ದೇವತೆನೆ ಈ ಹುಡುಗಿ ಕಣ. ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ,
ನಾ ಬಯಸದ ಹಾಗೆ ಬಂತು ನನ್ನ ಬಳ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ಈ ಉಸಿರೇ ಹಾಳೆಯು ಹೃದಯ ಬೆಲೆ ಕನಿ ಬರೆಯುವೆ ಕರೆಯೋಲೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಲ್ಲದ ನನಸಾಗಿ ಕೊಡುವೆ ನನಗೆ ಹಾಡಿನಂತೆ ಪಲುಕುತ್ತಿದೆ ಅವಳ ಪ್ರತಿ ಹೆಜ್ಜೆ ಹಂಸದಂತೆ ಕುಲುಕುತ್ತಿದೆ ಅವಳಂದದ ಗೆಜ್ಜೆ ಹುಣ್ಣಿಮೆಯ ಉರು ಹೊಡೆಯೋ ಅವನ ಕಿರು ನಗೆಯು ಕತ್ತಲಿಗೂ ಕಣ್ಣು ಬರೆಯೋ ಆ ನೋಟವೇ ಕಲೆಯೋ ಸಾವಿರ ಶಿಲ್ಪದ ತಳುಕುಗಳಿಂದ ಹುಟ್ಟಿತು ಅವಳ ನಡೆ ಸಾವಿರ ಜೋಗದ ಬಳುಕುಗಳಿಂದ ಹುಟ್ಟಿತು ಅವಳ ಜಡೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಲ್ಲದ ನನಸಾಗಿ ಕೊಡುವೆ ನನಗೆ ಸುಮ್ಮನೆ ನಾನಿದ್ದರೆ ಕನಸು ಕೊಡುತ್ತಾಳೆ ಕಣ್ಣಿದರು ನಾ ಬಂದರೆ ಸುಮ್ಮನಿರುತ್ತಾಳೆ ರೆಪ್ಪೆಗಳ ತುಟಿ ತೆರೆದು ಮುತ್ತ ನೀಡುತ್ತಾನೆ ತುಟಿಗಳ ರೆಪ್ಪೆಗಳೇ ತುಂಬಿಕೊಳ್ಳುತ್ತಾನೆ ಕಾರಣವಿಲ್ಲದೆ ಬರದು ಪ್ರೀತಿ ಒಪ್ಪಿಕೋ ಈ ಹೃದಯ ಶ್ರಾವಣ ಮಾಸಕ್ಕೂ ಮಾಗಿಯ ಚಳಿಗು ಬೆಸುಗೆ ಈ ಸಮಯ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಲ್ಲದ ನನಸಾಗಿ ಕೊಡುವೆ ನನಗೆ ನಾ ಬಯಸದ ಹಾಗೆ ಬಂತು ನನ್ನ ಬಳ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ಈ ಉಸಿರೇ ಹಾಳೆಯು ಹೃದಯ ಬೆಲೆ ಕನಿ ಬರೆಯುವೆ ಕರೆಯೋರೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಲ್ಲದ ನನಸಾಗಿ ಕೊಡುವೆ ನನಗೆ ಅಯ್ಯೋ ಕಿರಿಚ್ ಬೇಡ್ವೋ ಅಯ್ಯೋ ಅವನಿಲ್ ಸೀರೆ ತಗೊಂತ ಇದ್ದಾನೆ ಒಡವೆ ತಗೊಂತಾ ಇದ್ದಾನೆ ರಾತ್ರಿ ಹೊತ್ತು ಕಣ್ಣೋಡ್ಕೊಂಡು ನನ್ ಮೇಲೆ ಬೀಳ್ತಾ ಇದ್ದಾನೆ ಎಲ್ಲ ಒಳ್ಳೆ ವಿಷಯನೇ ಅಂದಾಗೆ ನೀವ್ ಅರ್ಜೆಂಟ್ ಆಗಿ ಹೊರಟ್ಬಿಟ್ ಬನ್ನಿ ಮತ್ತೆ ಆ ಶಂಕರ ಅವನ್ ಮಾತ್ರ ಕರ್ಕೊಂಡ್ ಬರ್ಬೇಡಿ ಎಷ್ಟಾದಪ್ಪ ಇಪ್ಪತ್ತೈದು ಸರ್ ಇಪ್ಪತ್ತೈದನೇ ಹೋಗ್ ಬರಕ್ಕೆ 250 ರೂಪಾಯಿ ಆಯ್ತದೆ ಇಪ್ಪತ್ತೈದಕ್ಕೆ ಮುಖ ನೋಡ್ತಿರ್ಲಿಲ್ಲ ಕೊಡ್ರಿ ಆಯ್ತು ಆಯ್ತು ಹೊಡಿಬೇಡ ತಗ ಅತ್ತೆಗೇನ್ ಹೇಳ್ದೆ ಅಂದ್ರೆ ನೀನ್ ಕಿರ್ಚಿದ್ದು ಆಸ್ಟ್ರೇಲಿಯಾವರೆಗೂ ಕೇಳಿಸಿರುತ್ತೆ ನನಗೆ ಕೇಳಿಸಿರಲ್ವಾ ಸುಮ್ಮನೆ ನಡೆಯೋ ಕಾಕ ಯಾರೇ ಸೋಂದ ಹೇಳ್ಕಳೆ ಕಲ್ಯಾಣು ಚೆನ್ನಾಗಿದ್ಯಪ್ಪ ಏನೋ ಕಲ್ಯಾಣ ಏನ ಶಂಕರ ಬಾ ಗಾಡಿ ತಂದಿದ್ಯಾ ಕಾಣ್ತಿಲ್ವಾ ಬನ್ನಿ ನಮಸ್ಕಾರ ನಮಸ್ಕಾರ ಕಾಮಾಕ್ಷಿ ಕಲ್ಯಾಣ ಅಪ್ಪ ಅಮ್ಮ ಬಂದಿದ್ದಾರೆ ಬನ್ನಿ ಕೂತ್ಕೊಳ್ಳಿ ನಮಸ್ಕಾರ ಅಮ್ಮ ನಮಸ್ಕಾರ ಬರೋ ವಿಚಾರ ತಮ್ಮ ಮಗ ತಿಳಿಸಿದ್ರು ನಾನೇ ಬರ್ಬೇಕು ಅಂತ ಇದ್ದೆ ಅಷ್ಟರೊಳಗೆ ತಾವೇ ಬಂದ್ಬಿಟ್ರಿ ಕಾಫಿ ತಗೊಂಡ್ ಬರ್ತೀನಿ ಕಾಫಿ ಅಂದ್ರೆ ನಮ್ಮ ಮೇಘಮಾಲ ಅವ್ರ ಕೈಲಿ ಕುಡಿಬೇಕು ಅವ್ರ ಕೈಯಿಂದ ಕಾಫಿ ಕುಡಿತಾ ಇದ್ರೆ ಆಕಾಶದಲ್ಲಿ ಹಂಗೆ ತೇಲ್ತಾ ತೇಲ್ತಾ ಅರ್ಥವಾಯ್ತು ಎಲ್ಲಿ ಅವ್ರು ಕಾಣ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬಂದ್ಬಿಡ್ತಾಳೆ ನನ್ನ ಮಗ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಿರ್ತಾನೆ ಎದುರು ಮನೆಯವರು ತುಂಬಾ ಸಹಾಯ ಮಾಡ್ತಿರ್ತಾರೆ ಅಂತ ಬ್ರಹ್ಮಚಾರಿಗಳು ಒಂದ್ ಮೇಲೆ ಅಷ್ಟು ಸಹಾಯ ಮಾಡದೇ ಇದ್ರೆ ಹೇಗೆ ಮೇಘನೆ ಬಂದು
ನಮ್ಮ ಭಾವನ ತಂದೆ ತಾಯಿ. ನಮಸ್ಕಾರ. ನಮಸ್ಕಾರ. ತಗೋ ಎಲ್ಲರಿಗೂ ಕಾಫಿ ಕೊಡು. ಕೂತ್ಕೊಮ್ಮ. ನಿಮಗೆ ಹ್ಯಾಗ ಮೇಘಮಾಲಾ ಒಬ್ಬನೇ ಮಗಳು, ನಮಗೂ ಹಾಗೆ ಕಲ್ಯಾಣ್ ಒಬ್ಬನೇ ಮಗ. ಇನ್ನು ಇವ್ರ ವಿಷಯ ನಿಮಗ್ ಗೊತ್ತೇ ಇದೆ. ಸಹವಾಸ ದೋಷ ಅನ್ನೋದೊಂದು ಬಿಟ್ರೆ ನಿಮ್ಮ ಮಗ ಅಪರಂಜಿ ಅಂತ. ನನ್ನ ತಲೆ ಮೇಲೆ ಏನಾರ ಗುಬೆ ಕೂರ್ಸಿದ್ರೆ ದೇವರಾಣ ನಿಮ್ಗೆ ಒಳ್ಳೆದಾಗಲ್ಲ. ನಮ್ಮ ಹುಡುಗ ಯಾವ ಹುಡುಗಿನ ತೋರಿಸಿದ್ರು ಒಪ್ತಾನೆ ಇರ್ಲಿಲ್ಲ. ಅದೇನೋ ನಿಮ್ ಮಗಳನ್ನ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ. ಹಾಗೆ ನಿಮ್ ಮಗಳು ನಮ್ಮಗನ್ನ ಇಷ್ಟಪಡಿದಾಳೆ ಅಂತ ಗೊತ್ತಾಯ್ತು. ನಮ್ ಕಲ್ಯಾಣ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದೆ ಒಂದು ಯೋಗ. ಅವನಿಗೋಸ್ಕರ ಮೈಸೂರಿಂದ ಮಂಗಳೂರು ತನಕ ಎಲ್ಲಾ ಕಡೆ ಸಂಬಂಧ ಹುಡುಕಿದ್ವಿ. ಆದ್ರೆ ಅವನ ಕೈ ಹಿಡಿಯೋ ಹುಡುಗಿ ಇಲ್ಲಿದ್ದಾಳೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಅಂದ್ರೆ ದೇವರು ಕುಲ ಗೋತ್ರ ಜಾತಕ ಎಲ್ಲ ಬರೆದು ಲಗ್ನ ಪತ್ರಿಕೆನೂ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ನಮ್ದೇನಿದ್ರು ಬರೀ ಅಡ್ರೆಸ್ ಬರೆಯೋದು ಒಂದೇ ಕೆಲಸ. ನಮ್ಮ ಮಕ್ಕಳು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾರೆ ಅಂತ ಗೊತ್ತಾದ್ಮೇಲೆ ಅವರನ್ನ ಒಟ್ಟಾಗಿ ಸೇರಿಸೋದು ನಮ್ ಕರ್ತವ್ಯ ಅಲ್ವಾ? ಸ್ವಲ್ಪ ಒಳಗೆ ಬರ್ತೀಯಾ? ಮೇಘ ಏನಾಯ್ತೆ ಈಗ ಬಂದ್ಬಿಟ್ಟೆ? ಅವರೆಲ್ಲ ಅಲ್ಲೇ ಕೂತಿದ್ದಾರೆ. ನೀನು ಅವ್ರ ಮದುವೆ ವಿಷಯ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಎದ್ದು ಹೋಗೋಕೆ ಹೇಳು. ಅಲ್ಲ ಕಣೆ. ಅಮ್ಮ ಪ್ಲೀಸ್, ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳು. ಮೇಘ ಇದು ತುಂಬಾ ಒಳ್ಳೆ ಸಂಬಂಧ, ಇಂಥ ಸಂಬಂಧ ಮತ್ತೆ ಸಿಕ್ಕೋದಿಲ್ಲ ಕಣೆ. ಮೇಘ ಕ್ಷಮಿಸಿ, ನೀವು ಮದುವೆ ವಿಷಯನೇ ಮಾತಾಡಕ್ ಬಂದಿದ್ರೆ ಈಗಲೇ ಎದ್ದು ಹೋಗ್ಬೋದು. ನನಗೆ ಮದುವೆ ಇಷ್ಟ ಇಲ್ಲ. ಇದೇನು ಆ ಹುಡುಗಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದೆ? ಒಂದ್ ನಿಮಿಷ. ಮೇಘಮಾಲಾ, ಯಾಕೆ ಹೀಗ್ ಮಾಡ್ದೆ? ನನ್ನ ಮದುವೆಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡ್ಬಂದ್ರು ಗೊತ್ತಾ? ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದೆ? ಇಷ್ಟ ಇದ್ರೆ ತಾನೆ ಇಷ್ಟ ಇದೆ ಅಂತ ಹೇಳೋದಕ್ಕೆ. ದಿನ ಕಾಫಿ ತಿಂಡಿ ಅಂತ ಉಪಚಾರ ಮಾಡ್ತಿದ್ಯಲ್ಲ, ಎಲ್ಲ ಇಷ್ಟ ಇಲ್ಲದೆ ಮಾಡಿದ್ದ? ಪ್ರತಿದಿನ ಮನೆ ಮುಂದೆ ರಂಗೋಲಿ ಬಿಡಿಸ್ತಿದ್ಯಲ್ಲ, ಅದು ಮಾಡಿದ್ದು ಇಷ್ಟ ಇಲ್ದೇನ? ಒಂದಿನ ಬಂದು ನಿಮ್ ಫೋಟೋ ಇದ್ರೆ ಕೊಡಿ ತಗೊಂಡೋದ್ಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ದೆ ಮಾಡಿದ್ದ? ಒಂದ್ ನೋಟ್ಬುಕ್ ಫುಲ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಬರ್ತು ಬಂದು ಕೊಟ್ಟಿಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ದೇನ? ಪ್ರತಿ ಶುಕ್ರವಾರ ತಲೆಗೆ ಹಚ್ಕೊಳ್ಳಿ ಅಂತ ಎಣ್ಣೆ ತಗೊಂಡ್ ಕೊಟ್ಟಿದ್ಯಲ್ಲ, ಅದ್ ಯಾಕೆ ಮಾಡಿದ್ದು? ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಕಣ್ಣು ತಂಪು, ಅದಕ್ಕೆ ತಂದ್ಕೊಟ್ಟೆ. ವಾರಕ್ಕೆ ಎರಡ್ ಸಲ ಹೊರಗೊಳೆ ಸೊಪ್ಪಿನ ಪಲ್ಯ ಮಾಡಿ ತರ್ತಿದ್ಯಲ್ಲ, ಅದು ಮಾಡಿದ್ದು ನನ್ ಮೇಲೆ ಇಷ್ಟ ಇಲ್ದೇನೇನ? ಹೊನಗೊಲೆ ಸೊಪ್ಪು ಕಣ್ಣಕ್ಕೆ ತುಂಬಾ ಒಳ್ಳೇದು ಅಂತ ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ, ಅದಕ್ಕೆ ನಾ. ಅದಕ್ಕೆ ತಂದ್ಕೊಟ್ಟ? ತಲೆಗೆ ಸೀಗೆ ಪುಡಿ ಹಚ್ಕೋಬೇಡಿ ಅಂತ ಕಡಲೆ ಹಿಟ್ಟನ್ನು ರುಬ್ಬಿ ರುಬ್ಬಿ ತಗೊಂಡ್ ಕೊಡ್ತಾ ಇದ್ದಲ್ಲ, ಅದು ಮಾಡಿದ್ದು? ಸೀಗೆ ಪುಡಿಲಿ ತಲೆಗೆ ಸ್ನಾನ ಮಾಡಿದ್ರೆ ಕಣ್ಣು ಉರಿಯುತ್ತೆ ಅಂತ. ಕಣ್ಣು ಉರಿಯುತ್ತೆ ಅಂತ ಇಷ್ಟೆಲ್ಲ ಮಾಡೋಳಿಗೆ ನನ್ ಹೃದಯ ಉರಿಯುತ್ತಿದೆ ಅನ್ನೋದು ಅರ್ಥ ಆಗೋದಿಲ್ವಾ? ನಾನು ಈ ಊರಿಗೆ ಬಂದಾಗ್ಲಿಂದ ನನ್ನ ಸುತ್ತಿ ಸುತ್ತಿ ಬರ್ತಾ ಇದೆಯಲ್ಲ, ಯಾಕೆ? ನೋಡಿ, ನಾನು ಇಷ್ಟೆಲ್ಲ ಮಾಡಿದ್ದು ಅಭಿಮಾನದಿಂದ, ಪ್ರೀತಿಯಿಂದ ಅಲ್ಲ. ಅಂದ್ರೆ ನಿಮ್ ಹೃದಯದಲ್ಲಿ ಪ್ರೀತಿನೇ ಇಲ್ವಾ? ಇದೆ, ಒಬ್ರಿಗೆ ಮಾತ್ರ, ಅವರೊಬ್ರಿಗೆ ಮಾತ್ರ. Oh, 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 oh
ಜೀವನದಲ್ಲಿ ಎಷ್ಟೋ ಸಲ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಕಣೋ, ಅದಕ್ಕೆಲ್ಲ ಕೊರಗ್ತಾ ಕೂತ್ಕೋಬಾರ್ದು. ನೋಡು, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಆ ದೇವರು ಸ್ವರದಲ್ಲೇ ನಿಶ್ಚಯ ಮಾಡಿಬಿಟ್ಟಿರ್ತಾನೆ. ಆ ದೇವರು ನಿನಗೆ ಅಂತ ತೀರ್ಮಾನ ಮಾಡಿದ ದೇವತೆ ಇವಳಲ್ಲ ಕಣೋ, ಮರ್ತುಬಿಡು ಇವಳನ್ನ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಬಾ. ಕಲ್ಯಾಣ, ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ಬೇಡಪ್ಪ. ನೀನ್ ಸಂಕಟ ಪಡೋದನ್ನ ನನ್ನಿಂದ ಸಹಿಸ್ಕೊಳಕಾಗಲ್ಲ ಕಣ. ಲಲ್ಲಿ, ನಿನ್ನ ಮಗನಿಗೆ ಲೋಕಜ್ಞಾನ ಇಲ್ಲ ಅಂದ್ಕೊಂಡೇನು? ಬರೋಣವಾ, ಬಾ. ಬರ್ತೀವಪ್ಪ. ಅಪ್ಪ ಅಮ್ಮ ಊರಿಗೆ ಹೋಗಿ ಒಂದು ವಾರ ಆಯ್ತು. ನಿನ್ನ ಮನಸ್ಸು ಸರಿ ಇಲ್ಲದಿದ್ರೆ ನಿನ್ನೂ ಒಂದು ವಾರದ ಮಟ್ಟಿಗೆ ಊರಿಗೆ ಬರೋದಕ್ಕೆ ಹೇಳಿದ್ದಾರೆ. ಅಮ್ಮ ಹೇಳಿದ ನಿಜ ಕಣ. ನಡಿ, ಈ ಊರು ಬಿಟ್ಟೆ ಹೋಗೋಣ. ನಿಮ್ಮನ್ನ ನೋಡ್ಬೇಕು ಅಂತ ಈ ಫೋಟೋ ನಾನು ತಗೊಳ್ಳಿಲ್ಲ. ಇಷ್ಟು ದಿನ ನಾನು ಫೋಟೋನಲ್ಲಿ ನೋಡಿದ್ದು ನಿಮ್ಮನ್ನಲ್ಲ. ಜೀವನದಲ್ಲಿ ನಮಗೋಸ್ಕರ ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಹುಟ್ಟೆ ಇರ್ತಾರೆ, ನಮಗೋಸ್ಕರ ಕಾಯ್ತಿರ್ತಾರೆ ಅನ್ನೋ ನಂಬಿಕೆಯಿಂದಾನೆ ನಾವು ನಡೆಯುವಾಗ ಕೂಡ ನೆಲ ನೋಡ್ತಾನೆ ನಡೀತಿರ್ತೀವಿ. ಯಾಕೊತ್ತಾ? ಬೇರೆ ಯಾರು ನಮ್ಮನ್ನು ನೋಡಬಾರ್ದು ಅಂತ. ಶಬ್ದ ಇಲ್ದೇನೆ ನಗ್ತಿರ್ತೀವಿ, ಬೇರೆಯವರು ನಮ್ಮನ್ನು ಗುರುತಿಸಬಾರ್ದು ಅಂತ. ನಾನು ಹಾಗೆ ಇರೋಳು, ಹಾಗೆ ನಡೆಯೋಳು ಅವರನ್ನು ನೋಡೋವರೆಗೂ. ಕೆಲವರನ್ನ ನೋಡಿದಾಗ ಎಲ್ಲೋ ನೋಡಿದ್ದೀವಿ ಅನ್ಸುತ್ತೆ, ಆದರೆ ಮೊದಲನೇ ಸರ್ತಿ ಅವರನ್ನು ನೋಡಿದಾಗ ಎಷ್ಟೋ ಜನ್ಮದ ಬಂಧ ಅನ್ನಿಸ್ತು. ಅವ್ರ ನಡೆ, ಅವ್ರ ಮಾತು, ಅವ್ರ ನೋಟ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಧ್ರುವತಾರೆ ಇದ್ದ ಹಾಗೆ. ಆ ದೇವ್ರು ನಿನ್ನ ನೂರ್ ಕಾಲ ಚೆನ್ನಾಗಿಟ್ಟಿರ್ಲಿ ಕಂದ. ಥ್ಯಾಂಕ್ ಯು ಅಮ್ಮಿ. ಹಾಯ್ ಡ್ಯಾಡ್. ಏಯ್ ಬರೋ, ಹೇಗಿದ್ದೀಯಾ, ಏನ್ ಸಮಾಚಾರ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಪ್ಪಾಜಿ. ನಿಮ್ಮ ಆಶೀರ್ವಾದ ತೊಟ್ಟಲಲ್ಲಿ, ಭಾರತ ಮಾತೆ ಮಡ್ಲಲ್ಲಿ ಬಾಂಬು ಬಂದೂಕಿನ ಜೋಗಳ ಕೇಳ್ಕೊಂಡು ಹಾಯ್ ಆಗಿದೆ. ವೆರಿ ಗುಡ್. ಬಂದಿರೋ ಮಗನ ಹೀಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತೀರಾ ಅಥವಾ ಅವನ ಊಟ ಗಿಟ ಮಾಡಕ್ಬಿಟ್ಟು? ನಾನೆಲ್ಲ ಹಿಡ್ಕೊಂಡಿದ್ದೀನಿ ಅವನ್ನ. ನೀನ್ ಹೋಗಪ್ಪ, ಕೈ ಕಾಲು ತೊಳ್ಕೊಂಡ್ ಬಾ, ನಿನ್ಗೆ ಇಷ್ಟವಾದ ಪಲಾವ್ ಮಾಡಿದ್ದೀನಿ. ಪಲಾವ್ ಬಂದೆ ಈಗಲೇ. ನೀವು ತಟ್ಟೆ ಹಿಡೀರಿ, ನಿಮ್ಗೂ ಬಡಿಸ್ತೀನಿ. ನಂದೇನೆ ದಿನಾ ತಿಂತಾನೆ ಇರ್ತೀನಿ, ಮೊದ್ಲು ಅವನಿಗೆ ಬಡಿಸು. ಹಾ, ಇರು ಇರು, ನಾನ್ ತಿನ್ನಿಸ್ತೀನಿ. ಸೀನು, ನನ್ ಕೈಯಾರ ಊಟ ಮಾಡಿಸಿ, ಎಷ್ಟು ದಿನ ಆಯ್ತಲ್ವಾ. ಏನಮ್ಮ ನೀನು, ನಾ ಬಂದಾಯ್ತಲ್ಲ, ಯಾಕೆ ಅಳ್ತಾ ಇದೀಯ? ಅಳದೆ ಏನಪ್ಪ ಮಾಡ್ಲಿ, ನಮಗಿಬ್ಬರು ಗಂಡ್ಮಕ್ಳು ಇದ್ದಿದ್ರೆ ಒಬ್ಬನ ದೇಶ ಸೇವೆ ಕಳಿಸಿ ಒಬ್ಬನ ಮನೇಲಿ ಇಟ್ಕೊಂಡು ಹಾಯಾಗಿರ್ತಾ ಇದ್ವಿ. ನಮಗಿರೋದು ನೀನೊಬ್ಬನೇ ಮಗ, ಹೆತ್ತ ಕರುಳಿನ ಸಂಕಟ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳು. ನಿನ್ ಮಗ ದೇಶ ಸೇವೆ ಮಾಡೋದು ನಿನಗಿಷ್ಟ ಅಲ್ವಾ? ಮಗ ದೇಶ ಸೇವೆ ಮಾಡೋದು ಯಾವ ತಾಯಿಗೆ ಇಷ್ಟ ಇರಲ್ಲ ಹೇಳು. ನೀನ್ ದೇಶ ಸೇವೆ ಮಾಡು, ಹಾಗೆ ಒಂದು ಮದುವೆ ಮಾಡಿಕೊಂಡು ಸೊಸೆನ ನಮ್ಮ ಹತ್ರ ಬಿಟ್ಟೋಗು, ಅವಳು ನಮಗೆ ಆಸರೆ ಆಗಿರ್ತಾಳೆ.
ಆಮೇಲೆ ನಿನ್ ಮಗನು ದೇಶ ಸೇವೆ ಮಾಡಬಹುದಲ್ವಾ? ಅಷ್ಟೇ ತಾನೆ, ಈ ಸಲ ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ನಿನ್ ಮಾತನ್ನ ನಾನು ನಂಬೋದಿಲ್ಲ. ಪ್ರತಿ ಸಾರಿ ಬಂದಾಗ್ಲೂ ಹೀಗೆ ಏನಾದ್ರೂ ಹೇಳಿ ನಮ್ಮನ್ನ ನಿರಾಶೆ ಮಾಡಿ ಹೊರಟೋಗ್ತೀಯ. ನೋಡು, ಈ ಸಲ ಖಂಡಿತ ಮದ್ವೆ ಆಗ್ತೀನಿ ಅಂತ ನನಗೆ ಭಾಷೆ ಕೊಡು. ಆಯ್ತಮ್ಮ, ನೀನ್ ಹೇಳ್ದಾಗೆ ಆಗ್ಲಿ. ಕೊನೆಗೂ ಒಪ್ಪಂಬಿಟ್ಟ ಕಣೆ, ಅವನ ಮನಸ್ಸು ಬದಲಾಯಿಸುವಷ್ಟೊತ್ತಿಗೆ ಇವನ್ ಕೈಯಿಂದ ಒಂದು ತಾಳಿ ಕಟ್ಟಿಸ್ಬಿಡ್ಬೇಕು. ತಗೋಳೋ, ನಮ್ ಗುಂಡಾ ಜೋಯಿಸರು ಈ ಹುಡುಗಿ ಫೋಟೋ ತಂದು ಕೊಟ್ಟಿದ್ದಾರೆ, ಒಂದ್ಸಲ ನೋಡೋ. ಅಪ್ಪಾಜಿ, ನೀವ್ ನೋಡಿದ್ರೆ ಸಾಕು. ಅಯ್ಯೋ ಬೇಡಪ್ಪ, ಆಮೇಲೆ ಹುಡುಗಿ ಮೂಗು ಮುಂಡು ಬಾಯಿ ಸೊಟ್ಟ ಮೆಳ್ಳಗಣ್ಣು ಅಂತ ತಗದೆ ತೆಗ್ದೀಯ ನೋಡಪ್ಪ, ನೋಡು ನೋಡು. ಯಾವ್ದಕ್ಕೂ ಇವತ್ತೊಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಅವಳನ್ನ. ಇವತ್ತೇನ? ಇವತ್ತೇ, ಈಗ್ಲೇ ರೈ. ಹಲೋ, ಒಂದ್ ನಿಮಿಷ. ನನ್ನ ಹತ್ರ ಇದ್ದಿದ್ದೆಲ್ಲ ಇಸ್ಕೊಂಡ್ರಿ, ಆದ್ರೆ ಒಂದ್ ಮಾತ್ರ ಮರ್ತು ಬಿಟ್ರಲ್ಲ. ಏನದು? ನೋ ನೋ ನೋ, ನೀ ಎಲ್ ಬೇಕಾದ್ರೂ ಮಾಡಿ, ಇಲ್ಲಿ ಮಾತ್ರ ಹೊಡಿಬೇಡ. ಯಾಕೆ? ಇದಕ್ಕೆ ಹಾಕ.
ಅಂದವಾಗಿರೋ ವಸ್ತು ಯಾವತ್ತೂ ಅಂದವಾಗಿರೋ ಕೈಲೇ ಇರಬೇಕು. ಇಟ್ಸ್ ಫಾರ್ ಯು. ಮೇಘಮಾಲ, ನಿನ್ನ ಹೆಸರು ಬಹಳ ಚೆನ್ನಾಗಿದೆ. ಹಲೋ ಹೀರೋ ಸಾಹೇಬ್ರೆ ಬನ್ನಿ. ಏನು ಬೇಡ, ನಾ ಬಂದ ಕೆಲಸ ಮುಗೀತು, ನೀವೇನು ಹೊರಡ್ಬೋದು. ನೋಡು ನೋಡು, ಅವನು ಯಾರು ಅಂತ ನಿಂಗೆ ಗೊತ್ತಾ? ಮತ್ತೆ ನಿನ್ನ ಹೆಸರು ಕರ್ದ ಏನೋಪ್ಪ, ಏನೇ ಆಗ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಕಡೆ. ಏನಮ್ಮ ಇದು, ನಾವು ನಿನ್ನ ನೋಡೋದಕ್ಕೆ 10 ಮೈಲಿ ದೂರದಿಂದ ಬಂದಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೂತಿದ್ದೀಯಲ್ಲ, ತಲೆ ಎತ್ತಮ್ಮ. ಹುಡುಗಿ ಎಲ್ಲಿವರೆಗೂ ಓದಿದ್ದಾಳೆ? SSLC ಪಾಸ್ ಮಾಡಿದ್ದಾಳೆ. ಅಷ್ಟೊಂದು ಓದಿದ್ದಾಳ? ಹೌದು. ಸಂತೋಷ. ಎಲ್ಲಮ್ಮ ಇದನ್ನ ಹೇಳು ನೋಡೋಣ, ಅಮೆರಿಕಾನ ಯಾರು ಕಂಡು ಹಿಡಿದಿದ್ದು? ವಾಸ್ಕೋಡಿಗಾಮ. ಕರೆಕ್ಟ್. ಹುಡುಗಿ ತುಂಬಾ ಜಾಣೆ ಕಣೆ. ಏನು ಬುದ್ಧಿವಂತೆ ಜಾಣೆನು, ಅಮೆರಿಕಾ ಕಂಡು ಹಿಡಿದಿದ್ದು ಕೊಲಂಬಸ್ಸು, ಹುಡುಗಿ ಹೇಳಿದ್ದು ತಪ್ಪು ಕಣೋ. ಅಯ್ಯ, ಅಮೇರಿಕಾನ್ ಯಾರ್ ಕಂಡು ಹಿಡಿದ್ರೆ ನಮ್ಗೇನಂತೆ? ನಮ್ ಹುಡುಗನಿಗೆ ಒಂದು ಒಳ್ಳೆ ಸೊಸೆನ ಹುಡುಕಿದ್ವಿ, ಅದು ಪಾಯಿಂಟ್. ಏ ಅದಕ್ಕೆ ಹೇಳೋದು, ಸ್ಕೂಲ್ ಮೇಸ್ಟರ್ನೆಲ್ಲ ಹುಡುಗಿರ್ ನೋಡೋದು ಕರ್ಕೊಂಬರ್ಬಾರ್ದು ಅಂತ. ನಾವು ಹುಡುಗಿನ ಫೋಟೋಲ್ ನೋಡೋದು ಕೂಡ್ಲೆ ಒಪ್ಕೊಂಡ್ಬಿಟ್ವಿ. ಇನ್ ಎರಡು ದಿವಸಕ್ಕೆ ನಮ್ ಹುಡುಗ ಬಂದ್ಬಿಡ್ತಾನೆ, ಕೂಡ್ಲೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಆಗ್ಬಹುದು, ನಾವಿನ್ ಬರ್ತೀವಿ. ಅಮ್ಮ ಸ್ವಲ್ಪ ಬಾಯಿಲ್ಲಿ. ಅಮೇರಿಕಾ ಕಂಡು ಹಿಡಿದಿದ್ದು ವಾಸ್ಕೋಡಿಗಾಮ ಅಲ್ಲಮ್ಮ, ಕೊಲಂಬಸ್. ನನ್ನ ಮಗ ಬಂದು ಕೇಳಿದ್ರೆ ಇದನ್ನ ಹೇಳು, ಇನ್ ಎರಡು ದಿನಕ್ಕೆ ನನ್ನ ಮಗ ಬಂದ್ಬಿಡ್ತಾನೆ, ಅವನ್ ಬರೋವರೆಗೂ ಅವನಿಗೆ ಫೋಟೋ ಇಟ್ಕೊಂಡಿರು, ನಾವಿನ್ ಬರ್ತೀವಿ. ನಮಸ್ಕಾರ. ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಮದುವೆ ಕಂಡಿದ್ದು ನಿಮ್ಗೆ ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ. ಅಪ್ಪ ಮದುವೆ ಕಂಡು ನಂಗೆ ಇಷ್ಟ ಆದ್ರೆ ನಮ್ ತಂದೆಗೆ ಹೇಳಿ ನಿಂಗೆ ಅಭಿಷೇಕ ಮಾಡಿಸ್ತೀನಿ, 100 ಪ್ರದಕ್ಷಿಣೆ ಹಾಕ್ತೀನಿ. ಮದುವೆ ಕಂಡು ನನ್ನ ಮನಸ್ಸಿಗೆ ಇಷ್ಟ ಆಗೋ ಹಾಗಿರ್ಲಿ, ಇಷ್ಟ ಆಗೋ ಹಾಗಿರ್ಲಿ. ಓಕೆನಾ? ಓಯ್ ನಿನ್ನೆ ಕೇಳ್ತಾ ಇರೋದು, ನಾನು ನಿನಗೆ ಒಪ್ಪೇನಾ? ಆದ್ರೆ ನೀನ್ ನನ್ಗೆ ಹಿಡಿಸ್ಲಿಲ್ಲ, ನಿಜವಾಗ್ಲೂ ನಂಗೆ ಹಿಡಿಸ್ಲಿಲ್ಲ. ಮತ್ತಿನ್ನೇನು, ಯಾಕೆ ಕೂದಲು ನಿಂಗೆ ಹರಡ್ಕೊಂಡಿದ್ಯಾ? ಲಕ್ಷಣವಾಗಿ ಜಡೆ ಹೆಣ್ದು ಹೂ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಿವಿಗೆ ಸಣ್ಣ ಸಣ್ಣ ಓಲೆ, ಬ್ಯಾಡ್, ವೆರಿ ಬ್ಯಾಡ್. ಇದ್ರ ಬದಲು ಅದನ್ನ ಹಾಕೋಬಾರ್ದಾ? ಅದು ಏನೋ ಅಂತಾರಲ್ಲ ದೊಡ್ಡ ದೊಡ್ಡದಾಗಿ, ಜುಮ್ಕಿ, ಅದನ್ನ ಹಾಕೊಂಡು ತೂಗಾಡಿಸ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ.
ಇನ್ ಮೂಗು ಸಂಪಿಗೆ ಹೂವಿನ ತರ ಸಣ್ಣಕ್ಕಿಲ್ಲ, ಗುಲಾಬಿ ಹೂನಾಗೆ ಮುಂತಾಗಿದೆ. ಅದಕ್ಕೊಂದು ಸಣ್ಣ ಮೂಗುಪಟ್ಟು ಇಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೇ ತರ ಈ ಗಲ್ಲದ ಕೆಳಗೆ ಪುಟ್ಟದಾಗೊಂದು ಚುಕ್ಕಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ ನಿಮಿಷ ನಿಂತ್ಕೋ. ಇಲ್ಲಿವರೆಗೂ ನನಗಿಷ್ಟ ಆಗಿಲ್ದರ ಅದನ್ನ ಹೇಳಿದೆ, ಈಗ ನನಗಿಷ್ಟ ಆಗಿರೋದನ್ನ ಕೇಳಬಾರ್ದ? ನಕ್ಕಾಗ ಕೆಂಪಗಾಗೋ ನಿನ್ನ ಕೆನ್ನೆ, ನಾಚಿಕೊಂಡಾಗ ಈ ನಿನ್ನ ಕಣ್ಣು, ಮೌನವಾಗಿರುವಾಗ ಈ ನಿನ್ನ ತುಟಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಅಂದ ಅನ್ನೋ ಪದಕ್ಕೆ ಅಸೂಯೆ ಆಗುತ್ತೆ. ನೀನು ಯಾವಾಗಲಾದ್ರೂ ಲವ್ ಮಾಡಿದ್ಯಾ? ಛೇ, ನಾನು ಲವ್ ಮಾಡಿ, ಆಕ್ಚುಲಾಗಿ ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ನಾ ಊರಿಂದ ಬರೋಷ್ಟರಲ್ಲಿ ನಮ್ಮೂರಿನ ಓಕೆ ಮಾಡಿದ್ರು. ನೀನು ಚೆನ್ನಾಗೇ ಇದೀಯಾ. ನಾವೊಂದು ಕೆಲಸ ಮಾಡೋಣ, ನಾವ್ ಯಾಕೆ ಮದುವೆ ಆಗೋವರೆಗೂ ಲವ್ ಮಾಡ್ತಾ ಇರಬಾರ್ದು? ಏಯ್ ಮೇಘಮಾಲ, ಹಾಯ್ ಅಂಕಲ್, ಹೇಗಿದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ ಬಿ ಪಿ ಶುಗರ್ ಏನು ಇಲ್ದಿರ ತರ ಕಾಣ್ತಾ ಇದೀರಾ. ಆಮ್ ರೈಟ್ ಅಲ್ಲ ತಾವು? ಯಾಕೆ ಗುರ್ತಿರ್ಲಿಲ್ವಾ? ಓ, ನಾನ್ ಫೋಟೋ ಇದ್ದಷ್ಟು ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಓ ತಾವು, ಇನ್ನು ನಾಲ್ಕು ದಿವಸ ಆಗುತ್ತೆ ಅನ್ಕೊಂಡಿದ್ದೆ, ಈಗಲೇ ಬಂದ್ಬಿಟ್ಟಿದ್ದೀರಾ, ಒಳ್ಳೇದಾಯ್ತು. ಅರೆ ಶುಗರ್ ಇಲ್ಲ. ಅಯ್ಯೋ ಇದೆಯಲ್ಲಪ್ಪ, ನನ್ ಕಾಫಿ ಇಲ್ಲ. ಎರಡಕ್ಕೂ ಸಕ್ಕರೆ ಹಾಕಿದ್ನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ತಗೋ ಕುಡ್ ನೋಡು. ಇದೆಯಲ್ಲ. ಇದೆಯಾ? ಎಲ್ಲಿ ಕೊಡು. ಇದೆಯಲ್ಲ, ಅವಾಗಿರ್ಲಿಲ್ಲ ಅಂಕಲ್. ಅಂಕಲ್, ಕಾಫಿನೂ ಚೆನ್ನಾಗಿದೆ, ನಿಮ್ ಹುಡುಗಿನೂ ಚೆನ್ನಾಗಿದ್ದಾಳೆ. ಇವಾಗ ವಿಷಯಕ್ಕೆ ಬರೋಣ. ಕಾರ್ಗಿಲ್ನಲ್ಲಿ ವಾರ್ ಮಾಡಿ ಬಂದಿದ್ರು, ನನ್ ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿದೆ ತಾನೆ? ಅದನ್ನೆಲ್ಲ ನಾವ್ ಕೇಳಿದ್ವೇನಪ್ಪ. ನೀವ್ ಕೇಳ್ತಾ ಇರೋದು ಕಾಮನ್, ನಾನ್ ಹೇಳ್ತಾ ಇರೋದು ವೆರೈಟಿ. ನಾವು ಹುಡುಗಿ ನೋಡಕ್ ಬಂದ ತಕ್ಷಣ ಹುಡುಗಿಗೆ ಆಡಕ್ ಬರುತ್ತಾ, ಅಡುಗೆ ಮಾಡಕ್ ಬರುತ್ತಾ, ಕೈ ಚೆನ್ನಾಗಿದ್ಯಾ, ಕಾಲು ಚೆನ್ನಾಗಿದೆ ಅಂತೆಲ್ಲ ಕೇಳ್ತೀವಿ. ಆದ್ರೆ ಈ ಗಂಡನ್ ಮಾತ್ರ ಯಾರು ಕೇಳಲ್ಲ. ಆ ಅನುಮಾನ ನಿಮ್ಗೆ ಇದ್ದೇ ಇರುತ್ತಲ್ವಾ? ನನ್ ಹೈಟು ವೆಯ್ಟು ನಿಮ್ ಹುಡುಗಿಗೆ ಇಷ್ಟ ಆಗಿದ್ರೆ, ನಾನ್ ಅಪ್ಪನ ಜೊತೆ ಫೈಟ್ ಮಾಡಿ ಆದ್ರೂ ನಿಮ್ ಹುಡುಗಿನ ಮದುವೆ ಆಗ್ತೀನಿ, ಏನಂತೀರಾ? ಆಯ್ತಪ್ಪ, ಬರ್ತೀನಿ ಅಂಕಲ್. ಬಾಯ್, ಬರ್ತೀನಿ ಆಂಟಿ, ಬಾಯ್. ನಾನ್ ತುಂಬಾ ಚೆನ್ನಾಗಿದ್ದೀನ? ಚೆನ್ನಾಗಿದ್ಯಾ? ಈ ಮುಂಬಟ್ ಚೆನ್ನಾಗಿದ್ಯಾ? ಬ್ಯೂಟಿಫುಲ್. ಈ ಜುಮ್ಕಿ ಎಕ್ಸಲೆಂಟ್. ಈ ಚುಕ್ಕಿ ಎಕ್ಸ್ಟ್ರಾಡಿನರಿ. ಎಲ್ಲ ಸರಿ, ಆದ್ರೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಪ್ಲೀಸ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ವಧು ಪರೀಕ್ಷೆ ಮುಗಿದು ಒಂದ್ ವಾರ ಆಗ್ತಾ ಬಂತು. ದಿನ ಬಿಟ್ಟು ದಿನ ನಾವಿಬ್ರು ಮೀಟ್ ಮಾಡ್ತಾನೆ ಇದೀವಿ. ಯಾವತ್ತಾದ್ರೂ ಒಂದಿನ ಐ ಲವ್ ಯು ಅಂತ ಹೇಳಿದ್ಯಾ? ನಿನ್ಗೆ ಏನ್ ತಿಳಿಯುತ್ತೋ ಏನ್ ತಿಳಿಯಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ. ಛೇ, ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಬಟ್ಟೆನೂ ಕ್ಲೀನ್ ಆಗಿ ಹೋಗಿತೀನಿ, ರಂಗೋಲಿನೂ ಚೆನ್ನಾಗಿ ಹಾಕ್ತೀನಿ. ಅದೆಲ್ಲ ಸಂಸಾರ ಮಾಡಕ್ ಗೊತ್ತಿರ್ಲೇಬೇಕಲ್ವಾ? ಹೋಗ್ಲಿ, ನಿನ್ ಕೇರ ಮಾಡಕ್ ಬರುತ್ತಾ? ಕುಂಟೆಬಿಲ್ಲೆ ಆಡಕ್ ಬರುತ್ತೆ. ಕುಂಟೆಬಿಲ್ಲೆ ಬರುತ್ತೆ? ನಿನ್ ಕಾರ್ಡ್ಸ್ ಆಡಕ್ ಬರುತ್ತಾ? ಪ್ಲೇಯಿಂಗ್ ಕಾರ್ಡ್ಸ್? ಅದೇ ಇಸ್ಬಿಟ್ಟು ಇಸ್ಬಿಟ್ಟು. ಅಯ್ಯಯ್ಯೋ, ತಪ್ಪು ತಪ್ಪು. ಹೋಗ್ಲಿ, ನಿನ್ ಸಿಂಪಲ್ ಆಗಿ ಗಾಳಿಪಟ ಆಡ್ಸಕ್ ಬರುತ್ತಾ? ಗೋಲಿ, ಚಿನ್ನಿದಾಂಡ್ಲು, ಬುಗ್ರಿ. ಶ್ರೀನಿವಾಸ, ಮೋಸ ಆಗ್ಬಿಟ್ಟಲ್ಲೋ, ತುಡುಕ್ಬಿಟ್ಟಲ್ಲೋ. ಅಯ್ಯಯ್ಯೋ, ಕಲ್ತ್ಕೋತೀನಿ. ಏನ್ನ ನೀವು ಕಲ್ಸಿದ್ರೆ ಎಲ್ಲ ಕಲ್ತ್ಕೋತೀನಿ.
ಬೇಗ 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 ಹಿಡ್ಕೋ ಹಿಡ್ಕೋ. ಕೊನೆಗೆ ಬುಗುರಿ ಕಲ್ಸಿದ್ದು ಆಯ್ತು ಮೇಘ, ಈಗಲಾದ್ರೂ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್ ಪ್ಲೀಸ್ ಮೇಘ. ಹೇಳಲ್ವಾ? ಓಕೆ ನಾನೇ ಹೇಳ್ತೀನಿ ಮೇಘ, ಐ ಲವ್ ಯು. ಅಯ್ಯೋ ನೀನ್ ಆಚ್ಕೋತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್. ನೀ ಸ್ಮೈಲ್ ಮಾಡ್ತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್. ಏ ಮೇಘ ಹುಷಾರು, ನೀ ನೋಡ್ತಾ ಇದೆಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು. ಅಷ್ಟೇ ಅಲ್ಲ, ಹೇಳು ಜನ್ಮಕ್ಕೂ ನಾನು ನಿನ್ನೇ ಪ್ರೀತಿಸ್ತೀನಿ. ಯಾ ನಾ ನಿನ್ನೇ ಪ್ರೀತಿಸ್ತೀನಿ. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ, ಇಂದ್ರನ ಕುಲದ ಗೋದೆ ಮಗಳಂತೆ, ಜನ್ಮ ಜನ್ಮದ ನೆನಪು ಕರೆದಂತೆ, ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ, ನಿನ್ನೆ ಪ್ರೀತಿಸುವೆ ಎಂದು. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು, ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನು. ನಿನ್ನ ನಗುವೆ ನನ್ನೆದೆಗೆ ಅಮೃತ ಕಳಶ, ನಿನ್ನ ಸ್ಪರ್ಶವೇ ಉಸಿರಿಗೆ ಮಾಯದ ಹರುಷ, ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ, ನಾನಿದ್ದರೆ ಅದೇ ನನಗೆ ಸಾವಿರ ವರುಷ. ನಿನ್ನೆ ಪ್ರೀತಿಸುವೆ ಎಂದು, ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಹೊಲವನ್ನು, ಎಷ್ಟೋ ಮತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆಯನು. ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ, ನನ್ನ ಹೃದಯವ ಕೈಗಿಟ್ಟು ಕಾಣಿಕೆ ಕೊಡುವೆ, ನಿನ್ನುಸಿರಿಗೆ ನನ್ನುಸಿರಿನ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ. ತಿಳಿಲಿಲ್ಲ ನಿನ್ನ ಪ್ರೀತಿಸುವೆ ಎಂದು, ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ, ಇಂದ್ರನ ಕುಲದ ಗೋದೆ ಮಗಳಂತೆ, ಜನ್ಮ ಜನ್ಮದ ನೆನಪು ಕರೆದಂತೆ, ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ, ನಿನ್ನೆ ಪ್ರೀತಿಸುವೆ ಎಂದು.
ಭಾನುವಾರ ನಮ್ಮೂರಲ್ಲಿ ಅಮ್ಮನವ್ರ ಜಾತ್ರೆ ಇದೆ. ಮನೆಮನೆಯಲ್ಲೂ ಹಬ್ಬ ಮಾಡ್ತೀವಿ. ತಾವತ್ತು ನಮ್ಮೂರಿಗೆ ನಮ್ಮನೆಗೆ ಹಬ್ಬದ ಊಟಕ್ಕೆ ಬರಬೇಕು. ಹಬ್ಬದ ಊಟ ಅಂದ್ರೆ ಬಿಟ್ಟೇವಾ? ಏಳಿ ಕೈಕಾಲು ತೊಡ್ಕೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬೇಡಮ್ಮ, ಊಟ ಮಾಡ್ಕೊಂಡೆ ಬಂದೆ. ಹೋಗ್ಲಿ, ಕಾಫಿನಾದ್ರೂ ತಂದ್ಕೊಡೆ. ಬೇಡಿ ಅಮ್ಮ, ಖಂಡಿತ ಬೇಡಿ. ದಾರಿಲಿ ಬರ್ತಾ ನೆಂಟ್ರ ಮನೆಗಳಲ್ಲೆಲ್ಲ ಕಾಫಿ ಕುಡಿದು ಕುಡಿದು ಹೊಟ್ಟೆ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ. ನೀವು ಖಂಡಿತ ಬರಬೇಕು. ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಬರ್ತೀವಮ್ಮ. ಆಮೇಲೆ ಬಳಿಯಂದ್ರನ್ನ ಕರ್ಕೊಂಡು ಬರದೆ ಹಾಗೆ ಬಂದ್ಬಿಟ್ಟಿರ, ಮರಿದ ಕರ್ಕೊಂಡ್ ಬರ್ಬೇಕು. ಹ್ಮ್, ಅವನ್ ಬರ್ತಾನೆ. ಮಳೆ ಬರೋ ಹಾಗಿದೆ, ತಾವಿನ್ ಹೊರಡಬಹುದು. ಆಯ್ತು, ನಾನಿನ್ನ ಬರ್ತೀನಿ. ಆಗಬಹುದು. ಏನ್ರಿ, ಶನಿವಾರಕ್ಕೆ ನಾಟಿ ಕೆಲಸ ಎಲ್ಲ ಮುಗ್ದೋಗುತ್ತಲ್ಲ? ಮುಗಿದಿದ್ರೇನೀಗ? ಅಲ್ಲ, ಭಾನುವಾರ ಹಬ್ಬಕ್ಕೆ ಬೀಗರ ಮನೆಗೆ ಹೋಗ್ಬೋದಲ್ಲ ಅಂತ. ಬೀಗ? ಅವನ ಯಾತ್ರ ಅವನೇ ಬೀಗ. ನಿನ್ ಬಾಯಿಗೆ ಹಾಕು ಬೀಗ. ನೀನಷ್ಟು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಕೇಳಲಿಲ್ಲ, ಹೋಗ್ಬಿಟ. ಒಂದ್ ಲೋಟ ಕಾಫಿ ಕುಡಿಯೋದ್ ಬೇಡ್ವ? ಹಾಗೆ ಹೋಗ್ಬಿಡೋದ? ಅವ್ರ ಮನೆಯಲ್ಲಿ ಹೆಣ್ಣು ನೋಡಿದೀವಷ್ಟೇ, ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ? ಸೈನಾ, ಇಲ್ಲೇ. ಓ, ಇಲ್ಲಿದ್ದೀಯಾ? ಹಬ್ಬದ ನೆಪ ಇಟ್ಕೊಂಡು ನೀನ್ ಆ ಹುಡುಗಿ ಮನೆಗೆ ಏನಾದ್ರು ಹೋದ್ಯೋ, ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. ಹುಷಾರ್. ಅಮ್ಮ, ಅಪ್ಪನಿಗೆ ಏನಾದ್ರೂ ಬಿಪಿ ಇದೆಯಾ? ನನ್ಗೇನಪ್ಪ ಗೊತ್ತು, ಪಾಪ ಬೀಗ್ರು ಅಷ್ಟು ದೂರದಿಂದ ಬಂದ್ ಕರೆದಿದ್ದಾರೆ. ನೀನಾದ್ರೂ ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಅಮ್ಮ, ನೀನಾದ್ರೂ ಅಪ್ಪನ ಹೇಳ. ಅಯ್ಯೋ, ನನ್ನಿಂದ ಆಗಲ್ಲಪ್ಪ, ನನ್ನ ಕೊಂದಾಕ್ಬಿಡ್ತಾರೆ ಅಷ್ಟೇ. ಛೇ, ಒಳ್ಳೆ ಗೆಂಡತಿ ಮನ್ ಸವಾಸ ಆಗೋಯ್ತಲ್ಲ. ನಮಸ್ಕಾರ. ನಮಸ್ಕಾರ. ಇದೇನ್ರಿ, ಎಲ್ರೂ ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳ ಬಂದಲ್ಲ. ಏನೇ, ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನೂ ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ, ಬನ್ನಿ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಅಲ್ಲ, ತಾವ್ ಒಬ್ರೇ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲಸ ಇತ್ತಂತೆ. ನನಗೂ ಕೆಲಸ ಇತ್ತು, ಆದ್ರೆ ಮನಸ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ಸದ್ಯ ತಾವಾದ್ರೂ ಬಂದ್ರಲ್ಲ, ಬನ್ನಿ. ಬನ್ನಿರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬಿಡೆ, ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರ. ಆಯ್ತು ಬಿಡ, ಹಂಗೆ ಸೀಟ್ ತಂದು ಬಿಡ್ತೀವಿ. ರೀರಿ, ಬಿಗುತ್ತಿ ಬಂದು. ಓ, ನಮಸ್ಕಾರ ಅತ್ತೆ. ನಮಸ್ಕಾರ. ನಮಸ್ಕಾರ ಅಣ್ಣ. ನಾನೊಬ್ಳೆ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ? ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು. ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ತಿಗೆ. ಅಡಿಗೆ ಅವರು ಯಾ ಮಾರ್ಬಿಡ್ತಾರೆ, ನೀನ್ ಸ್ವಲ್ಪ ಎಚ್ಚರಿಕೆಯಿಂದ. ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾ ಒಬ್ಬ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತು ಗೊತ್ತು ಗೊತ್ತಾ? ಅದೇ, ನಮ್ಮ ತಂದೆ ತಾಯಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರ್ದೆ ಬಂದ್ಬಿಟ್ಟಿದ್ದೀರಾ ಅಷ್ಟೇ ತಾನೆ? ಯು ಆರ್ ರೈಟ್. ಅದ್ ಸರಿ, ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡೋಗಮ್ಮ ಒಳಗಡೆ ನಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ರೀ, ಬನ್ರಿ ಇಲ್ಲಿ. ಏನು, ಏನ್ರಿ ಇದು? ನಾನೊಬ್ನೇ ಬಂದೆ, ನಾನೊಬ್ನೇ ಬಂದೆ ಅಂತ ಅಳಿನ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ. ಅವರು ಒಬ್ರಿಗೊಬ್ರು ಯಾವ ಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗಿರ್ತಾರೆ, ನೋಡ್ಕೊಳ್ಳೋದೇ ಒಳ್ಳೇದು. ನೆಲ ನೆಲ ನೋಡ್ಕೊಂಡು ಹೋಗೋ. ಆಯ್ತು. ಅಯ್ಯೋ, ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ, ಕೋತ್ ನನ್ ಮಕ್ಳು. ಲೇ ಲೇ ಲೇ, ಎತ್ಕೊಂಡೋಗ್ರ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ 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 ಬರೋ. ಇಲ್ಲಿ ಏನಣ್ಣ? ಎಲೆ ತಂದ್ಯಾ? ಏನೆಲೆ, ಬಾಳೆಲೆ ಮುತ್ಕದಲೆನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ ನೋಡು. ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊರಟೋಗ್ತದೆ, ಗೊತ್ತಾಯ್ತಾ? ಓಡು. ಏನ್ ಇಷ್ಟೊಂದು ಹೆಚ್ಚುತ್ತಿದ್ದೀರಲ್ಲ? ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಈ ತರಕಾರಿ ಎಲ್ಲ ತಂದೆ ಬೆಳೆದಿದ್ದು? ಹೌದಾ? ಅಮ್ಮ, ಏ ಅಮ್ಮವ್ರಿಗೊಂದು ಕೂಲ್ ಡ್ರಿಂಕ್ಸ್ ಕೊಡು. ಈಗ ತಂದೆ. ನಮ್ಮ ಮೇಘಮಾಲಿನ ಅತ್ತೆ ಆಗೋರು ಇವರು. ಹೌದಾ? ನಮಸ್ಕಾರ. ನಮಸ್ತೆ. ನಮ್ಮ ಯಜಮಾನ್ರು ನನ್ನ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು.
ಅದಕ್ಕೆ ನಾನು ಒಬ್ಳೆ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನ್ ತಿಳಿದೆ ಕೇಳ್ತೀನಿ, ನಮ್ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಣು ಮಗಳು, ಅವಳಿಗೆ ಎರಡೆರಡು ಸಂಬಂಧನ? ಮುಚ್ಚ ಬಾಯಿ, ನಮ್ ಮೇಘನಗ್ ನೋಡ್ರೆ ನಾವ್ ಒಂದೇ ಸಂಬಂಧ, ಅದು ಇವ್ರು ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ನೆ ಕೊಟ್ಬಿಟ್ಟು ಹೋಗು. ತಗೊಳಿಮ್ಮ. ಅಯ್ಯೋ ದೇವ್ರೆ, ಇದೇನೇ ಇದು? ಇವ್ರು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಹಿಂಗಾದ್ರೆ ಹೆಂಗೆ? ಯಜಮಾನ್ರ ಯಜಮಾನ್ರ ಯಜಮಾನ್ರ, ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ಅಲ್ಲ, ನಮ್ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಏನು ಅಯ್ಯೋ ಯಜಮಾನ್ರೇ, ನೀವು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವ್ರು ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದ್ ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗರು, ಅವ್ರನ್ನ ಕರ್ಕೊಂಡ್ ಇವ್ರು ಪರಿಚಯ ಮಾಡಿಸ್ಬಿಡ್ಲ. ಹೊಡೀರಿ. ಅಯ್ಯೋ ಅಯ್ಯೋ, ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರೂ ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಯ್ತು, ಹೋಗೋ ನೀನು. ಅದು ಇದೇ ನನ್ನ ರೂಮು. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರಬಾರ್ದಾ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ, ಆದ್ರೂ ನೀ ಜಬರ್ದಸ್ತ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತೀಯ. ಅರೆ ಇದೇನಿದು, ನನ್ ಮುಖ ಎಲ್ಲ ಕಟ್ ಮಾಡಿ ಬರೀ ನನ್ ಕಣ್ ಮಾತ್ರ ಅನ್ಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನಾ? ನಿಮ್ ಮುಖನೂ ಇಷ್ಟ, ನಿಮ್ ಮುಖದಲ್ಲಿ ನಂಗೆ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ಆ ಕಣ್ಣು ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಅದು ಮೆಗಾ, ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕಮ್ಮ ಹಿಂಗ್ ಹೊರ ಬರ್ತಾ ಇದ್ಯಾ? ಯಾಕೋ ಇಲ್ಲ. ಹೌದು, ನೀನ್ ಯಾಕೆ ಎನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ. ಪರವಾಗಿಲ್ಲ, ನಿಮ್ಮೂರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ, ನಮಗ್ ತುಂಬಾ ಬೇಕಾದವನು, ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ ಮೇಲೆ ಮೀಟ್ ಯು. ಅಮ್ಮಯ್ಯ, ಇವ್ರು ಯಾರು? ಏನು ನೀನು, ಏನು ಗೊತ್ತಿಲ್ಲದ ನಂಗೆ ಮಾತಾಡ್ತಿದ್ಯಾ? ಇವ್ರೆ ನನ್ನ ಮದ್ವೆ ಮಾಡ್ಕೊಡೋರು. ಮದ್ವೆನಾ? ಒಂದು ಎರಡು ಮೂರು, ಇನ್ ಎರಡಾದ್ರೆ ಮಹಾಭಾರತ ಆಗೋಬಿಡುತ್ತಲ್ಲಪ್ಪ, ಈ ಆಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೆ ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರೆ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಮೂರ್ ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರ ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರ ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರ ಅಳಿಯ, ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರೆ ಹಿಡಿತಾ ಇದೆ. ಅಯ್ಯಯ್ಯೋ, ಅಲ್ಲ ಅಯ್ಯೋ, ಪಾಪ ಅವನ್ ಯಾಕ್ರಿ ಹೊಡೆದ್ರಿ ಮತ್ತೆ? ಅವನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಕೆಲ್ಸ ನೋಡೋಗು, ಹೋಗಯ್ಯ ಹೋಗೋ. ಬಂದಾಗಿಂದ ನೀವೇನು ತಿಂದಿಲ್ಲ, ಈ ಪಾಯಸನಾದ್ರೂ ತಗೊಳ್ಳಿ. ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರುವಾಯ್ತು. ಮೊದಲನೇ ಪಂಕ್ತಿ ಊಟ ಶುರುವಾಯ್ತಾ? ನೀನ್ ಯಾಕೆ ನಂಗೆ ಹೇಳಿಲ್ಲ? ಊಟ ಮಾಡ್ತೀರಾ? ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ, ನಾನು ಊಟ ಮಾಡಿಸ್ಬೇಕು ಅದಕ್ಕೆ. ನೋಡಿ, ಬರ್ಸಕ್ಕೆ ತುಂಬಾ ಜನ ಇದ್ದಾರೆ, ನೀವ್ ಯಾಕೆ ಹೋಗ್ತೀರಾ? ಅಲ್ಲ, ನಾ ಈ ಮನೆ ಅಳಿಯಾಗವನು, ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅದಕ್ಕೆ ಇವಾಗ ಏನು, ನೀವ್ ಊಟ ಮಾಡ್ಬೇಕಾ? ನಡಿ, ಬಡಿಸ್ತೀನಿ. ಅಯ್ಯೋ, ಆ ಕಡೆ ಹೋಗ್ಬೇಡಿ. ಸರಿ, ಈ ಕಡೆ ಹೋಗ್ತೀನಿ. ಏ, ಕೊಡ ಇಲ್ಲಿ. ನೀನಾ? ನಾನೇ. ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರ್ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನು ಏನ್ ಹೇಳಿ? ಅವರಾಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು. ನೋಡಿ, ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ. ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, ಮೂರ್ ನಾಳೆ ಅಂದಲ್ಲ ಅವನೇ. ಆತಾ ಹುಳಿ ಹಾಕ್ಲಾ? ಯಾಕೆ ಪೀಸ್ ಇಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ ತಿಂತೀರಾ? ಹಾಕು, ಹಂಗೆ ಹಾಕು, ತಿಂದ ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಸುಮ್ನೆ ಅಯ್ಯ. ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು, ಆಮೇಲೆ ಹಾಕಿಸ್ಕೋತೀನಿ. ಹೋಗಯ್ಯ. ಅಲ್ಲ, ಪಂಕ್ತಿಲ್ ಕೂತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ? ಎಲೆ ಐಕಿ ಅಯ್ಯ, ಇಡ್ರಿ ನಮ್ಗೂ ಬರ್ಸಂಗಿಲ್ಲ, ನಮ್ಗೂ ಬರ್ಸಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು ಮೂರ್ ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರಾಕ್ಲಾ? ಹಾಕಪ್ಪ.
ನನಗೆ ಮೊದಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು ಮೂರು ಮೂರು ಜನಕ್ಕೆ ಸಂಬಂಧ ನೋಡ್ತಾ ಇದ್ದಾರೆ ಸರ್, ಮೂರು ಜನ ಅಳಿ ಅಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ. ಸಾಂಬಾರ್ ಏನ್ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೆ. ನೀ ಊಟ ಮಾಡಿ ಸರ್, ಮುಚ್ಕೊಂಡು ನೀನು ಊಟ ಮಾಡ. ಊಟ ಮಾಡಾರಂತೆ ನಡಿ. ಮೇಘಾ ಮೇಘಾ, ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪರ ಕಲ್ಸಿ ಹಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರು ಐ ಲವ್ ಯು ಅಂತ ಹೇಳು. ಏನ್ ಬೇಕಾದ್ರು ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ ಯಾರ್ ಬಾ. ಏನಣ್ಣ ಕೂತ್ಕೋ, ಧೈರ್ಯವಾಗಿ ಕೇಳಬಾದ? ಕೇಳೋಣ. ಏನ್ ಬೇಕಾದ್ರೂ ಕೇಳ. ಏನ್ ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲ ಅಣ್ಣ, ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೂ ಓಡೋದ್ಲಲ್ಲ ಬಂದ್ಲ ಸರ್? ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು ಏನ್ ಜನರು, ಊಟ ಮಾಡು. ಈ ಮನೆಯವ್ರು ಏನೇ ಆದ್ರು ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಏನದು ಪಾಯ್ಸ ಇಲ್ಲಿ ಸರಿ? ಅಡಿಗೆ ಬಹಳ ಚೆನ್ನಾಗಿ. ಸಾಯಂಕಾಲಕ್ಕೆ ನೆನ್ಸಕ್ಕೆ ಓ ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವರೇ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ, ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ, ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ಮ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಹುಡುಗ ಅಬ್ಬ. ಲೇ ನಿಂತ್ಕೊಳೆ, ಬರ ಇಲ್ಲಿ. ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯ. ಮನೆಗೆ ಹಿರಿಯನಾಗಿ ಸಾರಿ ಸಾರಿ ಪಡ್ಕೊಂಡೆ, ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತ್ ಬೀಳೋ ಹಾಗೆ ಪಡ್ಕೊಂಡೆ. ನನ್ನ ಮಾತು ಕೇಳಿದ್ರ ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು, ನಿನ್ನ ಸ್ವಂತ ಮನೆ ಅನ್ನೋ ಹಾಗೆ ಎಂಜಿಲೆಲ್ಲ ನಾ ಬಾಚಿದ್ದು ಬಾಚಿದ್ದೆ, ಬಾಚಿದ್ದು ಬಾಚಿದ್ದೆ. ನೀ ಮಾತ್ರ ಇನ್ನೇನು, ಪಾಯಸ ಚೆನ್ನಾಗಿದೆ ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಉಯಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲಿ ಸರ್ವರ್ ತರ ತಂದು ಬಡಿಸ್ತಾ ಇದ್ದ, ಅವನ್ ಕೇಳದ್ ಬಿಟ್ಟು ನನ್ನ. ಏನೋ ಬಡಿಸ್ತ, ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿ ಇಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ, ನಾನು ಹೋಗಿದ್ದು ಅದಕ್ಕೆ. ಅಲ್ಲ ರೀ, ನಾವು ಬರೀ ಹುಡುಗಿನ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ, ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವು ಹೀಗೇ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡು ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯ್ಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ. ಡಬ್ಬಾ ಜೋಯ್ಸ್ ಅಲ್ಲ ಕಣೋ, ಗುಂಡಾ ಜೋಯ್ಸಾ? ಯಾವನೋ ಒಬ್ಬ. ಥ್ಯಾಂಕ್ ಯು. ಓಂ ಮಹಾಗಣಾಧಿಪತಿಯೇ ನಮಃ, ಓಂ ಮಹಾವಿಷ್ಣುವೇ ನಮಃ, ಓಂ ನಾರಾಯಣ ನಮಃ, ಓಂ ಶಿವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಸರ್ವಧರ್ಮಾನ್ ಪರಿತ್ಯೇಭ್ಯೋ ಮಾಮೇಕಂ ಶರಣಂ ವದ, ಅಹಂ ಕ್ರಿಸ್ತರು ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಸ್ಯಃ. ಶಿವಸ್ಯ ಗೋತ್ರದ ಶ್ರೀಮಾನ್ ರಾಮಸ್ವಾಮಿ ಹಾಗೂ ಶ್ರೀಮತಿ ಕಾಮಾಕ್ಷಿ ವರಕುಮಾರಿ, ಸೌಭಾಗ್ಯವತಿ ಮೇಘಮಾಲನನ್ನು, ಕುರುದೊಡ್ಡಿ ಶ್ರೀಮಾನ್ ಕೃಷ್ಣರಾಯರ, ಶ್ರೀಮತಿ ಜೈಮನ್ ವರಕುಮಾರ, ಚಿರಂಜೀವಿ ಶ್ರೀವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಗುರುಹಿರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿರುವುದು. ನಿಮ್ಮವರು ತುಂಬಾ ತುಂಟ ಅಂತೆ. ಹೌದೇನೆ? ನನಗೆ ಗೊತ್ತು, ನಿನಗೆ ಮದ್ವೆ ಮುಂಚೆ ಎಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವೇನೆ? ಆಹಾ, ಮದ್ವೆ ಹೆಂಡಿಂಗ್ ನಾಚಿಕೆ ನೋಡು. ಅವ್ರ ಬಗ್ಗೆ ನಂಗೆ ಗೊತ್ತು ಕಣೆ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಎಂತ ಹೋದ್ರು ಹೌದಲ್ಲ. ಹುಡುಗ ಹೇಗೆ? ತುಂಬಾ ಒಳ್ಳೆಯವರು. ಸ್ವಲ್ಪ ಕಪ್ಪು ಅಂತ ಅನ್ಸ್ಲಿಲ್ವಾ? ನಾ ಕಪ್ಪು ಅಂದ್ರೆ ಇಷ್ಟ. ಇಟ್ಸ್ ಓಕೆ, ಅದಕ್ಕೆ ಕೋಪ ಮಾಡ್ಕೋತೀಯ? ನೀನೇನೇ ಹೇಳೆ, ಅವ್ನು ನಿನಗೆ ಸರಿಯಾದ ಮ್ಯಾಚ್ ಅಲ್ಲ ಕಣೆ. ಮೀನಾ ಸುಮ್ಮನೆ
ಸೀನಾ ಎಲ್ಲೇ ಇಲ್ಲೇ ಎಲ್ಲೋ ಅಲ್ಲಿ ನೋಡಿ. ಏ ಸೀನಾ ಅಪ್ಪನ ಇಲ್ಲಿಲ್ಲ ತಾಯೇ ಕಳಿಸೆ ಅವನ್ನ ನಂಗೆ ಗೊತ್ತಿಲ್ಲ ಮಾವ. ಏ ಅವನ್ ನಿನ್ ಹಿಂದೆ ಆಡ್ಕೊಂಡಿರೋದು ಗೊತ್ತು ಕಳಿಸಮ್ಮ ಅವನ್ನ. ಅಪ್ಪ ಶ್ರೀನಿವಾಸ ಬಾರು ಬಾರು ನನ್ನ ತಂದೆ. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಆ ದೇವರ ಪೂಜೆಗೆ ನೀ ಬರಲು ನನ್ನ ದೇವಿಯ ನೋಡಲು ನಾ ಬರಲು ಅದು ಪ್ರೀತಿಗೆ ಶುಭ ಕಾಲ. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಇರಬೇಕು ಇಡಬೇಕು ಗುಂಡಿಗೆಯ ಮೆತ್ತೆಯ ಮಾಡಿಡಬೇಕು ಇಡಬೇಕು ಜೀವವನೇ ಮೊಟ್ಟೆಯ ಮಾಡಿಡಬೇಕು ಇಡಬೇಕು ಇಡಬೇಕು ನನ್ನ ಬಳದೆಯಲ್ಲಿ ಆಸರೆ ನಾನು ಅವಳ ಕಂಗಳ ನಿದಿರೆ ನಾನು ಈ ಮಗುವಿನ ಪಾದವ ನೆಲಕ್ಕೆ ಸೋಕದ ಹಾಗೆ ನಡಿಬೇಕು ತಿಲಕದ ಹಾಗೆ ನನ್ನಲ್ಲಿ ಬೆರೆತು ಬಿಡಬೇಕು. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಬಯಕೆಗೆ ಸಹಿಯ ಇಡಬೇಕು 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 ಕಾಯುವ ಶಿಕ್ಷೆಯ ಮರೆಸಿ ಬಿಡಬೇಕು ಬಿಡಬೇಕು ಇರಬೇಕು ಇರಬೇಕು ಹೃದಯದ ಚೀಲದ ಮುಳಗಿದ ಶೀಲ ಶೀಲವ ಕಾಯುವ ಸಾವಿರ ಕಾಲ ಕತ್ತರಲಿ ಕೈ ಹಿಡಿದು ಪ್ರೀತಿಯ ಬೆಳಕು ಕೊಡಬೇಕು ನನಗೆ ಪ್ರತಿನಿಧಿಯಾಗಿ ನಾ ಸೇರಲೇಬೇಕು. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ.
ಆ ದೇವರ ಪೂಜೆಗೆ ನೀ ಬರಲು ನನ್ನ ದೇವಿಯ ನೋಡಲು ನಾ ಬರಲು ಅದ ಪ್ರೀತಿಗೆ ಶುಭಕಾಲ ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ ಇದೇನು ಮಾಡ್ತಾ ಇದೀಯೋ ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು ಮದುವೆನೂ ಹತ್ರ ಬಂತು ಈಗ ಕಾರ್ಗಿಲ್ ಹೊರಟು ನಿಂತಿದ್ದೀಯಲ್ಲೋ ಹೋಗ್ಲೇಬೇಕಾಗಿದೆ ನಿನ್ಗೇನು ತಲೆ ಕೆಟ್ಟಿದೀಯೇನೋ ನಾನು ನಿನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ ಬೀಗರು ಕೇಳಿದ್ರೆ ನಾನೇನು ಹೇಳಿ ಸೀನ್ ಈ ಸಲ ಖಂಡಿತ ಮದುವೆ ಮಾಡಿಕೊಂಡೇ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದೆಯಲ್ಲೋ ಅಮ್ಮ ನಿನಗಿಂತ ಮುಂಚೆ ನಾನು ಭಾರತ ಮಾತೆಗೆ ಮಾತು ಕೊಟ್ಟಿದ್ದೀನಿ ನನಗೆ ತಾಯಿಯೂ ಬೇಕು ತಾಯ್ನಾಡು ಬೇಕು ತಡಿಬೇಡಿ ಅವ್ರನ್ನ ಇನ್ನು ಎರಡು ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಈ ತಿಂಗಳಲ್ಲಿ ಆಗೋ ಮದುವೆ ಇನ್ನು ಎರಡು ತಿಂಗಳು ತಡವಾಗಬಹುದು ಆಗ ನೀವು ನಮ್ಮ ಬೀಗರಾಗಲ್ವಾ ಇವ್ರು ನಮ್ಮ ಮಳಿಗಂದ್ರಾಗಲ್ವಾ ಅಲ್ಲ ನೀವೇ ನೋಡಿ ಎರಡು ತಿಂಗಳಲ್ಲ ಇಪ್ಪತ್ತು ತಿಂಗಳು ಬೇಕಾದರೂ ಕಾಯ್ತೀನಿ ಆಗಲೂ ನೀವೇ ನಂಬಿಗರು ಇವರೇ ನಮ್ಮ ಅಳಿಯಂದರು ಇದರಲ್ಲಿ ಯಾವ ಬದಲಾವಣೆನೂ ಆಗೋಲ್ಲ ಆ ಅಳಿಯಂದ್ರೆ ತಾವು ಹೋಗಿ ಬನ್ನಿ ಥ್ಯಾಂಕ್ಸ್ ಅಂಕಲ್ ಬರ್ತೇನೆ ನೋಡು ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ಬರು ಮದುವೆ ಎರಡು ತಿಂಗಳಾದ್ಮೇಲೆ ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ಬರು ಮದುವೆ ಆಗೋಯ್ತು ಏಯ್ ಏನಿದು ಸೈನಿಕರ ಹೆಂಡತಿ ಕಣ್ಣೀರು ಹಾಕ್ತಾರ ಹರಿಸಿ ಕಳಿಸ್ಕೊಡ್ಬೇಕು ಯಾಕಂದ್ರೆ ನಿಮ್ಮ ಪ್ರೀತಿನೇ ನಮ್ಮ ಶಕ್ತಿ ಬರಲ ಸ್ಟೇಷನ್ವರೆಗೂ ನಾನು ನಿಮ್ಮ ಜೊತೆ ಬರಲ ನೀವು ಹೋಗುವಾಗ ನಿಮ್ಗೊಂದು ವಿಷಯ ಹೇಳಬೇಕು ಬಾವುಟ ಓಹ್
ಯಾವಾಗ್ಲೂ ಈ ಬಾವುಟ ಹಾರಾಡ್ತಾನೆ ಇರ್ಬೇಕು ಅಂತ ಬಾರ್ಡರ್ ನಲ್ಲಿ ದಿನ ಸಾವಿರಾರು ಜನ ಸೈನಿಕರು ಸಾಯ್ತಾ ಇರ್ತಾರೆ ಅಂತ ಧ್ವಜನ ಯಾವನ ಒಬ್ಬ ಥರ್ಡ್ ಕ್ಲಾಸ್ ಮಗ ಸತ್ತೋದ ಅಂತ ಕಿತ್ತಾಕ ನೋಡ್ತೀರಾ ಏಯ್ ತಾಯಿಗೂ ಮಗುಗೂ ಬಾಂಧವ್ಯ ಬೆಳೆಸೋದು ಎದೆ ಹಾಲು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೆಲ್ಲರೂ ಭಾರತೀಯರಂತೂ ಸಾರಿ ಹೇಳೋದು ಈ ಬಾವುಟ ಕಡ್ರು ಹೊರಗೆ ಸೊಲ್ಯೂಟು ಕಮ್ ಆನ್ ಸ್ಟೇಷನ್ ಏನೋ ಹೇಳ್ತೀನಿ ಏನದು ಹೇಳು ಬೇಗ ನೋಡು ಟೈಮ್ ಆಯ್ತು ಟ್ರೈನ್ ಬಂದ್ಬಿಡುತ್ತೆ ಹೇಳ್ತೀನಿ ಐ ಲವ್ ಯು ನೀ ಏನೋ ಹೇಳ್ದೆ ಏನು ಹೇಳಿಲ್ವಲ್ಲ ಇಲ್ಲ ನೀ ಏನೋ ಹೇಳ್ದೆ ಏನು ಹೇಳಲಿಲ್ಲ ಮೇಗ ಪ್ಲೀಸ್ ಒಂದ್ಸಲ ಹೇಳು ನಾನು ಏನು ಹೇಳಿಲ್ಲ ಇನ್ನೊಂದ್ಸಲ ಹೇಳು ಪ್ಲೀಸ್ ಅಲ್ಲೋಡ ಲಾರಿ ನಿಂತಿದೆ ಓ ಮೈ ಗಾಡ್ ಒಂದು ಸಾರಿನಾದ್ರೂ ಐ ಲವ್ ಯು ಹೇಳು ಅಂತ ಅವ್ರು ಕೇಳಿದ್ರು ಆಗ ನಾನು ಹೇಳಲಿಲ್ಲ ಈಗ ನಾನು ದಿನಕ್ಕೆ 100 ಸಲ ರಾಮ್ ಕೋಟಿ ತರ ಐ ಲವ್ ಯು ಅಂತ ಬರೀತಾ ಇದ್ದೀನಿ ಹುಚ್ಚಿ ಹಾಗೆ ಗಾಳಿನಲ್ಲಿ ಐ ಲವ್ ಯು ಅಂತ ಕೂಗ್ತಿದ್ದೀನಿ ಆಗ ನಾನು ಬರ್ತಿದ್ದ ಪುಸ್ತಕನೇ ನೀವು ನೋಡಿದ್ದು ನೀವು ಕಾಗದದ ಮೇಲೆ ನನ್ನ ಅಕ್ಷರ ನೋಡಿದ್ರೆ ಹೊರತು ನನ್ನ ಜೀವನದಲ್ಲಿರೋ ದುಃಖ ನೋಡಲಿಲ್ಲ ನನ್ನ ಉಸಿರಿನಲ್ಲಿ ಬೆರ್ತು ಹೋಗಿರೋ ಅವರ ಉಸಿರನ್ನ ನೋಡಲಿಲ್ಲ ಆಕ್ಸಿಡೆಂಟಲ್ಲಿ ನನಗೆ ಜ್ಞಾನ ತಪ್ಪಿತು 5 ದಿನ ಆದಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಬಿಡ್ತಿದ್ದ ಹಾಗೆ ಅವ್ರು ಎಲ್ಲಿಂದ ಕೇಳಿದೆ ಸತ್ತೋದ್ರು ಅಂದ್ರು ಕೊನೆ ಪಕ್ಷ ಅವ್ರ ಮುಖನಾದ್ರೂ ತೋರಿಸಿ ಹಿಂದೆ ಆದ್ರೆ ಅವ್ರು ನನಗೆ ತೋರಿಸಿದ್ದು ರಕ್ತದಲ್ಲಿ ತೊಯ್ದಿದ್ದ ಅವ್ರ ಬಟ್ಟೆನ ಮಾತ್ರ ಆಕ್ಸಿಡೆಂಟ್ ಅಲ್ಲಿ ಕಾಲು ಮುರ್ಕೊಂಡಿದ್ದೆ ನಾನು 25 ದಿನ ಹಾಸ್ಪಿಟಲ್ ಅಲ್ಲೇ ಇದ್ದೆ ನಾನು ನಿಮ್ಮನ್ನು ಮೊದಲನೇ ಸಲ ನೋಡಿದ್ದು ಅಲ್ಲೇ ಸಾರಿ ಸಿಸ್ಟರ್ ಇಟ್ಸ್ ಓಕೆ ಹೋಗಿ ಈಗ ಹೋದ್ರಲ್ಲ ಆ ಪೇಷಂಟ್ ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದ ಬಸ್ನಲ್ಲೇ ಇದ್ದವರು ಪಾಪ ಗಾಜಿನ ಚೂರು ಚುಚ್ಚಿಕೊಂಡು ಎರಡು ಕಣ್ಣು ಕಳ್ಕೊಂಡ್ಬಿಟ್ರು ಆದ್ರೆ ಅವರ ಅದೃಷ್ಟ ತುಂಬಾ ಚೆನ್ನಾಗಿದೆ ಅವರಿಗೀಗ ಮತ್ತೆ ದೃಷ್ಟಿ ಸಿಕ್ಕಿದೆ ತಾನೇ ಪ್ರಪಂಚದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ ತನ್ನ ಕಣ್ಣಾದ್ರೂ ಇನ್ನೊಬ್ರಿಗೆ ಉಪಯೋಗ ಆಗ್ಲಿ ಅಂತ ನಿಮ್ಮವರು ಕಣ್ಣುಗಳನ್ನ ದಾನ ಮಾಡಿ ಸತ್ತೋದ್ರು ಅವ್ರ ಕಣ್ಣನ್ನೇ ಆ ಪೇಷಂಟ್ಗೆ ಹಾಕಿರೋದು ಸಿಸ್ಟರ್ ನನ್ನ ಅವರು ವಾರ್ಡ್ ಹತ್ರ ಕರ್ಕೊಂಡು ಹೋಗ್ತೀರಾ ಆಯ್ತಮ್ಮ ಅದಾದ ಮೇಲೆ ಯಾವಾಗ ನಿಮ್ ಬ್ಯಾಂಡೇಜ್ ಬಿಚ್ಚುತ್ತಾರೋ ಅಂತ ದಿನ ಬಂದು ನೋಡ್ತಾ ಇದ್ದೆ
ಒಂದು ದಿನ ನೀವು ರೂಮ್ನಲ್ಲಿ ಇರಲಿಲ್ಲ. ಕೇಳಿದಾಗ ನಿಮ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರು. ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೂಗಾಡ್ದೆ. ಅತ್ತೆ ಪ್ರಪಂಚದಲ್ಲಿ ನನಗೆ ಉಳಿದಿರೋದು ಈ ಕಣ್ಣುಗಳು ಮಾತ್ರ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ಅವ್ರ ನೆನಪು ಅಂತ ನನ್ನ ಹತ್ರ ಉಳ್ಕೊಂಡಿದ್ದು ನಾನು ಗೋಡೆ ಮೇಲೆ ಅಂಟಿಸ್ಕೊಂಡಿದ್ದ ಅವರ ಕಣ್ಣುಗಳಿದ್ದ ಫೋಟೋ ಮಾತ್ರ. ಅದನ್ನ ನೋಡಬೇಕು ಅಂತ ರೂಮ್ಗೆ ಓಡೋಡ್ ಬಂದೆ. ಏನಾಯ್ತು ಮರಿ, ಯಾಕಮ್ಮ? ಅದು ನಾನು ಗೋಡೆ ಮೇಲೆ ಅಂಟಿಸಿದ್ನಲ್ಲ, ಅವ್ರ ಕಣ್ಣು ಆ ಫೋಟೋ ಕಾಣ್ತಾ ಇಲ್ಲಮ್ಮ. ಬೆಳಗ್ಗೆ ನೋಡಿದಾಗ ಅಲ್ಲೇ ಇತ್ತಲ್ಲೋ. ಅಯ್ಯೋ, ಅಲ್ಲಿ ಇಲ್ಲ. ಮಕ್ಕಳು ಅಲ್ಲೇ ಆಟ ಆಡ್ತಿದ್ರು. ಅವ್ರೇನಾದ್ರೂ ಬೇಗ ಗಾಳಿ ಬರಕ್ ಬಿಡ್ತೀನಿ, ಸರಿಯಾಗಿ ಇಟ್ಕೊಳ್ಳಿ. ತುಂಬಾ ಮೇಲ್ ಹೋಗಿದೆ ಅಲ್ವಾ? ಈಗ ದಾರ ಕಟ್ ಮಾಡೋ. ನನ್ ರೂಮಲ್ಲಿ ಅಂಕಲ್ ಕಣ್ಣಿನ ಫೋಟೋ ಐತಲ್ಲ, ನೀವ್ ಯಾರಾದ್ರೂ ನೋಡಿದ್ರ? ಅಕ್ಕ, ಇವಾಗ ತಾನೇ ಗಾಳಿ ಪಟ್ಟ ಕಣ್ಸಿ ಬಿಟ್ಬಿಟ್ವಿ. ಪಾಪಿಗಳ, ನನಗಿಂತ ಅವ್ರು ಒಂದೇ ಒಂದು ನೆನಪನ್ನು ಹಾಳು ಮಾಡ್ಬಿಟ್ರಲ್ಲೋ. ಅಕ್ಕ, ನೀನೇ ಹೇಳ್ತಿರ್ತೀಯಲ್ಲ ಅಂಕಲ್ ಮೇಲ್ ಹೋಗಿದ್ದಾರೆ, ಬೇಗ ಬರ್ತಾರೆ ಬರ್ತಾರೆ ಅಂತ. ಆದ್ರೆ ಇಷ್ಟ ದಿವಸ ಆದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ನಿಂಗೆ ಇಷ್ಟವಾದ ಕಣ್ಣಲ್ಲಿ ಅಂಕಲ್ ಅಕ್ಕ ದಿನ ನಿಮ್ಮನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾಳೆ, ಬೇಗ ಬನ್ನಿ ಅಂಕಲ್ ಅಂತ ಗಾಳಿ ಪಟ್ಟ ಕಣ್ಸಿ ಬಿಟ್ ಬಿಟ್ವಕ್ಕ. ನಾ ಮಾಡಿದ ತಪ್ಪ? ನನಗಿದ್ದ ಒಂದು ಕೊನೆ ನೆನಪು ನನಗೆ ಉಳಿಲಿಲ್ಲ. ಆದ್ರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವತ್ತಾದ್ರೂ ಒಂದಿನ ಆ ಕಣ್ಗಳನ್ನ ನೋಡ್ತೀನಿ ಅನ್ನೋ ನಂಬಿಕೆ ಇತ್ತು. ಆದ್ರೆ ನೀವು ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿ ನನ್ನ ಕಣ್ ಮುಂದೆನೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನಾನು ಕಾಫಿ ಕೊಡೋ ನೆಪದಲ್ಲೋ ಮತ್ತಾವುದೋ ನೆಪದಲ್ಲೋ ನಿಮ್ಮ ಮನೆಗೆ ಬರ್ತಾ ಇದ್ದಿದ್ದು ಆ ಕಣ್ಣುಗಳನ್ನ ನೋಡೋಕ್ಕೋಸ್ಕರನೇ. ಇಷ್ಟೆಲ್ಲ ನಡೆದ್ಮೇಲೂ ಯಾವ ಹೆಣ್ಣೆ ಆದ್ರೂ ಇನ್ನೊಬ್ಬರನ್ನ ಹೇಗ್ ಪ್ರೀತಿಸ್ತಾಳೆ, ನನ್ನ ಮನಸ್ಸಿನಲ್ಲಿ ಇನ್ನೊಬ್ಬರನ್ನ ಹೇಗಿಟ್ಕೋತಾಳೆ? ನಾನು ನಿಮ್ಮ ಮನಸ್ಸನ್ನು ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೂ ನಿಮ್ಮ ಮನಸ್ಸಿನಲ್ಲಿ ನಾನಿದ್ರೆ ಆ ನನ್ನನ್ನ ಕೊಂದ್ಬಿಡಿ. ತಣ್ಣೀರ್ ಸ್ನಾನ ಮೈಗೊಳ್ಳೇದಲ್ಲ ಅಂತ ಬಿಸಿನೀರ್ ತಂದೆ. ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕಣ್ಣಿಗೆ ತಂಪು ಅಂತಾರೆ. ಹೊನಗೊನೆ ಸೊಪ್ಪಿನ ಪಲ್ಯ ಕಣ್ಣಿಗೆ ತುಂಬಾ ಒಳ್ಳೇದು. ಸೀಗೆ ಪುಡಿಲಿ ತಲೆಗೆ ಸ್ನಾನ ಮಾಡಿದ್ರೆ ಕಣ್ಣು ಉರಿಯುತ್ತೆ ಅಂತ ಕಡಲೆ ಹಿಟ್ಟು ತಂದೆ. ನೋಡಿದೆ ಬಾವ, ತನ್ನ ಪ್ರಿಯವಾದ ಕಣ್ಣನ್ನು ಕಿತ್ಕೊಂಡು ಮಿಕ್ನ ತನಗೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಟ್ಟೋಗಿದ. ಕಣ್ಣಿಂದಾನೇ ಶುರುವಾಗಿದ್ದ ಪ್ರೀತಿ ಇವತ್ತು
ಇವತ್ ಕಣ್ಣನ್ ಕಳ್ಕೊಂಡು ಕುರುಡ ಹೋಗಿದೆ ಕಣೋ. ಬೆಂಗಳೂರು ದುರ್ಗಮ್ಮ ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ಹೇಳ್ತಾ ಇದ್ದಾಳೆ ಸ್ವಾಮಿ. ಕಂಚಿಕಾ ಮಾಕ್ಷಿ ಮಧುರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಹೇಳ್ತಾಳೆ ಸ್ವಾಮಿ. ಅವರೆಲ್ಲ ಏನ್ ಹೇಳ್ತಾರೆ ಸ್ವಾಮಿ? ನಿಮ್ಮ ಮನೆಗೆ ಸಿರಿ ಸಂಪತ್ತು ಬರುತ್ತೆ, ರಾಶಿ ರಾಶಿ ಕಾಸು ಬರುತ್ತೆ ಸ್ವಾಮಿ. ಓಹೋ, ಹಾಗಾದ್ರೆ ದಯಮಾಡ್ತೀವಿ ಸ್ವಾಮಿ, ಒಳಗಡೆ ಬನ್ನಿ. ಕೊಲ್ಲೂರು ಮೂಕಾಂಬಿಕೆ ಹೇಳ್ತಾಳೆ ಸ್ವಾಮಿ, ಅದನ್ನ ಒಳಗಡೆ ಹೇಳುವಂತೆ ಬನ್ನಿ. ಆಯ್ತು ಸ್ವಾಮಿ, ಬನ್ನಿ 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 ಬನ್ನಿ. ಹೀಗೆ ನನ್ನ ಮಗನೇ, ನನ್ನ ಮನೆಗೆ ಮಹಾಲಕ್ಷ್ಮಿ ಬರ್ತಾಳ? ಏ, ಬರಬೇಕಾದ ಅನ್ನಪೂರ್ಣೇಶ್ವರನೇ ಬರಲಾರದೆ ಬೆಳಗ್ಗೆಯಿಂದ ಕಾಫಿ ತಿಂಡಿ ಇಲ್ಲದೆ ನಾವು ಸಾಯ್ತಾ ಇದ್ರೆ ನನ್ನ ಮಗನ ಶಕುನ ಹೇಳ್ತೇ ಇಲ್ಲಿ. ಇನ್ನೊಂದ್ಸಲ ನಿನ್ ತಲೆಯನ್ನೋರು ಈ ಬೀದ ಕಡೆ ಹಾಕ್ದಿಯೋ ಆ ಬುಡ್ಬುಡಿಕೆ ಆಡ್ಸದ ಕೈ ಎಲ್ಲಂಗ್ ಮಾಡ್ಬಿಡ್ತೀನಿ ನನ್ನ ಮಗನೇ. ಒಂದು ನಿಮಿಷ, ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಕಾಯ್ತಿದ್ದೀನಿ. ನಿಮ್ಮ ಶ್ರೀನಿವಾಸ ನಾನು ನೋಡಿಲ್ಲ, ಆದರೆ ಅವ್ರ ಕಣ್ಣಿಂದ ನಿಮ್ಮನ್ನು ನೋಡ್ತಿದ್ದೀನಿ. ಒಂದು ವೇಳೆ ತೀರೋಗಿರೋ ಶ್ರೀನಿವಾಸ ಅವ್ರ ಜಾಗದಲ್ಲಿ ನಾನಿತ್ತು, ನನ್ನ ಜಾಗದಲ್ಲಿ ಶ್ರೀನಿವಾಸ್ ಅವ್ರು ಇದ್ದಿದ್ರೆ ಏನ್ ಹೇಳ್ತಿದ್ರು ಅಂತ ಹೇಳಲ್ಲ. ಐ ಲವ್ ಯು. ಐ ಲವ್ ಯು. ಇರ್ತೀನ, ನಾನ್ ಪ್ರೀತಿಸ್ಬೇಕಾದ್ರೆ ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ನಿಮ್ ಕತೆ ಗೊತ್ತಾದ್ಮೇಲೆ ಈಗ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಆಶಿಸ್ತಿದ್ದೀನಿ. ನಿಮ್ ನೆರಳಿಗೆ ನೆರಳಾಗಿ ನೀವು ಮಳೆಯಲ್ಲಿ ನೆನೀಬೇಕಾದ್ರೆ ಒಂದು ಕೊಡೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಜೀವನ ಪೂರ್ತಿ ನಿಮ್ಗೆ ಆಸರಿಯಾಗಿರ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಪ್ರೀತಿಸೋದು ಅಂದ್ರೆ ಅಸಹಾಯಕತೆಗೆ ಕನಿಕರ ತೋರಿಸೋದಲ್ಲ, ತಾನು ಪಡೋ ನೋವಿಗೆ ಸಾಂತ್ವನ ಹೇಳೋದು ಅಲ್ಲ. ಪ್ರೀತಿ ಅಂದ್ರೆ ಬೆಳಗ್ಗೆ ಹುಟ್ಟಿ ಮಧ್ಯಾಹ್ನ ಮಿರುಗಿ ಸಂಜೆಗೆ ಮುಳುಗೋದು ಅಲ್ಲ. ಅದು ಬೇಡ ಅಂದ್ರೆ ಉದಯಿಸುತ್ತೆ, ಬೇಕು ಅಂದ್ರೆ ಅಸ್ತಮಿಸುತ್ತೆ. ನನ್ನ ಪ್ರೀತಿ ಗೋಡೆ ಮೇಲ್ಗಿಚ್ಚು ಗೊಂಬೆ ಅಲ್ಲ. ಇಲ್ಲಿಂದ್ರಲ್ಲಿ ಅಳ್ಸಾಕಿ ಮನೇನ ಅಂದಗೊಳಿಸೋದಿಕ್ಕೆ ಮನಸ್ಸಿನಲ್ಲಿ ನಾನು ಅವ್ರನ್ನ ಕಂಡ್ಕೋತಿದ್ದೀನಿ. ಆ ಒಂದು ಅನುಭವ ನಿಜವಾದ ಪ್ರೀತಿಲಿ ಮಾತ್ರ ತಿಳಿಯೋದು. ನಿಮಗ್ ತಿಳಿದ ಮಟ್ಟಿಗೆ ನನ್ನ ಜೀವನದಲ್ಲಿ ನಡೆದದೆಲ್ಲ ಕಥೆಯಾಗಿರ್ಬೋದು, ಆದ್ರೆ ನನಗೆ ಅದು ಮರೆಯೋದು ಅಲ್ಲ, ಹೊಸದಾಗಿ ಹುಟ್ಟೋದು ಅಲ್ಲ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ ಬೇರೆ ಯಾರನ್ನಾದ್ರೂ ಮೆಚ್ಚಿ ಮದುವೆ ಮಾಡ್ಕೊಡಿ. ಅಮ್ಮ, ಎದುರುಗಡೆ ಮನೆ ಬೀಗ ಹಾಕಿದೆ, ಅವ್ರು ಬಂದ ತಕ್ಷಣ ಈ ಕಾಗದ ಕೊಟ್ಬಿಡಿ. ಸರಿ. ಏನ್ ಗ್ರಾಚಾರ ಬಂತೆ ಬಾಬಾ, ಕಣ್ಣು ಬಿಡ್ತಾ ಇದ್ದಂಗೆ ಕಾಫಿ ಸಿಗ್ತಾ ಇತ್ತು, ಆಗಾಗ ಪಾಯಸ ಬರ್ತಾ ಇತ್ತು, ಹಬ್ಬ ಇಲ್ದಿದ್ರು ಹಬ್ಬದ ಊಟ ಬರ್ತಾ ಇತ್ತು. ಈಗ ಒಂದು ಸಿಂಗಲ್ ಕಾಫಿಗೆ ಊರೆಲ್ಲ ಅಲಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಕರ್ಬುದ ಕಾಂಡ ಅಂದ್ರೆ ಇದೆ ನೋಡು. ಅಯ್ಯೋ, ¶¶
ಸ್ವಲ್ಪ ಮುಂದೆ ಎಲ್ಲಿ ನಿನ್ನ ಎದುರುಗಡೆ ಇದ್ದೀನಿ ಎಲ್ಲಿದ್ದೀರಾ ಮೇಗ ಅಯ್ಯೋ ಎಲ್ಲಿ ಇಲ್ಲ ಮುಂದೆ ಬಾ ಮುಂದೆ ಎಲ್ಲಿ ಎಲ್ಲಿದ್ದೀರಾ ಇಲ್ಲಿದ್ದೀರಾ ಬಾ ಎಲ್ಲಿ ಹಾಗೆ ಮುಂದೆ ಬಾ ಸೋತ್ ಬಿಟ್ಯಾ ಅಯ್ಯೋ ಪಾಪ ಅಲ್ಲ ಮೇಗ ಒಂದ್ ವೇಳೆ ಜೀವನ ಪೂರ್ತಿ ಕಣ್ ಕಟ್ಕೋ ಅಂದ್ರೆ ಏನ್ ಮಾಡ್ತೀಯ ಸರಿ ಅಂತ ಒಪ್ಕೋತೀನಿ ಕಣ್ ಕಾಣಿಸ್ತೆ ಹೇಗ್ ನಡೀತೀಯ ಹೇಗಿರ್ತೀಯ ಹೇಗ್ ಹೋಗ್ತೀಯ ಹೇಗ್ ಬರ್ತೀಯ ಪಟ್ಟಿ ಕಟ್ಟಿರೋದು ನನ್ ಕಣ್ಣು ತಾನೆ ನಿಮ್ ಕಣ್ಣು ತೆರೆದೆ ಇರುತ್ತಲ್ವಾ ಆ ಕಣ್ಗಳು ನನ್ನ ನಡೆಸಲ್ವಾ ಇಲ್ಲ ಬದುಕಿಸಲ್ವಾ ನೀವು ನೋಡಿದ ಮೇಲೆ ನಾನು ನೋಡೋದೇನಿದೆ ನನಗೆ ನಿಮ್ಮ ಕಣ್ಗಳೇ ಸಾಕು ಸರ್ ಟೆಲಿಗ್ರಾಮ್ ಏನಯ್ಯಾ ಇಲ್ಲೊಂದು ಸೈನ್ ಹಾಕಿ ಸರ್ ನಿಮ್ಮ ಪೋಸ್ಟ್ ಆಫೀಸ್ ಮುಗಿತಾ ಮುಗಿತು ಸರ್ ಮತ್ತೆ ಯಾವಾಗಿಂದ ಗೊತ್ತಿಲ್ಲ ಸರ್ ಸರ್ ನಡೆ ಬಾಬಾ ಏನ ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಮ್ಮನಿಗೆ ಏನಾಯ್ತು ಎಷ್ಟಪ್ಪ 35 ರೂಪಾಯಿ ಕೊಡಿ ಆ ದೀಪದ ಕಂಬ ತಗೊಂಡು ಹೋಗಿ ಆ ದೇವರ ಮನೆಯಲ್ಲಿ ಇಡಪ್ಪ ಅಲ್ಲೇ ಇಡು ಮರಿ ಅವರೇ ಈ ಬಾಳೆಗೊನೆ ಎಲ್ಲಿ ಮಡಗಲೇ ನಿನಗೆ ಎಷ್ಟು ಸತಿ ಹೇಳಿದಪ್ಪ ಅಲ್ಲಿ ತಗೊಂಡು ಹೋಗಿಡು ಅಮ್ಮ ಕಲ್ಯಾಣ ಬಂದಿಯಪ್ಪ ಅಯ್ಯೋ ಒಡೆದು ಹಾಕಿ ಬಿಟ್ಟ್ಯಾ ನಿಂಗೆ ಎಷ್ಟೆಲ್ಲ ಹೇಳಿದು ಜೋಪಾನವಾಗಿ ಎತ್ತಿಡು ಅಂತ ಸರಿ ಸರಿ ತಗೊಂಡೋಗಿ ಆಚೆಗೆ ಹಾಕು ಅಮ್ಮ ಕಲ್ಯಾಣ ನಿನಗೇನಾಗಿದೆಯಮ್ಮ ನನಗೇನಾಗಿದೆಯೋ ನಾನು ಚೆನ್ನಾಗೇ ಇದ್ದೀನಿ ನೋಡು ಮತ್ತೆ ನೀನು ಸೀರಿಯಸ್ ಆಗಿದೆ ಅಂತ ತಿಳಿದ್ರೆ ಕೊಟ್ಟಿದ್ದಾರೆ ಹೌದಪ್ಪ ಇನ್ನ ಎರಡು ದಿವಸದಲ್ಲಿ ಮದುವೆ ಆಗೋ ಹುಡುಗ ಮನೆಗೆ ಬರದೇ ಇದ್ರೆ ಸೀರಿಯಸ್ ಅಲ್ಲದೆ ಸುಖವಾಗಿದ್ದೀನಿ ಅಂತ ಟೆಲಿಗ್ರಾಮ್ ಕೊಡ್ಲ ಮದುವೆನ ಯಾರಿಗೆ ಇನ್ಯಾರಿಗೆ ನಿಮ್ಮಪ್ಪನಿಗೆ ನನಗ ನೋಡು ನೀನೇ ಫೋಟೋ ನೋಡಿ ಒಪ್ಪಿದ್ದೀನಿ ಅಂತ ಕಾಗದ ಬರ್ತಿದ್ದೀಯಲ್ಲಪ್ಪ ಅದೇ ಹುಡುಗಿ ಜೊತೆ ನಿನ್ನ ಮದುವೆನ ನಿಶ್ಚಯ ಮಾಡಿದೀವಿ ಸಂತೋಷ ತಾನೇ ನೋಡಿ ನಾನು ಯಾವ ಹುಡುಗಿ ಫೋಟೋ ನೋಡಿಲ್ಲ ಯಾವ ಕಾಗದ ನಾನು ಬರ್ದಿಲ್ಲ ಬರೀಲಿಲ್ವಾ ಇರು ಬರ್ತೀನಿ ಏಯ್ ನೀನೇ ನಮ್ಮಮ್ಮನ ಲೆಟರ್ ಬರ್ದಿಲ್ಲ ತಾನೇ ನಾ ನಮ್ಮಮ್ಮನಿಗೆ ಲೆಟರ್ ಬರೆಯಲ್ಲ ಈ ನಿಮ್ಮಮ್ಮನ ಬರೀತೇನ ನೋಡಿಲಿ ನೀನೇ ಬರ್ದಿರೋ ಕಾಗದ ಪ್ರೀತಿ ಅಮ್ಮ ನೀನ್ ಕಳಿಸಿದ ಹುಡುಗಿ ಫೋಟೋ ತುಂಬಾ ಇಷ್ಟ ಆಯ್ತು ಅವ್ರ ಅಪ್ಪ ಅವನ ಹತ್ರ ಮಾತಾಡು ಮದುವೆ ಫಿಕ್ಸ್ ಮಾಡು ಮೂರ್ತ ದಿನ ಫಿಕ್ಸ್ ಮಾಡಿ ಯಾವತ್ತು ಅಂತ ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಹೊರಟು ಬರ್ತೀನಿ ಇಂತೆ ನಿಮ್ಮ ಮಗ ಕಲ್ಯಾಣ ಅಮ್ಮ ನಿಜವಾಗ್ಲೂ ಹೇಳ್ತಿದ್ದೀನಿ ಈ ಕಾಗದ ನಾನು ಬರ್ತಿದ್ದಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅವನು ಹೇಳಿಲ್ವಾ ಯಾಕೆ ಇಷ್ಟ ಇಲ್ಲ ಅಂತ ಅವನು ಹೇಳಬಹುದಲ್ಲ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಇಷ್ಟ ಇಲ್ಲ ಅನ್ನೋದಕ್ಕೆ ಹುಡುಗಿಲಿ ಏನೋ ಕಮ್ಮಿ ಆಗಿದೆ ಈ ಹುಡುಗಿ ಅಂತಲ್ಲಮ್ಮ ನನಗೆ ಯಾವ ಹುಡುಗಿನ ಮದುವೆ ಯಾಕೆ ಇಷ್ಟ ಇಲ್ಲ ಅಮ್ಮ ಈ ಕಾಗದ ನೀನು ಬರ್ದಿದ್ಯೋ ಇಲ್ವೋ ನನಗೆ ಬೇಕಾಗಿಲ್ಲ ನೋಡು ಮಾತು ಕೊಟ್ಟಿದ್ದು ಆಯ್ತು ಮುಹೂರ್ತ ಇಟ್ಟಿದ್ದು ಆಯ್ತು ಊರ್ನವ್ರಿಗೆಲ್ಲ ಲಗ್ನ ಪತ್ರಕ್ಕೆ ಹಂಚಿದ್ದು ಆಯ್ತು ಈ ಹುಡುಗಿನೇ ನೀನು ಹೆಂಡತಿ ಈ ಮದುವೆ ನಡೆದೇ ತೀರ್ಬೇಕು ನಮಸ್ಕಾರ ಸರ್ ಓ ಬನ್ನಿ ನಮಸ್ಕಾರ ಅಂತೂ ಈ ಹಳ್ಳಿ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟು ಮದುವೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಹೌದು ಸರ್ ನಮಸ್ಕಾರ ನಮಸ್ಕಾರ ಬನ್ನಿ ನಮಸ್ಕಾರ ನಮಸ್ಕಾರ ಊರವರಿಗೆಲ್ಲ ಲಗ್ನ ಪತ್ರಕ್ಕೆ ಬಂತು ಆದ್ರೆ ನಮಗ್ ಪಾತ್ರ ಬರ್ಲಿಲ್ಲ ಮದ್ವೆ ನೋಡ್ಬೇಕು ಅನ್ನಿಸ್ತು ಬಂದ್ಬಿಟ್ವಿ ಮದ್ವೆ ಕರೀದೇ ಇದ್ರು ಬಂದಿದೀವಿ ದಯವಿಟ್ಟು ಏನು ಅನ್ಕೋಬೇಡಿ ಮದ್ವೆ ಇದ್ದಕ್ಕಿದ್ದಾಗಿಟ್ಟಿದ್ರಿಂದ ಎಲ್ರೂ ಕರೆಯೋಕ ಆಗ್ಲಿಲ್ಲ ನೀವೆಲ್ಲರೂ ಬಂದಿದ್ ತುಂಬಾ ಸಂತೋಷ ನಡೀರಿ ಬರ್ಗೆ ಬನ್ನಿ
ನಮಸ್ಕಾರ. ನಮಸ್ಕಾರ. ಆಗ್ಲಿ ತಗೋ ಮನೆ.
ಮೇಘಮಾಲಾ ಸ್ವಲ್ಪ ಇಲ್ಲಿ ಬರ್ತೀಯಾ? ನಾಳೆ ಧಾರೆ ಆದ್ಮೇಲೆ ಎಲ್ರಿಗೂ ಕೊಡ್ಬೇಕಲ್ವಾ, ಅದಕ್ಕೆ ತಾಂಬೂಲ ಕಟ್ತಾ ಇದ್ವಿ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗು. ನಿನ್ನ ನೋಡ್ದಾಗಿಂದು ಅವನೊಂಥರ ಆಗೋದ. ಹೆಸರಿಗೆ ಮಾತ್ರ ಮದ್ವೆ ಗಂಡು, ಅವನ ಮುಖದಲ್ಲಿ ಸ್ವಲ್ಪನಾದ್ರೂ ನಗು ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಾರ್ದಾಗ್ಬಿಡುತ್ತೇನೋ ಅಂತ ನನಗೆ ಭಯ ಆಗ್ತಿದೆ. ನಾಳೆ ಬೆಳಿಗ್ಗೆ ಮದ್ವೆ ನೋಡ್ಕೊಂಡು ಹೊರಟೋಗ್ತೀನಿ. ತಾಳಿ ಕಟ್ಟಿದ್ಮೇಲೆ ಒಂದು ನಿಮಿಷನೂ ಇರೋಲ್ಲ. ತಾಳಿ ಕಟ್ಟೋದಿರ್ಲಿ, ನೀನ್ ಇಲ್ಲಿದ್ರೆ ತೋರಣ ಕೂಡ ಕಟ್ಟೋದಿಲ್ಲ ಅವನು. ಈ ಮದ್ವೆ ನಿಂತೋದ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಬೇಡಿಮ್ಮ, ನನ್ನಿಂದ ಈ ಮದ್ವೆ ನಿಲ್ಬಾರ್ದು. ನಾವು ಹೊರಟೋಗ್ತೀವಿ. ನಮ್ಮ ಮನೆಯ ಅಂಗಳದಲ್ಲೂ ರಂಗೋಲಿ ಬಿಡಿ ಕಲ್ಯಾಣ. ಕಲ್ಯಾಣ ಅವ್ರು ಬಂದ್ರ? ಹ್ಞೂ, ಬಂದಿದ್ದಾರೆ. ಮದ್ವೆ ಏನಾಯ್ತು? ಗೊತ್ತಿಲ್ಲ. ಎಲ್ಲಿದ್ದಾರೆ? ಹೊಳೆ ಹತ್ರ ಇದ್ದಾರೆ. ತಾಳಿ ಕಟ್ಟಬೇಕಾದ ಸಮಯದಲ್ಲಿ ನೀವು ಇಲ್ಲಿದ್ದೀರಾ ಅಂದ್ರೆ ನಿಮ್ ಮದ್ವೆ ಏನಾಯ್ತು? ಬೇಡ ಅಂದ್ಬಿಟ್ಟೆ. ನಾಳೆ ಬೆಳಿಗ್ಗೆ ಮುಹೂರ್ತ ಇಟ್ಕೊಂಡು ಈ ಹುಡುಗಿ ಇಷ್ಟ ಇಲ್ಲ, ನನಗೆ ಈ ಮದ್ವೆ ಬೇಡ ಅಂತಿದ್ಯಲ್ಲೋ. ನನಗೆ ಮೇಘಮಾಲ ಅಂದ್ರೆ ಇಷ್ಟ. ನೋಡು, ಅದನ್ನೆಲ್ಲ ಮರ್ತು ಈ ಹುಡುಗಿನ ಮದ್ವೆ ಆಗ್ತೀಯೋ ಇಲ್ವೋ ನೀನು? ಪ್ರೀತಿಸಿದ್ಮೇಲೆ ನಮ್ಮನ್ನ ನಾವೇ ಮರಿತೀವಿ ಹೊರತು ಪ್ರೀತಿಸಿದವ್ರನ್ನ ಹೇಗಮ್ಮ ಮರೆಯೋದು? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನಿದ್ರೆ ಮಾತ್ರ ವಿಷಾನೋ ತಗೊಂಡು ಸತ್ತಿದ್ರೆ ಎದೆ ಬಡ್ಕೊಂಡು ಅಳ್ತಿದ್ರಿ, ಅದೇ ನಾನು ಖಡಾ ಖಂಡಿತವಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ ಅಂತ ಬೇಡ್ಕೊಂಡು ನೀವೆಲ್ಲ ಕೇಳಲ್ಲ ಅಲ್ಲ? ನೋಡಿ ಅಂದ್ರೆ ಕೊನೆ ಘಳಿಗೆಲಿ ಎಷ್ಟು ಸುಲಭವಾಗಿ ಈ ಮದುವೆ ಬೇಡ ಅಂತಿದ್ದಾನೆ. ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಅವನ್ ಮೊದ್ಲೇ ನಿಮ್ಗೆ ಹೇಳಿದ್ದ, ಆದ್ರೆ ನೀವು ನಮಗದನ್ನ ಹೇಳದೆ ಮುಚ್ಚಿಟ್ರಿ. ನಿಮ್ ಹುಡುಗ ತಾನೇ ನಮ್ಮ ಮನೆಗೆ ಬಂದು ನಮ್ಗೆಲ್ಲ ವಿಷಯನು ಹೇಳ್ದ. ಊರಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚ್ಬಿಟ್ಟಿದ್ವಿ, ಬಂಧು ಮಿತ್ರರೆಲ್ಲ ಬರ್ತಿದ್ದಾರೆ, ಇದ್ದಕ್ಕಿದ್ದಾಗೆ ಮದುವೆ ನಿಂತೋಗ್ಬಿಟ್ರೆ ಬಂದವ್ರಿಗೆಲ್ಲ ಏನ್ ಉತ್ತರ ಹೇಳೋದು ಅಂತ ಚಿಂತೆ ಶುರು ಆಗೋಯ್ತು. ಅದಕ್ಕೆ ನಮ್ ಹುಡುಗಿಗೆ ಇಷ್ಟವಾದ ಇನ್ನೊಬ್ಬ ಹುಡುಗನ್ ನೋಡಿದ್ವಿ. ಮದುವೆ ಗಂಡು ಬದಲಾದ್ನೆ ಹೊರತು ಮದುವೆ ನಾವ್ ಅನ್ಕೊಂಡ ಹಾಗೆ ಲಕ್ಷಣವಾಗಿ ನಡೆಯುತ್ತೆ. ನಮ್ ಹುಡುಗಿನೂ ತುಂಬಾ ಸಂತೋಷವಾಗೇ ಇದ್ದಾಳೆ. ಮದುವೆಯಲ್ಲಿ ವರದಕ್ಷಿಣೆ ಕಮ್ಮಿ ಆಯ್ತು ಅಂತ ಹೇಳಿ ಹಸೆ ಮಣೆ ಬಿಟ್ಟು ಎದ್ದು ಹೋಗೋರ್ಗಿಂತ ನಿಮ್ ಮಗ ರಿಯಲಿ ಗ್ರೇಟ್. ಇಷ್ಟು ದಿನ ನಿನ್ ಮದುವೆ ಯಾವಾಗ ಅಂತ ಕೇಳ್ತಾ ಇದೆಯಲ್ಲ, ನೋಡು ಆ ಟೈಮ್ ಬಂದೇ ಆಗ್ಬಿಡ್ತು. ನಾಳೆ ಬೆಳಿಗ್ಗೆನೆ ಕಣ ಮದುವೆ? ಇಲ್ಲ ಕಣ, ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಬರ್ತೀಯ ತಾನೆ? ಬಾಬಾ, ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿದ್ವಿ, ಜೊತೆಲಿ ಊಟ ಮಾಡಿದ್ವಿ, ಜೊತೆಲೇ ಬೆಳೆದ್ವಿ. ನಿನ್ ಪ್ರೀತಿಗೋಸ್ಕರ ನನ್ನ ಕೈಲಿ ಮಾಡೋಕ್ಕಾಗಿದೆ ಇಷ್ಟೇ ಕಣೋ. ಅಕ್ಷತೆ ಹಾಕ್ಬೇಕು ಅಂತಿರೋ ತಂದೆ ತಾಯಿನ ಹೀಗೆ ಗೋಡೆ ಕೂಡ ನಿಮ್ಗೆ ಸಂತೋಷನಾ? ನಿಮ್ ಬಗ್ಗೆ ಅವ್ರು ಎಷ್ಟು ಕನಸು ಕಂಡಿರ್ತಾರೆ, ಯಾಕೆ ಹೀಗೆ ಮಾಡಿದ್ರಿ? ಪ್ರೀತಿಗೋಸ್ಕರ. ಪ್ರೀತಿ ಅಂದ್ರೆ ಗೋಡೆ ಮೇಲೆ ಗೀಚೋ ಗೊಂಬೆ ಅಲ್ಲ, ಇಷ್ಟ ಬಂದಾಗೆಲ್ಲ ಅಳಿಸಿ ಮನೇನ ಅಂದ ಮಾಡಕ್ಕೆ. ಸೂರ್ಯ ಬೇಕಾದ್ರೆ ದಿನ ಹುಟ್ಟತಾನೆ ಸಾಯ್ತಾನೆ, ಆದರೆ ಪ್ರೀತಿ ಹಾಗಲ್ಲ, ಒಂದೇ ಸಾರಿ ಹುಟ್ಟುತ್ತೆ,
ಜೀವನ ಪೂರ್ತಿ ಉಳಿಯುತ್ತೆ. ನಿಮಗೆ ಗೊತ್ತಿಲ್ಲದಿರೋದಾ, ನಾವು ಹೋಗಬೇಕಾರೋ ಜಾಗಕ್ಕೆ ರೈಲ್ ಸಿಕ್ಕಲಿಲ್ಲ ಅಂದ್ರೆ ಬಸ್ ಹತ್ಕೊಂಡು ಹೋಗ್ತೀವಿ, ಬಸ್ಸು ಸಿಕ್ಕಲಿಲ್ಲ ಅಂದ್ರೆ ಟ್ಯಾಕ್ಸಿನಾದರೂ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಏನೂ ಸಿಕ್ಕಲಿಲ್ಲ ಅಂತ ಹೋಗ್ಬೇಕಾಗಿರೋ ಜಾಗನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತೀವ? ಪ್ರೀತಿನೂ ಹಾಗೆ ಮೇಘಮಲ, ನಾವು ಬಯಸಿದವ್ರು ಸಿಕ್ಕಲಿಲ್ಲ ಅಂತ ಸಿಕ್ಕಿದವ್ರ ಜೊತೆಯೆಲ್ಲ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ನೀವಿರೋ ಸಂತೋಷನ ಕಳ್ಕೊಂಡು ಇಲ್ಲದೇ ಇರೋ ಸಂತೋಷಕ್ಕೋಸ್ಕರ ಕತ್ಲಲ್ಲಿ ಹುಡುಕ್ತಾ ಇದ್ದೀರಾ. ಕಳ್ಕೊಂಡಿದ್ದನ್ನ ಕಳೆದೋದ ಜಾಗದಲ್ಲಿ ಹುಡುಕ್ಬೇಕೆ ಹೊರತು ಬೆಳಕಿದೆ ಅಂತ ಬೇರೆ ಎಲ್ಲೋ ಹುಡುಕಕ್ಕಾಗತ್ತಾ? ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗೇ ಇರ್ತೀರಾ? ನಾನು ಯಾಕೆ ಒಂಟಿಯಾಗಿರ್ಲಿ? ನಾನು ಪ್ರೀತಿಸ ಹುಡುಗಿ ನಮ್ಮನೆ ಎದುರುಗಡೆನೆ ಇದ್ದಾಳೆ, ಅವಳನ್ನ ನೋಡ್ತಾನೆ ಜೀವನ ಪೂರ್ತಿ ಕಳೆದು ಬಿಡ್ತೀನಿ. ನೋಡ್ತಾ ಬದುಕ್ತೀನಿ, ನೆನಪಿನಲ್ಲೇ ಕಾಲ ಕಳಿತೀನಿ, ಇದೆಲ್ಲ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನಿಜ ಜೀವನದಲ್ಲೂ ಚೆನ್ನಾಗಿರುತ್ತೆ, ಅದಕ್ಕೆ ಉದಾಹರಣೆ ನೀವೇ ಇದ್ದೀರಲ್ಲ. ಈ ಪ್ರಪಂಚದಲ್ಲೇ ಇಲ್ಲದೆ ಇರೋ ವ್ಯಕ್ತಿ ನೆನೆಸ್ಕೊಂಡು ನೀವು ಬದುಕ್ತಿರ್ಬೇಕಾದ್ರೆ ನಾನು ಎದುರುಗಡೆನೆ ಇರೋರು ನೆನೆಸ್ಕೊಂಡು ನಾನು ಬದುಕಕ್ಕಾಗಲ್ವಾ? ಒಂದು ಹೆಣ್ಣಿನ ಪ್ರೀತಿ ಆ ವ್ಯಕ್ತಿ ತೀರೋದ ಮೇಲೂ ಜೀವಂತವಾಗಿರುತ್ತೆ, ಆದರೆ ಒಂದು ಗಂಡಸಿನ ಪ್ರೀತಿ ಇಷ್ಟಪಟ್ಟವಳು ಸಿಕ್ಕಲಿಲ್ಲ ಅಂದ ತಕ್ಷಣ ಸತ್ತೋಗುತ್ತೆ. ಅಷ್ಟೇ ಅಲ್ವಾ ನಿಮ್ಮ ಅಭಿಪ್ರಾಯ? ಅನ್ನ ಗತಿ ಇಲ್ಲ ಅಂತ ಯಾವ ತಾಯಿನೂ ಹೆತ್ತು ಮಗುನ ಬೀದಿಗೆ ಬಿಸಾಕಲ್ಲ, ಎದೆಯಲ್ಲಿಟ್ಕೊಂಡು ಸಾಕ್ತಾಳೆ. ನನ್ನ ಪ್ರೀತಿನೂ ಹಾಗೆ ನೋಡ್ಬೋದು, ಸೇರಕ್ಕಾಗಲ್ಲ, ಸ್ನೇಹವಾಗಿರ್ಬೋದು ಜೊತೆಗೆ ಬದುಕಕ್ಕಾಗಲ್ಲ, ಹಾಗಂತ ನನ್ನ ಪ್ರೀತಿನ ಕಿತ್ ಬಿಸಾಕ್ಲಾರೆ. ಗಂಡಸರಿಗೂ ಹೃದಯ ಇದೆ, ಅಷ್ಟಕ್ಕೂ ನಾನು ಮದುವೆ ಆದ್ರೆ ನಿಮ್ಗೇನು, ಮದುವೆ ಆಗದೆ ಒಂಟಿಯಾಗಿದ್ರೆ ನಿಮಗೇನ್ರಿ? ನಿಮ್ಗೆ ಸಂಬಂಧನೇ ಇಲ್ದಿರೋ ವ್ಯಕ್ತಿ ಬಗ್ಗೆ ನೀವ್ಯಾಗ ತಲೆ ಕೆಡಿಸ್ಕೋತೀರಿ? ನನಗೂ ನಿಮಗೂ ಏನ್ರಿ ಸಂಬಂಧ? ಇದು ಒಂದನ್ ಬಿಟ್ಟು ನಿಮಗೆ ಈ ಕಣ್ಣುಗಳಂದ್ರೆ ಪ್ರಾಣ, ಈ ಕಣ್ಣುಗಳಿಗೆ ನೀವಂದ್ರೆ ಪ್ರಾಣ. ನೀವು ಅಷ್ಟು ಇಷ್ಟಪಡೋ ಈ ಕಣ್ಣು, ನಿಮ್ಮನ್ನ ಅಷ್ಟು ಇಷ್ಟಪಡೋ ಈ ಕಣ್ಣು ಇನ್ನೊಬ್ಬರು ನೋಡುತ್ತೆ, ಇನ್ನೊಬ್ಬರು ಮೆಚ್ಚುತ್ತೆ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ನಿಮ್ ಕಣ್ಣಿಗೆ ಕಾಣಿಸ್ತಾ ಇರೋರ್ಗೆ, ನಿಮ್ ಮಾತೇ ಕೇಳಿಸ್ತಿರೋರ್ಗೆ ಲಕ್ಷ ಸಲ ಐ ಲವ್ ಯು ಅಂತ ನೀವ್ ಹೇಳ್ತಿರ್ಬೇಕಾದ್ರೆ ನನ್ ಎದುರುಗಡೆ ಇರೋ ಹುಡುಗಿಗೆ ನಿನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಯಾಕ್ರಿ ಹೇಳ್ಬಾರ್ದು? ನಿಜ ಹೇಳ, ನೀವು ನನ್ನ ಪ್ರೀತಿಸ್ಬೇಕಿಲ್ಲ, ಜ್ಞಾಪಿಸ್ಕೊಳ್ಳೂ ಬೇಕಿಲ್ಲ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆ ತಗಿಸ್ಕೊಂಡು ನಡೆಯೋ ನೀವು ಈ ನನ್ನ ಕಣ್ಣನ್ನು ನೋಡಬೇಕು ಅಂತ ತಲೆ ಎತ್ತತ್ತಿರಲ್ಲ, ಅದೊಂದು ಸಾಕು. ಆ ಒಂದು ನೋಟ, ಆ ನೋಟ ನೋಡ್ತಾನೆ ಜೀವನ ಎಲ್ಲ ಕಳೆದ್ಬಿಡ್ತೀನಿ. ಎಲ್ಲರೂ ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ, ನನ್ನ ಪ್ರೇಮಕ್ಕೆ ಕಣ್ಣಿದೆ, ಕಣ್ಣು ಮಾತ್ರ ಇದೆ. ಒಂದು ನಿಮಿಷ ಅಲ್ಲ, ನೀವೇ ಕಲ್ತಿದ್ದೀರಿ, ನೀವೇನು ಚಿಂತೆ ಮಾಡಬೇಡ. ನೀವು ಪ್ರೀತಿಸೋ ಈ ಕಣ್ಣುಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೋತೀನಿ. ಇದನ್ನ ನೋಡ್ತಾ ನೀವು ಸಂತೋಷವಾಗಿರಿ, ನೀವು ಸಂತೋಷವಾಗಿರೋದನ್ನ ನೋಡ್ತಾ ನಾನು ಸಂತೋಷವಾಗಿರ್ತೀನಿ. ಇದೇ ಸಂತೋಷ ಹಂಚ್ಕೊಂಡು ನಾವಿಬ್ರು ಹೀಗೆ ಇದ್ಬೋಣ. ಓಕೆ, ಹಲೋ, ನಿಮ್ ಕೈ ಕಾಫಿ ಕುಡಿದು ಎಷ್ಟು ದಿನ ಆಗೋಯ್ತು? ಒಂದ್ ಕಪ್ ಫಿಲ್ಟರ್ ಕಾಫಿ ಪ್ಲೀಸ್. ಹಾ.